ಒಂದು ಆಕ್ಟಿವಿಟಿ ಇಂದ ಶುರು ಮಾಡೋಣ. ಸೊ ಆ ಆಕ್ಟಿವಿಟಿ ಏನು ಅಂತಂದ್ರೆ ಜಸ್ಟ್ ಒಂದು ನಂಬರ್ ಗೇಮ್ ಆಗಿರುತ್ತೆ. ಸೊ ಈ ನಂಬರ್ ಗೇಮ್ ಅಲ್ಲಿ ಮನ್ಸಲ್ಲಿ ಯಾವ್ದಾದ್ರು ಒಂದು ನಂಬರ್ ನ ಇಟ್ಕೋಬೇಕಂತ ಎಲ್ಲಾ ಪಾರ್ಟಿಸಿಪೆಂಟ್ಸ್ ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಜಸ್ಟ್ ಅ ಕೈಂಡ್ ಆಫ್ ನಂಬರ್ ಮ್ಯಾಜಿಕ್ ಇದು. ಸೊ ಒಂದು ನಂಬರ್ ನ ಮನ್ಸಲ್ಲಿ ಇಟ್ಕೊಳ್ಳಿ ಎಲ್ಲರೂ, ಎಲ್ಲರೂ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಅವ್ರ ಫೇವ್ರೇಟ್ ನಂಬರ್ ಕೂಡ ಇಟ್ಕೋಬಹುದು. ಸೊ ಆ ನಂಬರ್ ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಬಲ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು 3 ಅಂತ ಇಟ್ಕೊಂಡಿದ್ರೆ ಅದನ್ನ ಡಬಲ್ ಮಾಡಿದ್ರೆ 6 ಆಗುತ್ತೆ. ಸೊ ಆತರ ನೀವು ಆ ನಂಬರ್ ನ ಡಬಲ್ ಮಾಡಿ ಇಟ್ಕೊಳ್ಳಿ. ಡಬಲ್ ಮಾಡಿದ ನಂತರ ಅದನ್ನ ಅದಕ್ಕೆ 10 ಆಡ್ ಮಾಡಿ. ಆಡ್ 10 ಬಂದಿರೋ ಆನ್ಸರ್ಗೆ 10 ಆಡ್ ಮಾಡಿ. ಓಕೆ, ಇಷ್ಟೊತ್ತಿಗೆ ಎಲ್ಲರೂ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಸೊ 10 ಮಾಡ 10 ಆಡ್ ಮಾಡಿದ ನಂತರ ಅದನ್ನ 2 ಭಾಗಿಸ್ಬೇಕಾಗತ್ತೆ. ಸೊ ಡಿವೈಡ್ ಬೈ 2 ಬಂದಿರೋ ಆನ್ಸರ್ನ 2 ಭಾಗಿಸಿ. ಎಲ್ರೂ ಮಾಡಿದೀರಾ ಅಂತ ಅನ್ಕೊಳ್ತೀನಿ, ಎಲ್ರು 2 ಭಾಗಿಸಿದೀರಾ ಅಂತ. ಈಗ ಅದರಿಂದ 3 ಬಂದಿರೋ ಆನ್ಸರ್ ಇಂದ 3 ಕಲೀರಿ. ಸೊ ಎಲ್ರಿಗೂ ಈಗ ಒಂದು ಆನ್ಸರ್ ಬಂದಿರುತ್ತೆ. ಆ ಆನ್ಸರ್ ನ ಚಾಟ್ ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡಿ. ನೀವು ಇಟ್ಕೊಂಡಿರುವಂತಹ ನಂಬರ್ ನ ನಾನು ಈಗ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಲಾಸ್ಟ್ ಅಲ್ಲಿ ಬಂದಿರೋ ಆನ್ಸರ್ ನ ಚಾಟ್ ಬಾಕ್ಸ್ ನಲ್ಲಿ ದಯವಿಟ್ಟು ಹಾಕಿ. ಅದನ್ನ ನಿಮ್ ಮನ್ಸಲ್ಲಿ ಯಾವ ನಂಬರ್ ಇತ್ತು ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಪ್ರಸನ್ನ ಕುಮಾರ್ ಸರ್ ಅವರು 7 ಅಂತ ಹೇಳಿದ್ದಾರೆ. ಅವ್ರು ಇಟ್ಕೊಂಡಿರೋ ನಂಬರ್ 5 ಆಗಿರುತ್ತೆ. ಹಾಗೆ ಸುಮಾ 11 ಅಂತ ಇಟ್ಕೊಂಡಿದ್ದಾರೆ, ಅವರು ಇಟ್ಕೊಂಡಿರೋ ನಂಬರ್ 9 ಆಗಿರುತ್ತೆ. ಅದೇ ರೀತಿ ಚಂದ್ರಶೇಖರ್ ಸರ್ 10 ಇಟ್ಕೊಂಡಿದ್ದಾರೆ, ಅವರು ಇಟ್ಕೊಂಡಿದ್ದ ನಂಬರ್ 8 ಆಗಿದೆ. ಸೊ ಕರೆಕ್ಟ್ ಅಂತ ನಿಮ್ಗೆ ಹೇಳಿದ್ದು ಆನ್ಸರ್ಸ್ ಕರೆಕ್ಟ್ ಆಗಿದ್ರೆ ಪ್ಲೀಸ್ ಅದು ಕರೆಕ್ಟ್ ಅನ್ನೋದು ಆನ್ಸರ್ ನು ನೀವು ಟೈಪ್ ಮಾಡಿ ಕಳಿಸಿ ಚಾಟ್ ಬಾಕ್ಸ್ ನಲ್ಲಿ. ದೀಪಕ್ ಅನ್ನವರು 4 ಅಂತ ಇಟ್ಕೊಂಡಿದ್ದಾರೆ, ಸೊ ಅವ್ರ ನಂಬರ್ ಮನ್ಸಲ್ಲಿ ಇದ್ದಿದ್ದು 2 ಆಗಿದೆ. ಅದೇ ರೀತಿ ಇನ್ನು ಎಷ್ಟೊಂದ್ ಜನ ಕಳಿಸ್ಕೊಡ್ತಾ ಇದಾರೆ ಆನ್ಸರ್ಸ್ ನ. ಕರೆಕ್ಟ್ ಆಗಿದ್ದ, ನಾನ್ ಹೇಳಿದ್ದು ಕರೆಕ್ಟ್ ಆಗಿದ್ದಲ್ಲಿ ಪ್ಲೀಸ್ ಕರೆಕ್ಟ್ ಅಂತ ಹೇಳಿ. ಸೊ ಚಂದ್ರಶೇಖರ್ ಸರ್ ರಿಪ್ಲೈ ಮಾಡಿದ್ದಾರೆ, ಥ್ಯಾಂಕ್ ಯು ಸರ್. ಅದೇ ರೀತಿ ಗಾಯತ್ರಿ ಮ್ಯಾಮ್ ಕೂಡ 12 ಅಂತ ಹೇಳಿದ್ದಾರೆ, ಸೊ ಅವ್ರ ನಂಬರ್ 10 ಆಗಿದೆ. ಓಕೆ, ಸೊ ಸುಮಾಧ್ಯ ಮ್ಯಾಮ್ ಕರೆಕ್ಟ್ ಅಂತ ರಿಪ್ಲೈ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೊ ಈ ನಂಬರ್ ಗೇಮ್ ಬಗ್ಗೆ ಇನ್ನೊಂದಷ್ಟು ಹೇಳ್ಬೇಕು ಅಂತಂದ್ರೆ ಹೇಗೆ ಸಾಧ್ಯ. ಸೊ ನಾನೇನೋ ಒಂದು 5-6 ಸ್ಟೆಪ್ಸ್ ಹೇಳ್ದೆ, ಅದನ್ನ ಮಾಡಿದ್ರಿ, ಅದೇ ರೀತಿ ನಾನು ನಿಮ್ ಮನ್ಸಲ್ಲಿರೋ ನಂಬರ್ನ ಹೇಳ್ದೆ. ಸೊ ಇದೆಲ್ಲದೂ ಒಂದು ಜಸ್ಟ್ ಒಂದು ಟ್ರಿಕ್ ಇಂದ ಮಾಡಬಹುದು. ಸೊ ಇದನ್ನ ನಾವು ಕ್ಲಾಸ್ ರೂಮ್ಸ್ಗೂ ತಗೊಂಡು ಹೋಗ್ಬೋದು, ಕ್ಲಾಸ್ ಸ್ಟಾರ್ಟಿಂಗ್ ಕೂಡ ಈ ತರ ಮಾಡ್ಬೋದಾಗಿದೆ. ಈ ತರ ಮಾಡಿದಾಗ ಸೊ ವಾಟ್ ಹ್ಯಾಪನ್ಸ್, ಇದು ಯಾವ ಟ್ರಿಕ್ ಇಂದ ಅನ್ನ ನೋಡೋದಾದ್ರೆ, ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನು ಕಲಿತಾ ಇದೀವೋ ಅಥವಾ ನೋಡ್ತಾ ಇದೀವೋ ಅದರ ಬಗ್ಗೆನೆ ಆ ಕಾನ್ಸೆಪ್ಟೇ ಇಲ್ಲಿ ಇನ್ವಾಲ್ವ್ ಆಗಿದೆ. ಹೌದು, ಬೀಜಗಣಿತದ ಒಂದು ಕಾನ್ಸೆಪ್ಟೇ ಇಲ್ಲಿ ಇನ್ವಾಲ್ವ್ ಆಗಿದೆ. ಇದು ಹೇಗ್ ಮಾಡೋದು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಈ ತರ ಹಲವಾರು ನಂಬರ್ ಗೇಮ್ಸ್ ಮತ್ತೆ ಮ್ಯಾಜಿಕ್ಸ್ ನ ನಿಮ್ ಮಕ್ಕಳಿಗೂ ಮಾಡ್ಬೋದು. ಸೊ ಬೀಜಗಣಿತದ ಬಗ್ಗೆ ನಾವ್ ಇನ್ನೊಂದಷ್ಟು ಹಲವಾರು ರೀತಿ ಮತ್ತೆ ನೀತಿಗಳನ್ನ ನೋಡೋಣ, ಬನ್ನಿ. ಸೊ ನೀವೀಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇರ್ಬೋದು, ಮಗು ಒಂದು ಬಾಲ್ ನ ಕ್ಯಾಚ್ ಹಿಡಿಯೋದಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಈ ತರ ಟ್ರೈ ಮಾಡ್ತಿರೋದಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಮಾಡಿರ್ತೀವಿ ಬಾಲ್ ನ ಕ್ಯಾಚ್ ಹಿಡಿಯೋದಿಕ್ಕೆ. ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಮಗು ಒಂದ್ಸರಿ ತಪ್ಪು ಹಿಡಿಬಹುದು, ಎರಡನೇ ಸರಿನು ಕ್ಯಾಚ್ ಹಿಡಿಯಕ್ ಆಗ್ತಿರಾ ಇರ್ಬೋದು, ಬಟ್ ಮೂರನೇ ಸರಿ ಅಥವಾ ನಾಲ್ಕನೇ ಸರಿ ಒಂದ್ ಅಂದಾಜನ್ನ ಮಾಡ್ಕೊಂಡು ಕ್ಯಾಚ್ ಹಿಡಿಯೋದಿಕ್ಕೆ ಟ್ರೈ ಮಾಡೇ ಮಾಡುತ್ತೆ. ಸೊ ಇದ್ ಹೇಗೆ, ನಾವು ಇದನ್ನ ಟ್ರೈ ಮಾಡಿರ್ತೀವಿ ಆದ್ರೆ ಯೋಚನೆ ಮಾಡಿರಲ್ಲ ಏನಿರ್ಬೋದು ಅನ್ನೋ ತರ. ಸೊ ಇದೆಲ್ಲ ಒಂದು ಅಂದಾಜು, ಎಸ್ಟಿಮೇಶನ್, ಅಪ್ರಾಕ್ಸಿಮೇಷನ್ ಅಂತ ಏನ್ ಹೇಳ್ತೀವಿ ಅದು ಈ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು. ಇದ್ರ ಜೊತೆಗೆ ಇನ್ನೊಂದಷ್ಟು ಕೆಲವು ಎಕ್ಸಾಂಪಲ್ಸ್ ನ ನೋಡೋಣ. ಈಗ ಅಲಾರಾಮ್ ಹೊಡಿಯತ್ತೆ, ಸೊ ಇದಂತೂ ನಮ್ಮೆಲ್ಲಾರ ಮನೇಲೂ ಆಲ್ಮೋಸ್ಟ್ ಯೂಸ್ ಮಾಡೇ ಮಾಡ್ತೀವಿ, ಮೊಬೈಲ್ ಅಲ್ಲಿ ಆದ್ರೂ ಇಟ್ಕೊಳ್ತೀವಿ. ಯಾವ್ದಾದ್ರು ಒಂದು ಮೀಟಿಂಗ್ ಅಟೆಂಡ್ ಮಾಡ್ಬೇಕು ಅನ್ನೋದು ಏನಾದ್ರು ಒಂದು ಅಸೈನ್ಮೆಂಟ್ ಇದ್ರೆ, ಸೊ ನಾವಾಗ ಏನ್ ಮಾಡ್ತೀವಿ, ಅಲಾರಾಮ್ ಇಟ್ಕೊಳ್ತೀವಿ. ಇಷ್ಟು ಗಂಟೆಗೆ ಎದ್ದು ನಾನು ಇಷ್ಟೊತ್ತು ಬ್ರೇಕ್ಫಾಸ್ಟ್ ಟೈಮಿಗೆ ಬೇಕಾಗುತ್ತೆ, ಒಂದಷ್ಟು ನಿಮಿಷಗಳು ನನ್ಗೆ ರೆಡಿ ಆಗೋದಿಕ್ಕೆ ಬೇಕಾಗುತ್ತೆ, ಒಂದಷ್ಟು ನಿಮಿಷಗಳು ನಾನು ಟ್ರಾವೆಲ್ ಮಾಡೋದಿಕ್ಕೆ ಬೇಕಾಗುತ್ತೆ. ಸೊ ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಮೀಟಿಂಗ್ಗೆ ಬೇಕಾಗಿರುವಂತಹ ತಯಾರಿಗಳನ್ನ ಮಾಡ್ಕೋಬೇಕು ಅನ್ನೋದಕ್ಕೂ ನಾನು ಟೈಮ್ ಅಡ್ಜಸ್ಟ್ ಮಾಡ್ಕೋತೀವಿ. ಇದೆಲ್ಲದನ್ನು ಇಷ್ಟ್ರಿಂದ ಇಷ್ಟು ಅಂತ ನಾವು ಎಲ್ಲರೂ ಅಂದಾಜ್ ಮಾಡ್ತೀವಿ. ಸೊ ಈ ಅಂದಾಜು ಕೂಡ ಬೀಜಗಣಿತಕ್ಕೆ ಸಂಬಂಧಪಟ್ಟಿದೆ. ಅದು ಇನ್ನೊಂದಷ್ಟು ಕೆಲವು ಎಕ್ಸಾಂಪಲ್ಸ್ ನ ಸಮೇತ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಸೊ ಈ ಎಲ್ಲಾ ಒಂದು ಕಾನ್ಸೆಪ್ಟ್ಸ್ ನು ನೀವು ಅಬ್ಸರ್ವ್ ಮಾಡ್ತಾನೆ ಬರ್ಬೇಕು. ಈಗ ನೋಡಿ,
ಒಂದ್ ಬಾಲ್ ನ ಡಸ್ಟ್ಬಿನ್ ಗೆ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಇದನ್ನ ನಾವು ನಮ್ ಚಿಕ್ಕ ವಯಸ್ಸಲ್ಲೂ ಕೂಡ ನಾವು ಆಡಿರ್ಬೋದು, ಈಗ ಸ್ಕೂಲ್ಸ್ ಅಲ್ಲೂ ಗೇಮ್ಸ್ ಅಲ್ಲಿ ಹಾಕ್ತಾರೆ ಬಕೆಟಿಂಗ್ ದ ಬಾಲ್ ಅಂತ ಹೇಳ್ಬಿಟ್ಟು. ಇದಲ್ದಿರ ನೀವು ನೋಡಿರ್ಬೋದು ಸಹಜವಾಗಿ ನಾವು ಎಕ್ಸಿಬಿಷನ್ ಅಥವಾ ಜಾತ್ರೆಗಳಿಗೆ ಹೋದ್ರೆ ಅಲ್ಲಿ ಒಂದಷ್ಟು ಶಾಪ್ಸ್ ಇಟ್ಕೊಂಡಿರ್ತಾರೆ, ಆ ಶಾಪ್ಸ್ ಅಲ್ಲಿ ಒಂದಷ್ಟು ಹಲವಾರು ಐಟಮ್ಸ್ ನ ಇಟ್ಟಿರ್ತಾರೆ, ಸೋಪು ಕೊಂಬು ಆಮೇಲೆ ಪೌಡರ್ ಮತ್ತೆ ಬೇಕಾಗಿರುವಂತಹ ಕೆಲವು ಟೈಮ್ ಅಲ್ಲಿ ಮಿಕ್ಸಿ ಈ ತರ ಐಟಮ್ಸ್ ಕೂಡ ಇಟ್ಟಿರ್ತಾರೆ. ಸೊ ಈ ತರ ಇಟ್ಟಾಗ ಒಂದ್ 10 ರಿಂಗ್ಸ್ ನ ನಮ್ ಕೈಗೆ ಕೊಡ್ತಾರೆ. 10 ರಿಂಗ್ಸ್ ನ ಕೊಟ್ಬಿಟ್ಟು ನೀವ್ ಇದನ್ನ ಹಾಕಿ ಯಾವ ಐಟಮ್ ಮೇಲೆ ಬೀಳುತ್ತೋ ಆ ಐಟಮ್ ನ ನಮ್ಗೆ ಪ್ರೈಸ್ ಆಗಿ ಕೊಡುವಂತ ಆಟ. ಸೊ ಇದನ್ನ ನಾವು ಜಾತ್ರೆಗಳಲ್ಲಿ ಹಲವಾರು ಕಡೆ ನೋಡಿದೀವಿ. ಸೊ ಆ ಎಲ್ಲಾ ಕಾನ್ಸೆಪ್ಟ್ ಅಲ್ಲೂ ನೀವು ನೋಡಿರ್ಬೋದು, ಆ ರಿಂಗ್ಸ್ ನ ನಾವು ಹಾಕ್ಬೇಕಾದ್ರೆ ಒಂದು 5 ಸತಿ ನಮ್ಗೆ ಸಿಗ್ದಿರಾ ಇರ್ಬೋದು, ಬಟ್ ಯಾವ್ದೋ ಒಂದಕ್ಕೆ ಅಟ್ ಲಾಸ್ಟ್ ಆಗಾದ್ರೂ ಹಾಕೆ ಹಾಕ್ತಿವಿ. ಇದೆಲ್ಲವೂ ಕೂಡ ಅಂದಾಜು ಅಪ್ರಾಕ್ಸಿಮೇಷನ್ ಎಸ್ಟಿಮೇಷನ್ ಏನ್ ಬರುತ್ತೆ ಇದೆಲ್ಲದೂ ಒಂದು ನಾವಾಗಿ ಮನ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಂಥದ್ದು, ಹಿಂಗ್ ಹಾಕಿದ್ರೆ ಇದೋಗ್ ಬೀಳತ್ತಪ್ಪ ಅನ್ನೋದು. ಸೊ ಇದೆಲ್ಲದು ನಮ್ಮ ಬೀಜಗಣಿತಕ್ಕೆ ಸಂಬಂಧಪಟ್ಟಿದೆ, ಆದ್ರೆ ನಮ್ಗೆ ಗೊತ್ತಿಲ್ಲದೇನೋ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ. ಇದು ಬರೀ ದಿನನಿತ್ಯ ಚಟುವಟಿಕೆ ಅಲ್ಲ, ನಮ್ಮ ಕ್ರೀಡೆಗಳಲ್ಲೂ ಬೀಜಗಣಿತ ಇದೆ. ಹೇಗಪ್ಪ, ಈಗ ನೀವ್ ನೋಡ್ತಾ ಇರ್ಬೋದು ಸೊ ಬ್ಯಾಸ್ಕೆಟ್ ಬಾಲ್ ಪ್ಲೇಯರು ಪ್ರತಿ ಸರಿಗೂ ಬಾಲ್ ನ ಬ್ಯಾಸ್ಕೆಟ್ ಒಳಗಡೆ ಹಾಕ್ತಾನೆ ಇದ್ದಾರೆ. ಸೊ ಇದು ಹೇಗೆ, ಒಂದು ಪ್ರಾಕ್ಟೀಸ್ ಇಂದ ಅಥವಾ ಟ್ರಿಕ್ ಇಂದ? ಟ್ರಿಕ್ ಇಂದನಾ, ಹೇಗೆ ಅಂತ ಎಲ್ರು ಕೇಳ್ಬೋದು. ಸೊ ಟ್ರಿಕ್ ಇಂದನೂ ನಾವು ಬಾಲ್ ನ ಹಾಕ್ಬೋದಾಗಿದೆ. ಅದಕ್ಕೆ ಒಂದು ಸನ್ನಿವೇಶನ ನಾವ್ ನೋಡೋಣ. ಈಗ ಈಗ ನೋಡಿ, ಸೊ ಒಬ್ಬ ಬ್ಯಾಸ್ಕೆಟ್ ಬಾಲ್ ಪ್ಲೇಯರು ಬ್ಯಾಸ್ಕೆಟ್ ಇದೆ, ಸೊ ಒಂದೇ ಡಿಸ್ಟೆನ್ಸ್ ಹತ್ರ ನಿಂತಿದ್ದಾರೆ, ಇದನ್ನ ಬೇರೆ ಬೇರೆ ಕೋನಗಳಲ್ಲಿ ಹಾಕ್ತಾರೆ, ಆದ್ರೂ ಬಾಲ್ ಹೋಗಿ ಬೀಳತ್ತೆ. ಸೊ ಇದೆಲ್ಲೂ ಕ್ರೀಡೆಗಳಲ್ಲಿರುವಂತಹ ಟ್ರಿಕ್ಸ್. ಸೊ ಒಂದೇ ಕಡೆ ಇದಾರೆ ಆದ್ರೆ ಕೋನ ಮಾತ್ರ ವೇರಿ ಮಾಡ್ತಾ ಇದಾರೆ. ಈ ಟ್ರಿಕ್ಸ್ ಗೊತ್ತಾದ್ರೆ ಮಾತ್ರನೇ ಹಾಕಕ್ಕಾಗೋದು. ಈ ಒಂದು ಅಂಶ ಈ ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಈಗಿನ ಎಲ್ರಿಗೂ ಅಚ್ಚುಮೆಚ್ಚಾದಂತಹ ಕ್ರಿಕೆಟ್ ಅಲ್ಲೂ ಇದೆ. ಹಾಗಿದ್ರೆ ಹೇಗೆ ಕ್ರಿಕೆಟ್ ಅಲ್ಲಿ ಇದು ಸಾಧ್ಯ ಅಂತ ನೋಡೋಣ. ಹೌದು ಸ್ನೇಹಿತರೆ, ನಾವು ದಿನನಿತ್ಯ ಹಲವಾರು ಸನ್ನಿವೇಶದಲ್ಲಿ ಗಣಿತನ ಗೊತ್ತೋ ಅಥವಾ ಗೊತ್ತಿಲ್ಲದಲೆಯ ಅಪ್ಲೈ ಮಾಡ್ತಾನೆ ಇರ್ತೀವಿ. ಈಗ ಬೀಜ ಗಣಿತನ ಒಂದು ಕ್ರಿಕೆಟ್ ಸನ್ನಿವೇಶದಲ್ಲಿ ಯಾವ ರೀತಿ ಅಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಇಲ್ಲಿ ರಾಜು ಅಂತಕ್ಕಂತ ಒಬ್ಬ ಹುಡುಗ ಇದ್ದಾನೆ. ಅವನು ತುಂಬಾನೇ ಇಂಟೆಲಿಜೆಂಟ್ ಹುಡುಗ, ಹಾಗೇನೆ ಅಷ್ಟೇ ತುಂಟ ಕೂಡ ಆಗಿರ್ತಾನೆ. ಅವನಿಗೆ ಗಣಿತದಲ್ಲಿ ವಿಶೇಷವಾದ ಆಸಕ್ತಿ ಇರುತ್ತೆ, ಆದ್ರೆ ಅವನೊಂದು ಸ್ಪೆಷಲ್ ಕ್ಯಾರೆಕ್ಟ್ ಇರುತ್ತೆ. ಅದ್ ಏನಪ್ಪ ಅದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಅಂದ್ರೆ, ಅವನ್ ಯಾವ್ದೇ ಸನ್ನಿವೇಶ ನೋಡ್ಲಿ, ಯಾವ್ದೇ ಘಟನೆನ ನೋಡ್ಲಿ, ಯಾವ್ದೇ ಸಂದರ್ಭಕ್ಕೆ ಹೋದ್ರುನು, ಅವನು ದಿನನಿತ್ಯ ಅಂಗಡಿನಲ್ಲಾಗ್ಲಿ ಎಲ್ಲಿ ಹೋದ್ರುನು ಅವನು ಗಣಿತನ ಅಪ್ಲೈ ಮಾಡ್ತಾ ಇರ್ತಾನೆ. ಸೊ ಇದು ಅವನದು ಹ್ಯಾಬಿಟ್ ಆಗ್ಬಿಟ್ಟಿರುತ್ತೆ. ಅವನ್ಗೊಂದ್ಸಲ ಕ್ರಿಕೆಟ್ಗೆ ಹೋಗ್ತಕ್ಕಂತ ಒಂದು ಅವಕಾಶ ಸಿಗುತ್ತೆ. ಸ್ನೇಹಿತರೆ, ಕ್ರಿಕೆಟ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಈಗ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾಗಿರೋರ್ಗೆಲ್ಲಾರ್ಗುನು ಕ್ರಿಕೆಟ್ ಅಂದ್ರೆ ತುಂಬಾನೇ ಹುಚ್ಚು. ಸೊ ಹಾಗಾಗಿ ರಾಜು ಒಂದ್ಸಲ ಕ್ರಿಕೆಟ್ ಪಂದ್ಯ ನೋಡೋದಕ್ಕೆ ಹೋಗ್ತಾನೆ. ಸರಿ, ನೋಡ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ, ತುಂಬಾ ಎಂಜಾಯ್ ಮಾಡ್ತಾನೆ. ಮನೆಗ್ ಬರ್ತಾನೆ. ಮನೆಗ್ ಬಂದಾದ್ಮೇಲಿಂದ ಅವನ್ಗೆ ಒಂದು ಆಲೋಚನೆ ಬರುತ್ತೆ. ಸ್ನೇಹಿತರೆ, ಏನದು ಆಲೋಚನೆ ಅಂತ ಅಂದ್ರೆ, ಕ್ರಿಕೆಟ್ ಪಂದ್ಯದಲ್ಲಿ ಬರ್ತಕ್ಕಂತ ಪದಗಳನ್ನ ಪಟ್ಟಿ ಮಾಡ್ಬೇಕು ಅಂತ ಅನ್ಕೋತಾನೆ. ಸ್ನೇಹಿತರೆ, ಸರಿ, ಹಾಗಾದ್ರೆ ಕ್ರಿಕೆಟ್ ಪಂದ್ಯದಲ್ಲಿ ಬರ್ತಕ್ಕಂಥ ಪದಗಳು ಯಾವ ಯಾವ್ದಿರ್ಬೋದು? ನಾವು ನೀವೆಲ್ಲರೂ ಸೇರಿ ರಾಜಿಗೆ ಸಹಾಯ ಮಾಡೋಣ. ಈಗ ಚಾಟ್ ಬಾಕ್ಸ್ ನಲ್ಲಿ ನಾವೆಲ್ಲರೂ ಸೇರಿ ಪದಗಳನ್ನ ಒಂದಷ್ಟು ಪದಗಳನ್ನ ಹಾಕ್ತಾ ಹೋದ್ರೆ ರಾಜುಗೆ ಸಹಾಯ ಆಗ್ಬೋದು. ನೋಡೋಣ ಸ್ನೇಹಿತರೆ, ಎಲ್ರು ಚಾಟ್ ಬಾಕ್ಸ್ ನಲ್ಲಿ ಹಾಕೋಣ. ಸೊ ಆನ್ಸರ್ಸ್ ಬರ್ತಾ ಇದಾವೆ. ಕೆಲವರು ಔಟ್ ಅನ್ನೋ ಪದನ ಹೇಳ್ತಾ ಇದಾರೆ. ಓಕೆ, ಮತ್ತೆ ಬ್ಯಾಟಿಂಗ್, ಸಿಕ್ಸ್, ಸ್ಟಂಪ್ಸ್, ನೋ ಬಾಲ್, ಕೋಚರ್, ಹೀಗೆ ಗೂಗ್ಲಿ, ಸ್ಟಂಪ್, ಅಂಪೈರ್, ಬ್ಯಾಟ್, ಬಾಲ್, ಸೈಡ್ ಬಾಲ್, LBW ಅಂತ ಹೇಳ್ತಾ ಇದಾರೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಸುಮಾರು ಪದಗಳನ್ನ ನಾವೆಲ್ಲರೂ ಸೇರಿ ರಾಜುಗೆ ಹುಡುಕೊಟ್ವಿ. ರಾಜು ಇಷ್ಟಕ್ಕೆ ಸಮಾಧಾನ ಆಗ್ಲಿಲ್ಲ ಅವನಿಗೆ. ಅವನ್ಗೆ ಮತ್ತೆ ಇನ್ನೂ ಒಂದು ಅನುಮಾನ ಶುರುವಾಯ್ತು. ಏನಪ್ಪ ಅದು ಅಂತ ಅಂದ್ರೆ, ಈಗ ಸಿಕ್ಕಿರ್ತಕ್ಕಂಥ ಪದಗಳನ್ನ ಅವನು ಎರಡು ಗುಂಪುಗಳಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾನೆ. ಅದನ್ನ ಯಾವ ರೀತಿ ಅವನ್ ಗುಂಪು ಮಾಡ್ತಾನೆ ಅಂದ್ರೆ, ಒಂದು ಉದಾಹರಣೆ ಅವನ್ ತಲೆನಲ್ಲಿ ಇರುತ್ತೆ. ಏನಪ್ಪ ಅದು ಉದಾಹರಣೆ ಅಂತ ಅಂದ್ರೆ, ಸ್ನೇಹಿತರೆ ಇಲ್ಲಿ ನಿಮ್ಗೆ ಗಿಡ ಕಾಣ್ತಾ ಇದೆ ಮೊದಲನೇ ಚಿತ್ರದಲ್ಲಿ, ಹಾಗೆ ಪಕ್ಕದ ಚಿತ್ರದಲ್ಲಿ ಒಂದು ಕಂಬ ಕಾಣ್ತಾ ಇದೆ. ಈ ಗಿಡನ ನಾವು ನೋಡ್ತಾ ಹೋದ್ರೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ, ಅದ್ರ ಬೆಳವಣಿಗೆ ಆಕಾರ ಬದಲಾಗ್ತಾ ಹೋಗುತ್ತೆ. ಆದ್ರೆ ಆ ಕಂಬ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ.
ಹಾಗೇನೆ ಪಕ್ಕದ ಚಿತ್ರದಲ್ಲಿ ನಾವು ನೋಡಿದಾಗ ಅಲ್ಲಿ 100 ರೂಪಾಯಿ ಕರೆನ್ಸಿ ಕಾಣ್ತಾ ಇದೆ. ಆ 100 ರೂಪಾಯಿ ವ್ಯಾಲ್ಯೂ ಅದು ಎಲ್ಲೂನು ಬದಲಾವಣೆ ಆಗೋದಿಲ್ಲ, ಅದ್ರ ಬೆಲೆ ಹಾಗೇನೆ ಸ್ಥಿರವಾಗಿರುತ್ತೆ. ಆದ್ರೆ ಆ ಪಕ್ಕದಲ್ಲಿ ಇರ್ತಕ್ಕಂತ ಕೋಟಿನ ಬೆಲೆ 300 ರೂಪಾಯಿ ಅಂತ ಇದೆ. ಈಗ ತುಮಕೂರಿನಲ್ಲಿ 300 ರೂಪಾಯಿ ಆದ್ರೆ ಬೆಂಗಳೂರಿನಲ್ಲಿ ಇನ್ನು ಕಡಿಮೆ ಇರ್ಬೋದು ರೇಟು, ಅಥವಾ ಡೆಲ್ಲಿನಲ್ಲಿ ಇನ್ನು ಜಾಸ್ತಿ ಇರ್ಬೋದು. ಈ ರೀತಿ ಅದ್ರ ಬೆಲೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈಗ ಬದಲಾಗುವ ಮತ್ತು ಬದಲಾಗದೆ ಇರ್ತಕ್ಕಂತ ವಸ್ತುಗಳನ್ನ ನಾವೀಗ ಗುರುತಿಸಿದ್ವಿ. ಹಾಗಾದ್ರೆ ಬೀಜಗಣಿತದಲ್ಲಿ ಬದಲಾಗುವಂತಹ ವಸ್ತುಗಳನ್ನ ನಾವು ಚರಾಕ್ಷರ ಅಂತ ಹೇಳ್ಬೋದು, ಬದಲಾಗದೆ ಇರ್ತಕ್ಕಂತ ವಸ್ತುಗಳನ್ನ ನಾವು ಸ್ಥಿರಾಂಕ ಅಂತ ಹೇಳ್ತಾ ಹೋದ್ರೆ ಮಕ್ಕಳಿಗೆ ಬಹಳ ಚೆನ್ನಾಗಿ ಉದಾಹರಣೆಗಳು ಸಹಾಯ ಆಗ್ಬೋದು ಅಲ್ವಾ ಸ್ನೇಹಿತರೆ. ಈಗ ರಾಜುಗೆ ಮತ್ತೆ ಇನ್ನೂ ಒಂದು ಅನುಮಾನ ಶುರುವಾಗುತ್ತೆ, ಇನ್ನೊಂದು ಕ್ವಶನ್ ಕೇಳ್ತಿದ್ದಾನೆ ನಮ್ಮೆಲ್ಲರೂನು. ಏನಪ್ಪ ಅದು ಅಂತಂದ್ರೆ ನೋಡಿ, ಇಲ್ಲಿ ರಾಜು ಪಂದ್ಯದ ಸಮಯದಲ್ಲಿ ರಚಿಸಿದ ಕೋಷ್ಟಕದಲ್ಲಿನ ಚರಾಕ್ಷರದ, ಚರಾಕ್ಷರ ಅಂತ ಅಂದ್ರೆ ಬದಲಾಗುವ ಸಾಲಿನಲ್ಲಿ, ಈ ಕೆಳಗಿನವುಗಳಲ್ಲಿ ಯಾವ ಕ್ರಿಕೆಟ್ ಪದವನ್ನು ಬರೆದಿದ್ದಾನೆಂದು ನೀವು ಭಾವಿಸುತ್ತೀರಿ? ಮೊದಲನೇ ಆಪ್ಷನ್ ಬಂದು ಪಂದ್ಯದಲ್ಲಿ ಬಳಸಿದ ಸ್ಟಂಪ್ಗಳ ಸಂಖ್ಯೆ, ಎರಡನೇದು ಮೈದಾನದಲ್ಲಿರುವವರ ಸಂಖ್ಯೆ, ಮೂರನೇದು ಮೈದಾನದ ಹೊರಗೆ ಇರುವವರ ಸಂಖ್ಯೆ, ಹಾಗೆ ಕ್ರೀಡಾಂಗಣದಲ್ಲಿನ ಆಸನಗಳ ಸಂಖ್ಯೆ. ಸ್ನೇಹಿತರೆ ನಿಮ್ಗೆಲ್ರಿಗೂ ಇದು ಪೋಲಿಂಗ್ ಕ್ವಶನ್ ಆಗಿ ಬರುತ್ತೆ. ನೀವೆಲ್ರೂ ನಿಮ್ಗೆ ಯಾವ್ದು ಸರಿಯಾದ ಉತ್ತರ ಅನ್ಸುತ್ತೋ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ನ ಪ್ರೆಸ್ ಮಾಡಿದ್ರೆ ನಮ್ಗೆ ನಿಮ್ ಉತ್ತರಗಳು ಬಂದು ತಲುಪುತ್ತೆ ಸ್ನೇಹಿತರೆ. ಪ್ರಶ್ನೆಗೆ ಸರಿಯಾದಂತ ಉತ್ತರನ ನೋಡೋಣ ಸ್ನೇಹಿತರೆ. ಸರಿಯಾದಂತ ಉತ್ತರ, ರಾಜು ಪಂದ್ಯದ ಸಮಯದಲ್ಲಿ ರಚಿಸಿದ ಕೋಷ್ಟಕದಲ್ಲಿನ ಚರಾಕ್ಷರದ ಸಾಲಿನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಕ್ರಿಕೆಟ್ ಪದವನ್ನು ಬರೆದಿದ್ದಾನೆಂದು ನೀವು ಭಾವಿಸುತ್ತೀರಿ? ಅದಕ್ಕೆ ಸರಿಯಾದ ಉತ್ತರ ಮೈದಾನದ ಹೊರಗೆ ಇರುವವರ ಸಂಖ್ಯೆ. ಯಾಕೆ ಅಂದ್ರೆ ಚರಾಕ್ಷರ ಅಂದ್ರೆ ಬದಲಾವಣೆ ಆಗುವ ಅಂತ ನಾವು ಹೇಳಿದೀವಿ. ಮೈದಾನದ ಹೊರಗೆ ಇರ್ತಕ್ಕಂಥವರ ಜನಗಳ ಸಂಖ್ಯೆ ಏನಾಗುತ್ತೆ, ಕ್ರಿಕೆಟ್ ಪ್ರಾರಂಭದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಆಮೇಲೆ ಜನ ಜಾಸ್ತಿ ಬರ್ಬೋದು, ಅಥವಾ ಮಧ್ಯೆ ಎದ್ದು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಹೀಗೆ ನಾವು ನೋಡ್ತಾ ಹೋದ್ರೆ ಅವ್ರ ಜನಗಳ ಸಂಖ್ಯೆ ಸ್ಥಿರವಾಗಿರೋದಿಲ್ಲ, ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ. ಇದೇ ರೀತಿ ನಾವು ಹಲವಾರು ಸನ್ನಿವೇಶಗಳಲ್ಲಿ ಬದಲಾವಣೆ ಆಗುವ ಮತ್ತು ಬದಲಾವಣೆ ಆಗದಲೇ ಇರ್ತಕ್ಕಂತ ವಸ್ತುಗಳಿಗೆ ಉದಾಹರಣೆನ ನೋಡ್ಬೋದಾಗಿದೆ ಸ್ನೇಹಿತರೆ. ಬನ್ನಿ ಈಗ ನೋಡೋಣ. ಈಗ ಪರ್ಯಾಯ ಸನ್ನಿವೇಶಗಳು ಯಾವ್ಯಾವ್ದು ಅಂದ್ರೆ, ಬಸ್ ಅಥವಾ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ, ಬಸ್ ಅಥವಾ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಲ್ಲೂ ಅಷ್ಟೇನೆ ಏನು ಪ್ರಯಾಣಿಕರ ಸಂಖ್ಯೆ ಬದಲಾವಣೆ ಆಗ್ತಾ ಹೋಗುತ್ತೆ. ಅದೇ ರೀತಿ ತರಕಾರಿ ಮಾರ್ಕೆಟ್ ನಲ್ಲೂ ಅಷ್ಟೇ, ಅಲ್ಲೂ ಜನಗಳ ಸಂಖ್ಯೆ ಒಂದ್ಸಲ ಜಾಸ್ತಿ ಜನ ಬರ್ಬೋದು, ಒಂದ್ಸಲ ಕಡಿಮೆ ಜನ ಬರ್ಬೋದು, ಅಲ್ಲೂ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗೆ ಶಾಪಿಂಗ್ ಮಾಲ್ಗಳಲ್ಲಿ ನಾವು ನೋಡಿದಾಗ ಅಲ್ಲೂ ಅಷ್ಟೇ, ಅಲ್ಲಿರ್ತಕ್ಕಂಥ ಅಂಗಡಿಗಳ ಸಂಖ್ಯೆ ಸ್ಥಿರವಾಗಿರುತ್ತೆ, ಆದ್ರೆ ಬಂದು ಹೋಗ್ತಕ್ಕಂಥ ಕಸ್ಟಮರ್ಗಳ ಸಂಖ್ಯೆ ಚೇಂಜ್ ಆಗ್ತಾ ಹೋಗುತ್ತೆ. ವೀಕೆಂಡ್ಗಳಲ್ಲಿ ಜಾಸ್ತಿ ಜನ ಬರ್ಬೋದು, ವೀಕ್ ಡೇಸ್ ಅಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಈ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ. ಇದೇ ರೀತಿ ಚಿತ್ರಮಂದಿರದಲ್ಲೂ ಆಗುತ್ತೆ. ಹಾಗೆ ವಿನ್ಯಾಸಗಳ ಗುರುತಿಸುವಿಕೆ ಅಂದ್ರೆ ಸಂಖ್ಯಾ ವಿನ್ಯಾಸಗಳು, ನಂಬರ್ ಪ್ಯಾಟರ್ನ್ಸ್ ನ ನಾವು ನೋಡಿದಾಗ ಒಂದಷ್ಟು ಸಿಇಟಿ ಎಕ್ಸಾಮ್ಗಳಲ್ಲೆಲ್ಲ ಈ ತರ ಕೇಳ್ತಾರೆ, 1+3+5+7, ಲಾಸ್ಟ್ಗೆ ನಾವು ಎಂಡ್ ಮಾಡ್ಬೇಕಾದ್ರೆ 2x+1 ಅಂತ ಹೇಳ್ಬಿಟ್ಟು ಈ ರೀತಿ ಎಂಡ್ ಮಾಡ್ತೀವಿ, ಅಲ್ಲೊಂದ್ ಚರಾಕ್ಷರನ ಬಳಸ್ತೀವಿ. ಹಾಗೇನೆ ಸಂಖ್ಯೆಯ ಗುಣಗಳಿಗೆ ಬಂದಾಗ ಅಲ್ಲೂ ಅಷ್ಟೇನೆ ನಾವ್ ಏನ್ ಮಾಡ್ತೀವಿ, ಸಹವರ್ತನೀಯ ನಿಯಮ, ಪರಿವರ್ತನೀಯ ಗುಣ, ವಿಭಾಜಕ ಗುಣ ಇವೆಲ್ಲ ಹೇಳ್ಬೇಕಾದ್ರೆ ಹಲವಾರು ಸಂಖ್ಯೆಗಳನ್ನ ಉದಾಹರಣೆ ಕೊಡ್ತೀವಿ. ಕೊನೆಗೆ ನಾವು ಸಾಮಾನ್ಯೀಕರಣ ಮಾಡ್ಬೇಕಾದ್ರೆ, ಜನರಲೈಸೇಷನ್ ಮಾಡ್ಬೇಕಾದ್ರೆ a+b=b+a, ಅಲ್ಲಿ ಚರಾಕ್ಷರಗಳನ್ನ ನಾವು ಬಳಸ್ತಾ ಹೋಗ್ತೀವಿ. ಹಾಗೇನೆ a+b+c=a+b+c, ಈ ರೀತಿ ನಾವ್ ಯಾವ್ದೇ ಒಂದು ಸೂತ್ರಗಳನ್ನ ಹೇಳ್ಬೇಕಾದ್ರೂ ಸಾಮಾನ್ಯೀಕರಣ ಮಾಡ್ಬೇಕಾದ್ರೆ ಈ ಬೀಜಗಣಿತದಲ್ಲಿ ಬರ್ತಕ್ಕಂಥ ಚರಾಕ್ಷರಗಳನ್ನ ಬಳಸ್ತೀವಿ. ಹಾಗೇನೆ ಅಳತೆಗೆ ನಾವು ನೋಡ್ತಾ ಹೋದ್ರೆ ಅಳತೆನಲ್ಲೂ ಅಷ್ಟೇ, ಫಾರ್ ಎಕ್ಸಾಂಪಲ್ ವೃತ್ತದ ವಿಸ್ತೀರ್ಣ ಹೇಳ್ತಾ ಹೋದ್ರೆ a=πr² ಬರುತ್ತೆ. ಇಲ್ಲಿ ಪೈ ಅಂತಕ್ಕಂಥದ್ದು ಸ್ಥಿರಾಂಕ, ಆದ್ರೆ ಆರ್ ತ್ರಿಜ್ಯ ಒಂದು ವೃತ್ತದಿಂದ ಇನ್ನೊಂದು ವೃತ್ತಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗೆ ಚೌಕದ ವಿಸ್ತೀರ್ಣ ನಾವು ನೋಡ್ತಾ ಹೋದ್ರೆ a=L² ಅಂತ ಹೇಳ್ತೀವಿ. ಹಾಗೆ ಆಯತದ ಸುತ್ತಳತೆ ನಾವು ನೋಡಿದಾಗ p=2×L+b ಈ ರೀತಿ ಬರಿತೀವಿ. ಈ ಎಲ್, ಬಿ, ಆರ್ ಇವೆಲ್ಲಾನು ಸಹ ಚರಾಕ್ಷರಗಳೇನೆ. ಇವು ಒಂದು ಆಕೃತಿಯಿಂದ ಇನ್ನೊಂದು ಆಕೃತಿಗೆ ಅದ್ರ ಬೆಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಹೀಗೆ ನಾವು ಜಾಮಿಟ್ರಿನಲ್ಲಿ, ರೇಖಾಗಣಿತದಲ್ಲಿ, ಅಂಕಗಣಿತದಲ್ಲಿ ಇಲ್ಲೆಲ್ಲಾನು ಸಹ ನಾವು ಬೀಜಗಣಿತನ ಬಳಸ್ತಾನೆ ಇರ್ತೀವಿ ಸ್ನೇಹಿತರೆ.
ಈಗ ನಮ್ಮ ಮುಂದಿನ ಪಯಣ ನೋಡೋಣ. ಚರಾಕ್ಷರ ಮತ್ತೆ ಸ್ಥಿರಾಂಕನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಬೀಜೋಕ್ತಿನ ರಚನೆ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಹಾ, ನೀವ್ ಹೇಳ್ದಾಗೆ ರಾಜು ಹಾಗೆ ಸುಮ್ನೆ ಕೂರ್ಲಿಲ್ಲ. ಒಂದು ಪ್ರಶ್ನೆ ಆದ್ಮೇಲೆ ಇನ್ನೊಂದು ಪ್ರಶ್ನೆ ಅವನಿಗೆ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ. ಸೊ ಅವನ್ ಏನ್ ಮಾಡ್ತಾನೆ, ನೆಕ್ಸ್ಟ್ ಅವನಿಗಿರುವಂತಹ ಪ್ರಶ್ನೆನ ಇಲ್ಲಿ ಕೇಳ್ತಾ ಇದ್ದಾನೆ. ಅಂದ್ರೆ ಇಷ್ಟೊತ್ತವರೆಗೂ ನಾವು ಒಂದು ಸಮೀಕ್ಷಾ ಪ್ರಶ್ನೆಯಲ್ಲಿ ಎಷ್ಟ್ ಅಂದ್ರೆ ಯಾವ್ದು ಬದಲಾಗುತ್ತೆ ಯಾವ್ದು ಬದಲಾಗುವುದಿಲ್ಲ ಅನ್ನೋ ಒಂದು ಅಂಶನ ನೋಡಿದ್ವಿ. ಆಗ ಅವನು ಮೈದಾನದ ಹೊರಗೆ ಇರುವವರ ಜನದ ಬಗ್ಗೆ ಅಂದ್ರೆ ಯೋಚನೆ ಮಾಡ್ತಿದ್ದಾಗ ಅವನ್ಗೆ ಇನ್ನೊಂದು ಪ್ರಶ್ನೆನೂ ಕಾಡುತ್ತೆ. ಹಾಗಿದ್ರೆ ನಾನು ಒಟ್ಟು ಜನರ ಸಂಖ್ಯೆನ ಹೇಗೆ ಕಂಡುಹಿಡಿಯೋದು, ಇದನ್ನ ಮಾಡೋದಕ್ಕೆ ಏನಾದ್ರೂ ನಿಯಮ ಅದನ್ನ ನಾನು ಉಪಯೋಗಿಸ್ಬೇಕಾ ಅಂತಾನೆ ಯೋಚನೆ ಮಾಡ್ತಾನೆ. ಹಾಗಿದ್ದಾಗ ಈ ಮ್ಯಾಥ್ಸ್ ಅಲ್ಲಿ ಅವನು ಕಲ್ತಿರುವಂತಹ ಬೀಜೋಕ್ತಿ ಇದಕ್ಕೆ ಸಂಬಂಧಪಟ್ಟಿದ್ಯಾ ಅಂತಾನೆ ಯೋಚನೆ ಮಾಡ್ತಾನೆ. ಈ ಬೀಜೋಕ್ತಿನ ರಚಿಸೋದಿಕ್ಕೆ ಅವನು ಎರಡು ಕ್ಲೂನ ತಗೊಳ್ತಾನೆ. ಏನ್ ಆ ಕ್ಲೂಗಳು ಅಂತಂದ್ರೆ, ಈ ಒಟ್ಟು ಇರುವ ಜನ ಅಂದ್ರೆ ಈ ಸ್ಟೇಡಿಯಂ ನಲ್ಲಿ ಒಟ್ಟು ಇರುವ ಜನರನ್ನ ನಾನು ಒಟ್ಟುಗೂಡ್ಬೇಕು ಅನ್ನೋದಾದ್ರೆ, ಒಂದು ಗ್ರೌಂಡ್ ಅಲ್ಲಿ ಆಡ್ತಿರುವಂತಹ ಪ್ಲೇಯರ್ಸ್ ನ ಕೌಂಟ್ ಮಾಡ್ಕೋಬೇಕು. ಅದೇ ರೀತಿ ಹೊರಗಡೆ ಪ್ಲೇಯರ್ಸ್ ಆಡೋದನ್ನ ನೋಡ್ತಿರುವಂತಹ ಆಡಿಯನ್ಸ್ ನು ನಾನು ಕೌಂಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೈದಾನದಲ್ಲಿರುವವರ ಸಂಖ್ಯೆ ಮತ್ತು ಮೈದಾನದ ಹೊರಗೆ ಇರುವವರ ಸಂಖ್ಯೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಮೈದಾನದ ಹೊರಗೆ ಇರುವವರ ಸಂಖ್ಯೆ ಯಾವಾಗ್ಲೂ ಬದಲಾಗ್ತಾನೆ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಜನ ಇರ್ಬೋದು, ಮಧ್ಯ ಎದ್ದೋಗ್ತಾ ಇರ್ಬೋದು, ಮಧ್ಯ ಆಮೇಲೂ ಕೂಡ ಬರಬಹುದು. ಸೊ ಈ ತರ ಇದ್ದಾಗ ನಾನು ಅದನ್ನ ಚರಾಕ್ಷರದಿಂದ ಸೂಚಿಸ್ತೀನಿ. ಅದೇ ರೀತಿ ಮೈದಾನದಲ್ಲಿರುವವರ ಸಂಖ್ಯೆ ಅಂದ್ರೆ ಟೋಟಲ್ ಪ್ಲೇಯರ್ಸ್ ಎಷ್ಟ್ ಜನ ಅಂತ ಲೆಕ್ಕ ಹಾಕೋದಾದ್ರೆ 11 ಜನ ಪ್ಲೇಯರ್ಸ್ ಇರ್ತಾರೆ ಆಪೋಸಿಟ್ ಟೀಮ್ ನವರು. ಆಡ್ತಿರುವಂತ ಬ್ಯಾಟಿಂಗ್ ಟೀಮ್ ನವರು ಇಬ್ರು ಬ್ಯಾಟ್ಸ್ಮನ್ ಇರ್ತಾರೆ, ಮತ್ತೆ ಇಬ್ರು ಅಂಪೈರ್ಸ್ ಇರ್ತಾರೆ. ಸೊ ಇಬ್ರು ಬ್ಯಾಟ್ಸ್ಮನ್, ಇಬ್ರು ಅಂಪೈರ್, ಮತ್ತೆ ಆಪೋಸಿಟ್ ಟೀಮ್ ನ 11 ಜನ. ಸೊ ಟೋಟಲ್ 15 ಜನ ಅಂತ ಲೆಕ್ಕ ಹಾಕಿ ಮೈದಾನದ ಹೊರಗೆ ಇರುವವರ ಸಂಖ್ಯೆ ಬದಲಾಗ್ತಿರೋದ್ರಿಂದ ಅದನ್ನ ಒಂದು ಚರಾಕ್ಷರದಿಂದ ಸೂಚಿಸೋಣ ಅಂತ ಸೂಚಿಸ್ತಾನೆ. ಇದರಿಂದ ಒಂದು ಬೀಜೋಕ್ತಿಯ ಒಂದು ಬೀಜೋಕ್ತಿನ ರಚಿಸಲು ಅವನಿಗೆ ಹೆಲ್ಪ್ ಆಗುತ್ತೆ. ಸೊ 15+A ಈ ಬೀಜೋಕ್ತಿ ಟೋಟಲ್ ಪರ್ಸನ್ ಸಿಟ್ಟಿಂಗ್ ಆನ್ ದ ಸ್ಟೇಡಿಯಂ ಅಥವಾ ಇರುವಂತಹ ಸಂಖ್ಯೆನ ಕಂಡುಹಿಡಿಯೋದಕ್ಕೆ ಅವನಿಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಮಾಡ್ಬಿಟ್ಟು ನಮ್ಮಲ್ಲಿ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾನೆ ರಾಜು. ಆ ಪ್ರಶ್ನೆ ಏನು ಅಂತ ನೋಡೋಣ. ಒಂದು ಸಂಖ್ಯೆಯ 3 ಇನ್ನೊಂದು ಸಂಖ್ಯೆಯ 2 ಕೂಡಲಾಗಿದೆ. ಈ ಕೆಳಗಿನ ಯಾವ ಬೀಜೋಕ್ತಿಯು ಸರಿಯಾಗಿದೆ? ಸ್ವಲ್ಪ ಯೋಚನೆ ಮಾಡ್ಬೇಕು. ಒಂದು ಸಂಖ್ಯೆಯ 3 ಇನ್ನೊಂದು ಸಂಖ್ಯೆ 2 ಕೂಡಲಾಗಿದೆ. ಈ ಕೆಳಗಿನ ಯಾವ ಬೀಜೋಕ್ತಿಯು ಸರಿಯಾಗಿದೆ? ಮೊದಲನೇ ಆಪ್ಷನ್ 3n+2, ಸೆಕೆಂಡ್ ಆಪ್ಷನ್ 3+2n, ಥರ್ಡ್ ಆಪ್ಷನ್ 3n+2m, ಫೋರ್ತ್ ಆಪ್ಷನ್ 3+2+n. ಸೊ ಈಗ ನಾವು ರಿಸಲ್ಟ್ಸ್ ನ ನೋಡೋಣ. ಸೊ ಈಗ ನಮ್ಗೆ ರಿಸಲ್ಟ್ಸ್ ಕಾಣಿಸ್ತಾ ಇದೆ. ಸೊ 3n+2m ಅನ್ನೋ ಸಿ ಆಪ್ಷನ್ಗೆ 86% ಅಷ್ಟು ಸ್ನೇಹಿತರು ನಮ್ಗೆ ಉತ್ತರನ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾದಂತಹ ಆನ್ಸರ್. ಇದನ್ನ ನಾವು ಹೇಗೆ ಅನಲೈಸ್ ಮಾಡೋದು ಅಂತ ನೋಡೋಣ. ಅದೇ ಕರೆಕ್ಟ್ ಆದಂತಹ ಆನ್ಸರ್, ಅದನ್ನ ಅನಲೈಸ್ ಕೂಡ ಮಾಡಿ ನೋಡೋಣ. ಈಗ ನಾವು ಒಂದು ಕ್ವೆಶನ್ ಅಂತಂದ್ರೆ, ಒಂದು ಸಂಖ್ಯೆಯ 3 ಅಂತ ತಗೊಂಡಾಗ ಇಲ್ಲಿ ಒಂದು ಸಂಖ್ಯೆನ ಎನ್ ಅಂತ ತಗೊಂಡ್ರೆ ಅದರ 3, ಸೊ 3n ಆಗತ್ತೆ. ಅದೇ ರೀತಿ ಇನ್ನೊಂದು ಸಂಖ್ಯೆ 2 ಅಂತ ತಗೊಂಡಾಗ ಅದು 2m ಅಂತ ಆಗತ್ತೆ. ಈ 3n ಮತ್ತು 2n ಸಪರೇಟ್ ಸಪರೇಟ್ ಆಗಿರೋದನ್ನ ಅಪವರ್ತನಗಳು ಅಂತ ಹೇಳ್ತೀವಿ. ಅದೇ ರೀತಿ 3n ಮತ್ತು 2m ನ ಬೀಜ ಪದಗಳು ಅಂತ ಕರಿತೀವಿ. ಇದೆರಡನ್ನು ಕೂಡ್ಬೇಕು ಅಂತ ರಾಜು ಹೇಳ್ದ. ನಾವು ಅದೇ ರೀತಿ ಕೂಡಿದೀವಿ, ಅದನ್ನ ಬೀಜೋಕ್ತಿ ಆಗಿದೆ. 3n+2m ಬೀಜೋಕ್ತಿ ಆಗಿದೆ. ಇದರ ಪದಗಳನ್ನ ಅಂದ್ರೆ ಬೇರೆ ಬೇರೆ ಪದಗಳನ್ನ ನಾವು ಬೀಜ ಪದಗಳು ಅಂತ ಹೇಳ್ತೀವಿ. ಅದರ ಒಂದು ಸಬ್ ಡಿವಿಷನ್ಸ್ ನ ನಾವು ಅಪವರ್ತನಗಳು ಅಂತ ಹೇಳ್ತೀವಿ. ಸೊ ಬೀಜೋಕ್ತಿ ಬಗ್ಗೆನೂ ನೋಡಿದ್ವಿ, ಬೀಜ ಪದಗಳ ಬಗ್ಗೆನೂ ಅರ್ಥ ಮಾಡ್ಕೊಂಡಿದೀವಿ, ಅದೇ ರೀತಿ ಅಪವರ್ತನಗಳ ಬಗ್ಗೆನೂ ನಾವೀಗ ತಿಳ್ಕೊಂಡಿದೀವಿ. ಇದಲ್ದಿರ ರಾಜು ಸುಮ್ನೆ ಕೂರ್ಲಿಲ್ಲ. ಈ ಕ್ರಿಕೆಟ್ ಅನ್ನೋದು ಅವನಿಗೆ ಒಂದಲ್ಲ ಒಂದು ಪ್ರಶ್ನೆನ ಕಾಡ್ತಾನೆ ಇತ್ತು. ಟೋಟಲ್ ಮೆಂಬರ್ಸ್ನ ಏನೋ ನಾನು ಕ್ಯಾಲ್ಕುಲೇಟ್ ಮಾಡಿದೆ, ಆದ್ರೆ ಈಗ ಆಡ್ತಿರೋ ಬ್ಯಾಟ್ಸ್ಮನ್ ಪ್ಲೇ ಮಾಡ್ಬೇಕಾದ್ರೆ ಅಂದ್ರೆ ಆಟ ಆಡ್ಬೇಕಾದ್ರೆ ಹೊಡಿಯುವಂತಹ ಒಟ್ಟು ರನ್ ಗಳನ್ನ ಹೇಗೆ ಕಂಡುಹಿಡಿಯೋದು? ಇದಕ್ಕೇನಾದ್ರೂ ಒಂದು ನಾನು ಮಾಡೆಲ್ ನ ಮಾಡ್ಕೋಬಹುದಾ ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಒಂದು ಟೇಬಲ್ ನ ಹಾಕೊಳ್ತಾನೆ. ಸೊ ಟೇಬಲ್ ನ ಹಾಕೊಂಡಾಗ ಸೊ ಹೀಗಿದೆ ನೋಡಿ, ಬ್ಯಾಟ್ಸ್ಮನ್ ಗಳಿಸಿದ ಅಂಕ ಇದನ್ನ ಎರಡಾಗಿ ಭಾಗಿಸ್ಕೊಳ್ತಾನೆ. ಬೌಂಡ್ರಿಗಳಿಂದ ಪಡೆದ ರನ್ಗಳು ಮತ್ತೆ ಬೌಂಡ್ರಿಗಳಲ್ಲದೆ ಪಡೆದ ರನ್ಗಳು. ಈಗ ನಮಗ್ ಗೊತ್ತಿರೋ ಹಾಗೆ
ಒಂದು ಬೌಂಡ್ರೀಸ್ ಇರುತ್ತೆ, ಇನ್ನೊಂದು ನಾನ್ ಬೌಂಡ್ರೀಸ್ ಇರುತ್ತೆ. ನಾನ್ ಬೌಂಡ್ರೀಸ್ ಅಲ್ಲಿ ಒಂದ್ ರನ್ ಓಡಿರೋದಿರುತ್ತೆ, ಎರಡ್ ರನ್ ಓಡಿರೋದಿರುತ್ತೆ, ಮತ್ತೆ ಮೂರು ಬಾರಿ ಓಡಿದ ರನ್ ಗಳಿರುತ್ತೆ. ಅದೇ ರೀತಿ ಬೌಂಡ್ರೀಸ್ ಅಂತ ಗೊತ್ತಿರೋದು ಅಂತಂದ್ರೆ ನಮ್ಗೆ ಫೋರ್ಸ್ ಮತ್ತೆ ಸಿಕ್ಸಸ್. ಸೊ ಇಲ್ಲಿ ಅದನ್ನ ಫೋರ್ ಎಫ್ ಅಂದ್ರೆ ಎಫ್ ಫಾರ್ ಫೋರ್, ಎಸ್ ಫಾರ್ ಸಿಕ್ಸ್ ಅನ್ನೋ ಒಂದೊಂದು ಚರಾಕ್ಷರದಿಂದ ಸೂಚಿಸ್ತಾ ಹೋಗ್ತಾನೆ ಎಷ್ಟು ರನ್ ಗಳು ಅನ್ನೋದನ್ನ. ಸೊ ಅಕಸ್ಮಾತ್ ಅವರು ಫೋರ್ಸ್ ನ ಮೂರ್ ಸತಿ ಹೊಡೆದಿದ್ರೆ ಫೋರ್ ಇಂಟು ತ್ರೀ ಅದನ್ನ ಹನ್ನೆರಡು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂತ ಒಂದು ಬೀಜ ಪದದ ಮೂಲಕ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಅದನ್ನ ಕೂರ್ತಾನೆ. ಬೌಂಡ್ರಿಗಳಿಂದ ಪಡೆದ ರನ್ ಗಳನ್ನ ಫೋರ್ ಎಫ್ ಪ್ಲಸ್ ಸಿಕ್ಸ್ ಎಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾನೆ. ಅದೇ ರೀತಿ ಬೌಂಡ್ರಿಗಳಲ್ಲದೆ ಪಡೆದ ರನ್ ಗಳನ್ನ ಯು ಪ್ಲಸ್ ಟೂ ಡಿ ಪ್ಲಸ್ ತ್ರೀ ಟಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಈಗ ನಮಗ್ ಬೇಕಾಗಿರೋಂತದ್ದು ಟೋಟಲ್ ರನ್ ಸ್ಕೋರ್ಡ್ ಬೈ ಬ್ಯಾಟ್ಸ್ಮನ್. ಸೊ ಅದನ್ನ ಒಟ್ಟುಗೂಡಿದ್ರೆ ಮಾತ್ರನೇ ನಮ್ಗೆ ಫೈನಲ್ ಆನ್ಸರ್ ಸಿಗೋದು, ಫೈನಲ್ ಸ್ಕೋರ್ ಸಿಗೋದು. ಸೊ ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಆ ಎರಡನ್ನು ಆಡ್ ಮಾಡಿ ಫೈನಲ್ ಆಗಿ ಒಂದು ಬೀಜೋಕ್ತಿನ ರೆಡಿ ಮಾಡ್ಕೊಳ್ತಾನೆ. ಈ ಒಂದು ಬೀಜೋಕ್ತಿನ ಇಟ್ಕೊಂಡು ಯಾವ್ದೇ ಒಂದು ಬ್ಯಾಟ್ಸ್ಮನ್ ಗಳಿಸಿದ ಅಂಕನ ನಾವು ಈಸಿಯಾಗಿ ಹೇಳ್ಬೋದು. ಮತ್ತೆ ಇಷ್ಟೇ ಒಂದ್ ರನ್ ಹೊಡೆದಿದ್ದಾನೆ, ಇಷ್ಟೇ ಎರಡ್ ರನ್ ಹೊಡೆದಿದ್ದಾನೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ಸ್ ಕೂಡ ನಮ್ಗೆ ಸಿಗುತ್ತೆ ಈ ಒಂದು ಅಂಶದಿಂದ. ಸೊ ಇದು ಇಲ್ಲಿಗೆ ಸ್ಟಾಪ್ ಮಾಡ್ಲಿಲ್ಲ. ಇದನ್ನ ಬೌಂಡ್ರಿಗಳು ಪಡೆದ ರನ್ ಗಳು ಬೌಂಡ್ರಿಗಳು ಅಲ್ಲದೆ ಪಡೆದ ರನ್ ಗಳನ್ನ ಅವ್ನು ಇನ್ನೂ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ನ ಹೇಳ್ತಾನೆ. ಅದನ್ನ ಗುಂಪ್ ಮಾಡ್ತಾನೆ. ಈ ಗುಂಪ್ ಯಾಕೆ ಮಾಡಿದಾನೆ ಅನ್ನೋದನ್ನ ನೋಡೋಣ. ಮೊದಲನೇ ಗುಂಪಲ್ಲಿ ನೀವ್ ನೋಡ್ತಿರಾಗೆ ಎಲ್ಲಾ ಸ್ಕೋರ್ಸ್ ಗಳು ಇದಾವೆ, ಫೋರ್ಸ್ ಸಿಕ್ಸಸ್ ಮತ್ತೆ ಒನ್ಸ್ ಟೂಸ್ ಮತ್ತೆ ತ್ರೀಸ್, ಈ ಎಲ್ಲಾ ಒಂದು ಅಂಶಗಳನ್ನು ಬಿಡಿ ಬಿಡಿಯಾಗಿ ಕೊಟ್ಟಿದ್ದಾರೆ. ಸೊ ಒಂದೊಂದೇ ಅಂಶಗಳಿದೆ. ಸೊ ಇದನ್ನ ಅವನು ಮೋನೋಮಿಯಲ್ ಅಂತಾನು ಗ್ರೂಪ್ ಮಾಡ್ಕೊಳ್ತಾನೆ, ಅಥವಾ ಏಕಪದೋಕ್ತಿ ಅಂತ ಗ್ರೂಪ್ ಮಾಡ್ಕೊಳ್ತಾನೆ. ಎರಡನೇ ಗುಂಪಲ್ಲಿ ಇರೋಂತದನ್ನ ನೀವ್ ನೋಡ್ಬೋದು, ಬೌಂಡ್ರಿಗಳಿಂದ ಪಡೆದ ರನ್ ಗಳು ಅಂತಂದ್ರೆ ಹಾ ಕರೆಕ್ಟ್ ನೀವ್ ಅನ್ಕೊಳ್ತಾ ಇರತ್ ಕರೆಕ್ಟ್, ಫೋರ್ ಎಫ್ ಮತ್ತೆ ಸಿಕ್ಸ್ ಎಸ್ ಅಂದ್ರೆ ಫೋರ್ಸ್ ಮತ್ತೆ ಸಿಕ್ಸ್ ಎಸ್. ಇಲ್ಲಿ ಎರಡು ಬೀಜ ಪದಗಳಿದೆ, ಅದಕ್ಕೆ ಅವನ್ ಏನ್ ಹೇಳ್ತಾನೆ ದ್ವಿಪದೋಕ್ತಿ ಅಂತ ಕ್ಲಾರಿಫೈ ಮಾಡ್ಕೊಳ್ತಾನೆ. ಅದೇ ರೀತಿ ಮೂರನೇ ಗುಂಪಲ್ಲಿ ಬೌಂಡ್ರಿಗಳಲ್ಲದೆ ಪಡೆದ ರನ್ ಗಳು ನಮಗ್ ಗೊತ್ತಿರೋ ಹಾಗೆ ಒನ್ಸ್ ಟೂಸ್ ಮತ್ತೆ ತ್ರೀಸ್. ಸೊ ಈ ಇಷ್ಟನ್ನು ಕೂಡಿದಾಗ ಬರೋಂತದ್ದು. ಸೊ ಇದರಲ್ಲಿ ಮೂರು ಬೀಜ ಪದಗಳಿದಾವೆ, ತ್ರಿಪದೋಕ್ತಿ ಅಂತ ಹೇಳ್ತಾನೆ. ಅದೇ ರೀತಿ ನಾಲ್ಕನೇ ಗುಂಪಲ್ಲಿ ಒಟ್ಟು ರನ್ ಗಳು, ಸೊ ಯಾವ್ದ್ಯಾವ್ದು ಫೋರ್ಸ್ ಸಿಕ್ಸ್ ಒನ್ಸ್ ಟೂಸ್ ಮತ್ತೆ ತ್ರೀಸ್, ಈ ಇಷ್ಟು ಬೀಜ ಪದಗಳನ್ನ ಕೂಡಿದಾಗ ಬರುವಂತದ್ದೇ ಅವನ್ಗೆ ಫೈನಲ್ ಆಗಿ ಸಿಗುವಂತಹ ಆನ್ಸರ್. ಇದನ್ನ ಅವನು ಬಹುಪದೋಕ್ತಿ ಅಂತ ಲೆಕ್ಕ ಹಾಕ್ತಾನೆ. ಈಗ ನಾವು ನೋಡ್ತಿರೋ ಹಾಗೆ ಸ್ನೇಹಿತರೆ, ಮೊದಲನೇದಾಗಿ ಅವನು ಬ್ಯಾಟ್ಸ್ಮನ್ ಗಳಿಸಿದ ಸ್ಕೋರ್ನ ಇಟ್ಕೊಂಡು ಹೇಗೆ ಕಂಡಿಡಿಬಹುದು ಅಂತ ನೋಡ್ದ, ಅಂದ್ರೆ ಬೀಜ ಪದೋಕ್ತಿನ ಕಂಡಿಡ್ಕೊಂಡ. ಆ ಬೀಜ ಪದೋಕ್ತಿಲಿ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ಮತ್ತೆ ಬಹುಪದೋಕ್ತಿಗಳನ್ನು ಅವನು ಈಗ ಹೇಳಿದಾನೆ. ಇದಕ್ಕೆ ನೆಕ್ಸ್ಟ್ ಅವನ್ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ಒಂದು ಸಮೀಕ್ಷಾ ಪ್ರಶ್ನೆಯನ್ನ ಹಾಕ್ತಿದ್ದಾನೆ. ಎಲ್ಲಾ ಬೀಜೋಕ್ತಿಗಳನ್ನು ಬಹುಪದೋಕ್ತಿಗಳೆಂದು ಸಹ ಪರಿಗಣಿಸಬಹುದೇ ಅಂತ ಕೇಳ್ತಾ ಇದ್ದಾನೆ. ಇದನ್ನ ಯೋಚನೆ ಮಾಡಿ ನಾವ್ ಆನ್ಸರ್ ಮಾಡಿ ಸಬ್ಮಿಟ್ ಬಟನ್ ಕೊಡೋಣ. ಆನ್ಸರ್ಸ್ ಎಲ್ಲರೂ ದಯವಿಟ್ಟು ಕೊಡ್ಬೇಕಾಗಿ ವಿನಂತಿ. ಸುಮಾರು ಜನ ಎಲ್ಲ ಮ್ಯಾಕ್ಸಿಮಮ್ 79% ಇಲ್ಲ ಅಂತ ಕಳ್ಸಿದ್ದಾರೆ. ಹೌದು, ಸರಿಯಾದ ಉತ್ತರ ಇದಕ್ಕೆ ಇಲ್ಲ ಅಂತಾನೆ. ಯಾಕೆ ಅಂತ ಸ್ವಲ್ಪ ನೋಡೋಣ. ಈಗ ಬಹುಪದೋಕ್ತಿಗಳು ಅಂತ ಅಂದ್ರೆ ಏನು ಅಂತ ಅಂದ್ರೆ, ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ಮತ್ತೆ ಬಹುಪದೋಕ್ತಿ ಇವುಗಳನ್ನೆಲ್ಲಾನು ಸಹ ನಾವು ಬಹುಪದೋಕ್ತಿಗಳು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಆದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ, ಇಲ್ಲಿ ಬಹುಪದೋಕ್ತಿಗಳಲ್ಲಿ ಎಷ್ಟು ಬೀಜ ಪದಗಳು ಸಹ ಬರಬಹುದು, ಆದ್ರೆ ಅವುಗಳ ಘಾತ ಮಾತ್ರ ಯಾವತ್ತೂನು ಋಣ ಸಂಖ್ಯೆ ಆಗಿರಬಾರ್ದು. ಬೀಜ ಪದೋಕ್ತಿಗಳ ಬೀಜಾಕ್ಷರಗಳ ಘಾತನ ನೀವು ಅಬ್ಸರ್ವ್ ಮಾಡ್ಬೋದು. ಎಕ್ಸ್ ನ ಘಾತ ಮೂರು ಅಥವಾ ವೈ ನ ಘಾತ ಎರಡು ಅಥವಾ ಎಂ ನ ಘಾತ ನಾಲ್ಕು, ಈ ರೀತಿ ಅವುಗಳ ಘಾತ ಯಾವಾಗ್ಲೂನು ಧನ ಸಂಖ್ಯೆನೇ ಆಗಿರಬೇಕು. ಋಣ ಸಂಖ್ಯೆ ಋಣ ಪೂರ್ಣಾಂಕ ಯಾವತ್ತೂ ಆಗಿರಬಾರದು. ಹಾಗೇನೆ ಅವುಗಳ ಘಾತ ಚರಾಕ್ಷರಗಳ ಘಾತ ಯಾವತ್ತೂನು ದಶಮಾಂಶ ರೂಪದಲ್ಲಿ ಇರಬಾರ್ದು. 0.1 ಆಗಿರ್ಬೋದು ಅಥವಾ 1.2 ಈ ರೀತಿನೂ ಸಹ ಇರಬಾರ್ದು. ಹಾಗೇನೆ ಆ ಚರಾಕ್ಷರಗಳ ಘಾತ ಭಿನ್ನರಾಶಿ ರೂಪದಲ್ಲೂ ಸಹ ಇರಬಾರ್ದು. ಸೊ ಹಾಗಾಗಿ ಅವುಗಳನ್ನೆಲ್ಲಾನು ಸಹ ನಾವು ಬಹುಪದೋಕ್ತಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಆದ್ರೆ ಬೀಜೋಕ್ತಿನಲ್ಲಿ ನಾವು ನೋಡಿದಾಗ ಬೀಜೋಕ್ತಿಗಳಲ್ಲಿ ಈ ಚರಾಕ್ಷರಗಳ ಘಾತ ಋಣ ಸಂಖ್ಯೆ ಆಗಿರಬಹುದು. ಎಕ್ಸ್ ನ ಘಾತ ಮೈನಸ್ ಒಂದು ಇರ್ಬೋದು ಅಥವಾ 1/y² ಇರ್ಬೋದು ಅಥವಾ ಎಕ್ಸ್ ಬೈ ವೈ ಇರ್ಬೋದು.
ಈ ರೀತಿ ಋಣ ಘಾತಾಂಕಗಳು ಬೀಜೋಕ್ತಿನಲ್ಲಿ ಬರಬಹುದು ಸ್ನೇಹಿತರೆ. ಆದ್ರೆ ಬಹುಪದೋಕ್ತಿಗಳಲ್ಲಿ ಯಾವಾಗ್ಲೂ ಚರಾಕ್ಷರಗಳ ಘಾತ ಧನ ಸಂಖ್ಯೆನೇ ಆಗಿರ್ಬೇಕು, ಋಣ ಸಂಖ್ಯೆ ಆಗಿರಬಾರ್ದು. ಸೊ ಹಾಗಾಗಿ ಎಲ್ಲಾ ಬಹುಪದೋಕ್ತಿಗಳನ್ನು ಸಹ ಬೀಜೋಕ್ತಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲಾ ಬೀಜೋಕ್ತಿಗಳನ್ನು ಸಹ ಬಹುಪದೋಕ್ತಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಈಗ ಸ್ನೇಹಿತರೆ, ನಮ್ಗೆ ಇಲ್ಲಿ ಕಲರ್ಫುಲ್ ಚಿತ್ರಗಳು ಕಾಣಿಸ್ತಾ ಇದೆ. ಈ ಚಿತ್ರಗಳನ್ನ ನಾವು ಈಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಬೇರೆ ಬೇರೆ ಗುಂಪುಗಳಾಗಿ ವಿಭಾಗ ಮಾಡ್ಬೇಕಾಗಿದೆ, ಗುಂಪು ಮಾಡ್ಬೇಕಾಗಿದೆ. ಈಗ ಯಾವ ರೀತಿ ನಾವು ಗುಂಪು ಮಾಡ್ಬೋದು ಇವುಗಳನ್ನ ನೋಡೋಣ. ಬನ್ನಿ ಸ್ನೇಹಿತರೆ, ಈಗ ನೋಡಿ ಇಲ್ಲಿ ಗುಂಪು ಎ ನಲ್ಲಿ ನಾವು ನೋಡಿದಾಗ ಅಲ್ಲಿ ಮೂರ್ ರಿಂಗ್ಸ್ ಕಾಣಿಸ್ತಿದೆ, 3 ಡೋನಟ್ಸ್ ಇದೆ, ಹಾಗೆ 3 ಕ್ಯಾಂಡಲ್ಸ್ ಇದೆ, ಮತ್ತೆ 3 ರೋಸಸ್ ಇದೆ. ಹಾಗೇನೆ ಗುಂಪು ಬಿ ನಲ್ಲಿ ನಾವು ನೋಡಿದಾಗ ಆ ಡೈಸ್ ಮೇಲೆ ಇರ್ತಕ್ಕಂತ ಸಂಖ್ಯೆ 5, ಹಾಗೆ 5 ಮೊಟ್ಟೆಗಳು, 5 ಬೆರಳುಗಳು, ಮತ್ತೆ 5 ಜನಗಳು ನಮ್ಗೆ ಕಾಣಿಸ್ತಾ ಇದೆ. ಈಗ ಗುಂಪು ಎ ಮತ್ತೆ ಗುಂಪು ಬಿ, ಇಲ್ಲಿ ಇರ್ತಕ್ಕಂತ ಗುಂಪು ಎ ನಲ್ಲಿ ಬರೀ 3 ಅಂತಕ್ಕಂಥವನ್ನೇ ನಾವು ಗುಂಪು ಮಾಡಿದೀವಿ, ಗುಂಪು ಬಿ ನಲ್ಲಿ ಬರೀ 5 ಅನ್ನೋದನ್ನೇ ನಾವು ಗುಂಪು ಮಾಡಿದೀವಿ. ಹಾಗೆ ಲಾಸ್ಟ್ ರೋ ನಲ್ಲಿ ನೋಡಿದಾಗ ಅಲ್ಲಿ ಬೇರೆ ಬೇರೆ ನಂಬರ್ಸ್ ಕಾಣಿಸ್ತಿದೆ, 4 ಸ್ಟಾರು ಅಥವಾ ಕಾರ್ಡ್ ಮೇಲೆ ಇರ್ತಕ್ಕಂತ ನಂಬರ್ಸ್ ಅವು ಬೇರೆ ಇದೆ, 2 ಮರಗಳು, ಈ ರೀತಿ ಬೇರೆ ಬೇರೆ ಸಂಖ್ಯೆಗಳನ್ನಿರೋನ್ನೆಲ್ಲ ಲಾಸ್ಟ್ ರೋಗ ಹಾಕಿದೀವಿ. ಹಾಗಾದ್ರೆ ಈ ಗುಂಪು ಎ ಮತ್ತೆ ಗುಂಪು ಬಿ ನ ನಾವು ಏನಂತ ಕರಿಬಹುದು ಅಂದ್ರೆ ಬೀಜಗಣಿತದಲ್ಲಿ ಸಜಾತಿ ಬೀಜ ಪದಗಳು ಅಂತ ನಾವು ಕರಿಬಹುದು. ಹಾಗಾದ್ರೆ ಈ ಲಾಸ್ಟ್ ರೋ ನಲ್ಲಿ ಬೇರೆ ಬೇರೆ ಸಂಖ್ಯೆ ಇರ್ತಕ್ಕಂಥವನ್ನೆಲ್ಲ ನಾವು ವಿಜಾತಿ ಬೀಜ ಪದಗಳನ್ನಾಗಿ ನಾವು ವಿಂಗಡಿಸಬಹುದು ಅಲ್ವಾ ಸ್ನೇಹಿತರೆ. ಈಗ ಸಜಾತಿ ಮತ್ತು ವಿಜಾತಿ ಬೀಜ ಪದಗಳಿಗೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನ ನೋಡೋಣ. ಬನ್ನಿ ಸ್ನೇಹಿತರೆ, ಇಲ್ಲಿ ಒಂದು ಆಕ್ಟಿವಿಟಿ ಇದೆ, ಈ ಕೆಳಗಿನ ಬೀಜೋಕ್ತಿಗಳನ್ನು ಜೋಡಿಸಿ ಅಂತ ಹೇಳ್ಬಿಟ್ಟು, ಅಂದ್ರೆ ಸಜಾತಿ ಬೀಜ ಪದಗಳನ್ನ ನಾವೀಗ ಜೋಡಿಸ್ಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಗೆ ನಾವು ನೋಡಿದಾಗ ಎಕ್ಸ್ ಗೆ ಸರಿ ಹೊಂದತಕ್ಕಂತ ಸಜಾತಿ ಬೀಜ ಪದ ಯಾವ್ದಾಗಿದೆ ಅಂದ್ರೆ 7x ಆಗಿರುತ್ತೆ, ಹೌದಲ್ವಾ ಸ್ನೇಹಿತರೆ. ಹಾಗೇನೆ 6bಗೆ ನಾವು ಸಜಾತಿ ಬೀಜ ಪದ ಯಾವ್ದು ಜೋಡಿಸ್ಬೋದು ಸ್ನೇಹಿತರೆ, ಅದನ್ನ ನೀವು ಚಾರ್ಟ್ ಬಾಕ್ಸ್ ನಲ್ಲಿ ಕಳಿಸ್ತಿರಲ್ಲ ಅವರ ಉತ್ತರನ. ಹಾಗೇನೆ 9abಗೆ ನಾವು ಸಜಾತಿ ಬೀಜ ಪದ ಜೋಡಿಸೋದೇ ಆದ್ರೆ ಅದಕ್ಕೆ ಯಾವ್ದು ಸರಿ ಹೊಂದುತ್ತೆ ಸಜಾತಿ ಬೀಜ ಪದ. ಹಾಗೇನೆ -2y, ಆ -2yಗೆ ಸಜಾತಿ ಬೀಜ ಪದ ಯಾವ್ದಿರಬಹುದು? ಸೊ ನಾವ್ ಆಲ್ರೆಡಿ ಚಾಟ್ ಬಾಕ್ಸಸ್ ನಲ್ಲಿ ಆನ್ಸರ್ಸ್ ಬರ್ತಾ ಇದೆ. ಸೊ ನೀವು ಮೊದಲನೇದಾಗಿ ಕೇಳಿದ 6b ಅನ್ನೋ ಪ್ರಶ್ನೆಗೆ ತುಂಬಾ ಜನ 11b ಅನ್ನೋ ಆನ್ಸರ್ ನ ಹೇಳ್ತಾ ಇದಾರೆ. ಹೌದು, ಅದೇ ರೀತಿ. ಸೊ ನೆಕ್ಸ್ಟ್ ಕ್ವಶನ್ ರಿಪೀಟ್ ಮಾಡ್ತೀರಾ ಮ್ಯಾಮ್? ಎರಡನೇದು 6bಗಾಯ್ತು, ನೆಕ್ಸ್ಟ್ -9abಗೆ ಕಳ್ಸಿದ್ದಾರೆ ಸುಮಾರು ಜನ ಉತ್ತರನ, -21ab ಅಂತ ಕಳ್ಸಿದ್ದಾರೆ. ಓಕೆ, ಹಾಗೆ -2yಗೆ ನಾನು ಕೇಳಿದ್ದೆ, ಅದಕ್ಕೂ ಕೂಡ -8y ಹೌದು ಕಳ್ಸಿದ್ದಾರೆ. ಈಗ ಕೊನೆಯದಾಗಿ 13xyಗೆ ಯಾವ್ದಿರ್ಬೋದು ಸ್ನೇಹಿತರೆ ಸಜಾತಿ ಬೀಜ ಪದ? 13xyಗೆ ಆಗುವಂತಹ ಲೈಕ್ ಟರ್ಮ್ ಯಾವ್ದು ಅಂತ ಕೇಳ್ತಾ ಇದಾರೆ. ಸೊ ಎಲ್ಲರೂ ಚಾಟ್ ಬಾಕ್ಸ್ ನಲ್ಲಿ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಹೌದು, ಸುಮಾರು ಜನ ಎಲ್ಲ ಕರೆಕ್ಟ್ ಆಗಿರ್ತಕ್ಕಂತ ಉತ್ತರನ ಕಳಿಸಿದಿರ ಸ್ನೇಹಿತರೆ, ಧನ್ಯವಾದಗಳು. ಹಾಗೆ ಈಗ ಸಜಾತಿ ಬೀಜ ಪದಗಳು ಮತ್ತೆ ವಿಜಾತಿ ಬೀಜ ಪದಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಸಜಾತಿ ಬೀಜ ಪದಗಳನ್ನ ಯಾವ ರೀತಿ ಕೂಡೋದು ಮತ್ತೆ ಕಳೆಯೋದು ಅನ್ನೋದನ್ನ ನೋಡೋಣ. ಬನ್ನಿ ಸ್ನೇಹಿತರೆ, ಸೊ ಇವಾಗ ನೋಡಿದ್ವಿ ನಾವು ಹೇಗೆ ಅದನ್ನ ಒಂದೇ ರೀತಿಯಾದಂತಹ ಪದಗಳನ್ನ ಕೂಡ್ಬೇಕು ಅನ್ನೋದಂದ್ರೆ ಅದೇ ಇರುವಂತದ್ದು. ಈಗ ನಾವು ಆಪಲ್ ಗೆ ತಗೊಂಡೋಗಿ ಬಾಳೆಹಣ್ಣನ್ನ ಸೇರಿಸೋದಿಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿ ನಮ್ಮ ಗಣಿತದಲ್ಲಿ ಚರಾಕ್ಷರ ಅನ್ನೋದನ್ನ ನಾವು ಒಂದು ವಸ್ತು ಅಂತ ತಿಳ್ಕೊಂಡು ಅದೇ ಆದಂತಹ ವಸ್ತುನ ಮಾತ್ರ ನಾವು ಸಂಕಲನ ಮತ್ತು ವ್ಯವಕಲನ ಮಾಡ್ಬೇಕಾಗುತ್ತೆ. ಈಗ ಇಲ್ಲಿ ನೋಡ್ಕೊಂಡಿರೋ ಹಾಗೆ ಇದನ್ನ ನಾವು ಕ್ಲಾಸ್ ರೂಮ್ಗೆ ಅಥವಾ ಟೀಚಿಂಗ್ ಗೆ ಹೇಗೆ ಹೇಳ್ಕೊಡ್ಬೋದು ಅಂತ ನೋಡೋದಾದ್ರೆ ಲೈನ್ ಡಿಸೈನ್ಸ್ ಇಂದ ಇದನ್ನ ನಾವು ಕಲರ್ ಲೈನ್ಸ್ ಇಂದ ಹೇಳ್ದು ಕೂಡ ಹೇಳ್ಕೊಡ್ಬೋದು, ಅಥವಾ ಈ ತರ ಸ್ಟಿಕ್ಸ್ ನ ಕಲರ್ ಸ್ಟಿಕ್ಸ್ ನ ಕೂಡ ಯೂಸ್ ಮಾಡ್ಬೋದು, ಕಲರ್ ಬಟನ್ಸ್ ನ ಕೂಡ ನಾವು ಯೂಸ್ ಮಾಡ್ಬೋದಾಗಿದೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, 3b, ಬಿ ಅನ್ನೋದು ಬ್ಲೂ ಕಲರ್ ನ ರೆಪ್ರೆಸೆಂಟ್ ಮಾಡುತ್ತೆ, ಅದೇ ರೀತಿ ಪಿ ಅನ್ನೋದು ಪರ್ಪಲ್ ಅಥವಾ ಪಿಂಕ್ ಅಂತ ತಗೋಬಹುದು, ಮತ್ತೆ ಜಿ ಅನ್ನೋದು ಗ್ರೀನ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮೊದಲನೇ ಬೀಜೋಕ್ತಿಯಲ್ಲಿ 3b+3p+3g ಅಂತ ಇದೆ, ಎರಡನೇ ಬೀಜೋಕ್ತಿಯಲ್ಲಿ 2b+1p ಮತ್ತೆ 3g ಅನ್ನೋದು ಬೀಜೋಕ್ತಿ ಆಗಿದೆ. ಈ ಎರಡನ್ನು ನಾವು ಸೇರಿಸ್ಬೇಕಾದ್ರೆ ಅಕಸ್ಮಾತ್ ಮೊದಲನೇದಾಗಿ 1p ಅಂತ ಕೊಟ್ಟಿದ್ರೆ ನಾವು 3b ಜೊತೆ 1p ನ ಆಡ್ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಅದೇ ಆದ
ಸಜಾತಿ ಪದನ ಅದ್ರ ಕೆಳಗಡೆನೆ ಹಾಕೊಂಡು ಸಂಕಲನ ಮಾಡ್ಬೇಕಾಗುತ್ತೆ. ಸೊ ಈಗ ಬ್ಲೂ ಸ್ಟಿಕ್ಸ್ ಕೆಳಗಡೆ ಬ್ಲೂ ಸ್ಟಿಕ್ಸ್ ನೇ ನೀವು ನೋಡ್ಬೋದಾಗಿದೆ. ಸೊ 3b+2b ನಮಗೆ ಇದನ್ನು ಕೂಡಿದಾಗ ನಮಗೆ 5 ಬ್ಲೂ ಸ್ಟಿಕ್ಸ್ ಬರುತ್ತೆ. ಅದನ್ನ ಡ್ರಾ ಮಾಡಿ ಕೂಡ ಮಕ್ಕಳು ರೆಪ್ರೆಸೆಂಟ್ ಮಾಡ್ಬೋದು. ಅದೇ ರೀತಿ ಬಟನ್ಸ್ ನ ಕೂಡ ಯೂಸ್ ಮಾಡ್ಬೋದು. ಸೊ 3p+1p ನಿಮಗೆ 4p ಆಗುತ್ತೆ. ಅದೇ ರೀತಿ 3g+3g 6p ಆಗುತ್ತೆ. ಸೊ ಈ ತರ ಒಂದು ಡಿಸೈನ್ಸ್ ನ ಅಥವಾ ಬಟನ್ಸ್ ನ ಮೂಲಕನು ನಾವು ಬೀಜೋಕ್ತಿಯ ಸಂಕಲನಗಳನ್ನ ನಾವು ಹೇಳ್ಕೊಡ್ಬೋದು. ಇದೇ ರೀತಿಯಾದಂತಹ ವ್ಯವಕಲನ ಕೂಡ ಇಲ್ಲಿ ಜಸ್ಟ್ ವಿತೌಟ್ ಸೈನ್ ರೂಲ್ ನ ನಾವು ಅಂದ್ರೆ ಸೈನ್ ಚೇಂಜಿಂಗ್ ನ ಹಾಕ್ತೀರಾ, ಬರೀ ಜಸ್ಟ್ ಫೈನಲ್ ಸೈನ್ಸ್ ನ ಹಾಕಿದ್ರೆ 3b ಅಲ್ಲಿ 2b ಅಂದ್ರೆ 3 ಬ್ಲೂ ಸ್ಟಿಕ್ಸ್ ಅಲ್ಲಿ 2 ಬ್ಲೂ ಸ್ಟಿಕ್ಸ್ ನ ನಾವು ರಿಮೂವ್ ಮಾಡ್ಬಿಟ್ರೆ ನಮ್ಗೆ ಉಳಿರುವಂತಹ ಒಂದು ಆನ್ಸರ್ 1b ಆಗಿರುತ್ತೆ. ಅದೇ ರೀತಿ 3 ಪಿಂಕ್ ಸ್ಟಿಕ್ಸ್ ನಲ್ಲಿ 1 ಪಿಂಕ್ ಸ್ಟಿಕ್ ನ ತೆಗೆದ್ರೆ ಸೊ ಉಳಿದಿರೋಂಥದ್ದು 2 ಪಿಂಕ್ ಸ್ಟಿಕ್ಸ್ ಆಗಿರುತ್ತೆ. 3g ಅಲ್ಲಿ 2 ಗ್ರೀನ್ ಸ್ಟಿಕ್ಸ್ ನ ತೆಗೆದ್ರೆ ಸೊ ಉಳಿದಿರೋಂಥದ್ದು 1 ಗ್ರೀನ್ ಸ್ಟಿಕ್ ಆಗಿ ನಮ್ಗೆ ಸಿಗುತ್ತೆ. ಸೊ ಈ ತರ ಒಂದು ಬಟನ್ಸ್ ಮೂಲಕ ಈ ಸಂಕಲನ ಮತ್ತು ವ್ಯವಕಲನ ಹೇಳ್ಕೊಟ್ಟಾಗ ಅವ್ರಿಗೆ ಕಲರ್ ಕಾಂಬಿನೇಷನ್ಸ್ ಇರೋದ್ರಿಂದ ಮಿಸ್ಟೇಕ್ಸ್ ನ ಮಾಡೋದಿಲ್ಲ ಮಕ್ಕಳು ಜಾಸ್ತಿಯಾಗಿ. ಯಾಕಂತಂದ್ರೆ ಸಜಾತಿ ಅನ್ನೋದು ಒಂದೇ ತರ ಅಂತ ಇರುವಂತದ್ದು. ಸೊ ಬೇರೆ ಬೇರೆದಕ್ಕೆ ಕೂಡೋದು ಕಳಿಯೋದನ್ನ ಮಾಡೋ ಮಿಸ್ಟೇಕ್ಸ್ ನ ಇದರಿಂದ ಅವಾಯ್ಡ್ ಮಾಡ್ಬೋದಾಗಿದೆ. ಸೊ ಇದಲ್ದಿರ ಪರ್ಯಾಯ ಚಟುವಟಿಕೆಗಳನ್ನು ನಾವು ಕೊಡ್ಬೋದಾಗಿದೆ. ಹೇಗಪ್ಪ? ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಆಪಲ್ ಜೊತೆ ಬನಾನಾನ ಆಡ್ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಕಳಿಯೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೊಂದು ಎಕ್ಸಾಂಪಲ್ ನ ನೋಡೋಣ, ಪದ ಸಮಸ್ಯೆಯನ್ನ ಕೊಡ್ಬೋದು ಮಕ್ಕಳಿಗೆ. ಹೇಗೆ ಅನ್ನೋದಾದ್ರೆ 5 ಆಪಲ್ ಮತ್ತೆ ಒಂದು ಅಂದ್ರೆ ಅರ್ಧ ಡಜನ್ ಅಷ್ಟು, ಸೊ 6 ಬಾಳೆಹಣ್ಣುಗಳನ್ನ ನಾವು ಮಾರ್ಕೆಟ್ ಅಲ್ಲಿ ಕೊಂಡ್ಕೊಂಡು ಬಂದು ಮನೆಗೆ ಅದನ್ನ ಇಡ್ಬೇಕಾದ್ರೆ ಹೊಟ್ಟೆ ಹಸಿವಿಗೆ ಅಂತ 2 ಬಾಳೆಹಣ್ಣ ನಾನು ತಿನ್ಕೊಂಡ್ ಬಿಟ್ರೆ ಸೊ ಹೇಗೆ ಇದನ್ನ ಉಳಿದಿರೋಂತ ಎಷ್ಟು ಹಣ್ಣಿದೆ ಅಂತ ಹೇಳ್ಬೋದು ಅಂತ ನಾವು ನೋಡೋದಾದ್ರೆ ಆಪಲಿಂದ ಬಾಳೆಹಣ್ಣ ಕಳಿಯಕ್ಕೆ ಆಗಲ್ಲ. ಸೊ ಬಾಳೆಹಣ್ಣು 6 ಬಾಳೆಹಣ್ಣಿಂದ ನಾವು 2 ಬಾಳೆಹಣ್ಣು ತಿಂದಿದೀವಿ ಅನ್ನೋದಾದ್ರೆ ಉಳಿದಿರೋದು 4 ಬಾಳೆಹಣ್ಣು. ಇದನ್ನ ನಾವು ಬೀಜಗಣಿತದಲ್ಲಿ ಚರಾಕ್ಷರದ ಮೂಲಕ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಆಪಲ್ ನ ಎ ಅಂತ ತಗೊಂಡಿದೀವಿ, ಬಾಳೆಹಣ್ಣ ಅಂದ್ರೆ ಬನಾನನ ಬಿ ಅಂತ ತಗೊಂಡಿದೀವಿ. ಸೊ 5a+6b-2b. ಸೊ ಲೈಕ್ ಟರ್ಮ್ಸ್ ಅಲ್ಲಿ ತೋರಿಸಿದೀವಿ ನೋಡಿ, ಪರ್ಪಲ್ ಕಲರ್ ಲೈನ್ ಇಂದ ಸಜಾತಿ ಪದಗಳನ್ನ ಮಾತ್ರ ನಾವು ಕಳ್ದಿದೀವಿ. ಇನ್ ಮಿಕ್ಕಿರುವಂತಹ ಆಪಲ್ದು ಬೀಜ ಪದವನ್ನ ಹಾಗೆ ಉಳಿಸ್ಕೊಂಡಿದೀವಿ. ಸೊ 5a+4b ಅನ್ನೋದು ಆನ್ಸರ್ ಆಗಿರುತ್ತೆ. ಅದೇ ರೀತಿ ನಾವು ನೋಡ್ಬೋದು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲೆಲ್ಲ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ನಾವು ನೋಡ್ತೀವಿ. ಸೊ ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಜಿಬ್ರಾ ಅಂದ್ರೆ ಬೀಜಗಣಿತದ ಮೂಲಕ ನಾವು ಸಾಲ್ವ್ ಮಾಡ್ಬೋದಾಗಿದೆ. ಸೊ ಅದ್ರಲ್ಲೊಂದು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡೋಣ. ಜಿಲಿಯನ್ ಸಾರಾಳಗಿಂತ 3 ವರ್ಷ ದೊಡ್ಡವಳು. ಸೊ ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ತಿರ್ಬೋದು, ಚಿಕ್ಕವಳು ಸಾರಾ, ದೊಡ್ಡವಳು ಜಿಲಿಯನ್. ಇವಳು ಜಿಲಿಯನ್ ಸಾರಾಗಿಂತ 3 ವರ್ಷ ದೊಡ್ಡವಳು. ಈಗ ಕ್ವಶನ್ ಈ ತರ ಇದೆ, ಸಾರಾಳ ವಯಸ್ಸು 2 ವರ್ಷ ಆಗಿದ್ರೆ ಜಿಲಿಯನ್ನ ವರ್ಷ 5 ವರ್ಷ, ಯಾಕಂದ್ರೆ ಅವಳಿಗಿಂತ ಅವಳು 3 ವರ್ಷ ದೊಡ್ಡವಳಾಗಿದ್ದಾಳೆ. ಆಗಿದ್ದಾಗ ಸಾರಾಳಿಗೆ 6 ವರ್ಷ ಇದ್ದಾಗ ಜಿಲಿಯನ್ನ ವಯಸ್ಸು ಎಷ್ಟಾಗಿರುತ್ತೆ? ಸೊ ಇದನ್ನ ನೀವು ಚಾಟ್ ಬಾಕ್ಸ್ ಅಲ್ಲೂ ಕೊಡ್ಬೋದು ಅಥವಾ ಪೋಸ್ಟ್ ರೀಡಿಂಗ್ ಡಾಕ್ಯುಮೆಂಟ್ ಅಲ್ಲಿ ಕೂಡ ಇದೆ. ಅಸೈನ್ಮೆಂಟ್ ಮೂಲಕ ಆದ್ರೂ ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ನೀವು ಸಬ್ಮಿಟ್ ಮಾಡ್ಬೋದಾಗಿದೆ. ಈ ತರ ಪದ ಸಮಸ್ಯೆ ಮತ್ತು ಏಜ್ ರಿಲೇಟೆಡ್ ಮತ್ತೆ ಇದು ಬೀಜಗಣಿತಕ್ಕೆ ಸಂಬಂಧಪಟ್ಟಂತಹ ರಿಯಲಿಸ್ಟಿಕ್ ಎಕ್ಸಾಂಪಲ್ಸ್ ನ ನಾವು ಮಕ್ಕಳಿಗೆ ಕೊಡ್ತಾ ಹೋಗ್ತಿದ್ದಂಗೆ ಮಕ್ಕಳು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಸೊ ಈಗ ಬನ್ನಿ ನೋಡೋಣ. ಉದಾಹರಣೆಗೆ ನಾವು ಹಲವಾರು ಸಲ ದೊಡ್ಡವ್ರ ಜೊತೆಲಿ ಮತ್ತೆ ಚಿಕ್ಕವರ ಜೊತೆಲಿ ಏನ್ ಮಾಡ್ತೀವಿ, ಮಾರುಕಟ್ಟೆಗೆ ಭೇಟಿ ನೀಡ್ತೀವಿ. ಮಾರುಕಟ್ಟೆಗೆ ಭೇಟಿ ನೀಡಿದಾಗ ತರಕಾರಿಗಳನ್ನಾಗ್ಬೋದು, ದಿನಸಿಗಳನ್ನಾಗ್ಬೋದು, ಅವರು ತೂಕ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಒಂದು ಸಾಧನವನ್ನ ಇಟ್ಟಿರ್ತಾರೆ, ತಾವೆಲ್ಲರೂ ಕೂಡ ಗಮನಿಸಿರ್ಬೋದು. ಸೊ ಇದು ಒಂದು ಮುಖ್ಯವಾದಂತ ಸಾಧನ, ಇದ್ರು ಬೀಜಗಣಿತಕ್ಕೆ ಅತ್ಯಂತ ಸಮೀಪವಾಗಿರ್ತಕ್ಕಂತಹ ಒಂದು ಸಹಸಂಬಂಧೀಕರಿಸ್ತಕ್ಕಂತಹ ಒಂದು ಸಾಧನ. ಯಾವುದಕ್ಕೆ ಸಂಬಂಧೀಕರಿಸ್ಬೋದು ಅಂತಕ್ಕಂಥದ್ದು ಈಗಾಗ್ಲೇ ಬಹುಶಃ ತಲೆಯಲ್ಲಿ ಬಂದಿರುತ್ತೆ ಅಂತ ಅನ್ಕೊಂಡಿದ್ದೀವಿ, ಹೌದಾ? ಅದನ್ನ ತಕ್ಕಡಿ ಅಂತ ಕರಿತೀವಿ, ಹೌದಾ? ಬ್ಯಾಲೆನ್ಸ್ ಅಂತ ಕರಿತೀವಿ. ಆ ಬ್ಯಾಲೆನ್ಸ್ ಅಲ್ಲಿ ಏನ್ ಮಾಡಿರ್ತಾರೆ, 2 ಭಾಗಗಳಿರ್ತದೆ, ಒಂದು ಎಡಭಾಗ, ಇನ್ನೊಂದು ಬಲಭಾಗ. ಸೊ ಎರಡನೇ ದೃಶ್ಯದಲ್ಲೂ ಕೂಡ ನೀವು ಕಾಣಿಸ್ಬೋದು, ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಹಲವಾರು ತರಕಾರಿಗಳನ್ನ ಏನ್ ಮಾಡ್ತಾನೆ, ತೂಕವನ್ನ ಇಟ್ಟಿರೋದಕ್ಕೆ ಸಾಧ್ಯವಾಗಿರ್ತದೆ, ಹೌದಾ? ಆ ಒಂದು ತಕ್ಕಡಿಯ ಎಡಭಾಗ ಮತ್ತು ಬಲಭಾಗವನ್ನ ನಾವು ಪರಿಚಯಿಸಬಹುದು. ಈಗ ಮಧ್ಯ ಎರಡೂ ಭಾಗಗಳು ಯಾವ ರೀತಿ ಎರಡೂ ಕಡೆ ಸಮ ಆಗಿರ್ತಕ್ಕಂಥದ್ದನ್ನ ಸೂಚಿಸೋದಕ್ಕೆ ಒಂದು ಸೂಚಕ ಇರ್ತದೆ, ಯಾವ್ದು ಅಂತ ನೀವು ಹೇಳ್ಬಹುದು, ಹೌದಲ್ಲ? ಮಧ್ಯ ಇರ್ತಕ್ಕಂಥದ್ದನ್ನೇ ಸೂಜಿ, ನೀಡಲ್ ಅಂತ ಕರಿತೀವಿ. ಯಾವಾಗ ಮಧ್ಯವಾಗಿ ಲಂಬವಾಗಿ ನಿಲ್ಲುತ್ತೋ ಎರಡೂ ಕಡೆ
ಏನಾಗಿರುತ್ತೆ ಸಮಸ್ಥಿತಿಯನ್ನ ಕಾಪಾಡಿರ್ತದೆ ಹೌದಾ ಸೊ ಇದನ್ನ ನಾವು ಎರಡು ಬೀಜೋಕ್ತಿಗಳಿಗೆ ಸಮತ್ವವನ್ನ ಸೂಚಿಸ್ತಕ್ಕಂಥದ್ದನ್ನ ಸಮೀಕರಣ ಅಂತಕ್ಕಂಥದ್ದನ್ನ ನಾವು ಪರಿಚಯಿಸಬಹುದು ಸಮೀಕರಣಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಸಂಬಂಧ ಹೌದಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಿಮ್ಯುಲೇಷನ್ ಗಳನ್ನ ಈಗ ನಾವು ನೋಡೋಣ ಈಗ ಮೇಲ್ಗಡೆ ಏನಾಗಿದೆ ಟೂಲ್ ಬಾರ್ ಅಲ್ಲಿ ಜೀರೋ ಈಕ್ವಲ್ ಜೀರೋ ಇದೆ ನಮ್ಮ ಮುಂದೆ ಸ್ಕ್ರೀನ್ ಮೇಲೆ ಏನಾಗಿದೆ ತಕ್ಕಡಿ ನಮಗೆ ಕಾಣ್ತಾ ಇದೆ ಅಲ್ವಾ ಎಡಭಾಗವನ್ನ ಎಲ್ ಎಚ್ ಎಸ್ ಅಂತ ನಾವು ಕರಿಬಹುದು ಬಲಭಾಗವನ್ನ ಆರ್ ಎಚ್ ಎಸ್ ಅಂತ ಕರಿಬಹುದು ಹೌದಾ ಆ ಎಡಭಾಗದಲ್ಲಿ ನಾವು ನೋಡಿ ಈಗ ಬಲಭಾಗದಲ್ಲಿ ಏನ್ ಮಾಡಿದ್ದಾರೆ ಖಾಲಿಯನ್ನ ಬಿಟ್ಟಿದ್ದಾರೆ ಹೌದಾ ಜೀರೋ ಈಕ್ವಲ್ ಜೀರೋ ಈಗ ನಾವು ಒಂದು ಆಪಲ್ ಅನ್ನ ಆ ವಸ್ತುಗಳು ನೋಡಿ ಹಲವಾರು ಹಣ್ಣುಗಳಿದೆ ನಾವು ಈಗ ಒಂದು ಆಪಲ್ ಅನ್ನ ಎಡಭಾಗ ಹಾಕಿದೀವಿ ಹಾಕಿದಾಗ ಏನಾಯ್ತು ಕೆಳಗಡೆ ಹೋಯ್ತು ಬಲಭಾಗ ಮೇಲಕ್ಕೆ ಹೋಯ್ತು ಅಂದ್ರೆ ಅಸಮತೋಲನ ಸ್ಥಿತಿ ಉಂಟಾಯ್ತು ಮೇಲ್ಗಡೆ ನಮಗೆ ಆ ನೀಡಲ್ ಏನಾಗಿದೆ ಬ್ಲಾಕ್ ಬಣ್ಣದಿಂದ ನಾವು ನೋಡ್ತಾ ಇರೋದ್ರಿಂದ ಅಸಮ ಸ್ಥಿತಿಯನ್ನ ತೋರಿಸ್ತಾ ಇರತಕ್ಕಂಥದ್ದು ಇದನ್ನ ಸಮಗೊಳಿಸೋದಕ್ಕೆ ಏನ್ ಮಾಡ್ತೀವಿ ಬಲಭಾಗದಲ್ಲಿ ಇನ್ನೊಂದು ಆಪಲ್ ಅನ್ನ ಹಾಕ್ತೀವಿ ಆಗ ಎರಡೂ ಕಡೆ ಸಮತ್ವವನ್ನ ನಾವು ನೋಡಬಹುದಾಗಿದೆ ಸೊ ಆಗ ಹಸಿರು ಬಣ್ಣದಿಂದ ಸೂಜಿ ಏನಾಗಿದೆ ತೋರಿಸ್ತಾ ಇದೆ ಅದೇ ರೀತಿ ಇನ್ನೊಂದು ಆಪಲ್ ಅನ್ನ ಎಲ್ ಎಚ್ ಎಸ್ ಅಲ್ಲಿ ಹಾಕೋಣ ಎಲ್ ಎಚ್ ಎಸ್ ಅಲ್ಲಿ ಹಾಕಿದಾಗ ಏನಾಯ್ತು ಮತ್ತೆ ಆರ್ ಎಚ್ ಎಸ್ ಅಲ್ಲಿ ಇನ್ನೊಂದು ಬೇರೆ ವಸ್ತುವನ್ನ ಹಾಕಿದ್ವಿ ಅವಾಗ್ಲೂ ಕೂಡ ಸಮ ಆಗ್ಲಿಲ್ಲ ಯಾಕೆ ಹೇಳಿ ಎಡಭಾಗದಲ್ಲಿ ಎರಡು ಆಪಲ್ ಇದೆ ಬಲಭಾಗದಲ್ಲಿ ಒಂದು ಆಪಲ್ಲು ಮತ್ತೆ ಒಂದು ಆರೆಂಜ್ ಅನ್ನ ಹಾಕಿದ್ವಿ ಹೌದಾ ಸೊ ಇದನ್ನ ಸಮಗೊಳಿಸೋದಕ್ಕೆ ಏನ್ ಮಾಡಿದ್ವಿ ಇನ್ನೊಂದು ಆರೆಂಜ್ ಅನ್ನ ಬಲಭಾಗದಲ್ಲಿ ಹಾಕಿದ್ವಿ ನೋಡಿಲ್ಲಿ ಟೂ ಆಪಲ್ ಇಸ್ ಈಕ್ವಲ್ ಟು ಒನ್ ಆಪಲ್ ಪ್ಲಸ್ ಏನಾಯ್ತು ಟೂ ಆರೆಂಜ್ ಅಂತ ಅಲ್ಲಿ ಸಮಸ್ಥಿತಿಯನ್ನ ನಾವು ಕಾಣಬಹುದಾಗಿದೆ ಈ ಸಮಸ್ಥಿತಿಯನ್ನ ನಾವು ಸೂಚಿಸೋದಕ್ಕೆ ನೀಡಲ್ ಬಣ್ಣ ಏನಾಗಿದೆ ಹಸಿರು ಬಣ್ಣದಿಂದ ನಮಗೆ ಸೂಚಿಸ್ತಾ ಇದೆ ಇದೇ ರೀತಿ ವಸ್ತುಗಳನ್ನ ನಾವು ಮಕ್ಕಳ ಕೈಯಿಂದಲೇ ಅದನ್ನ ಸಿಮ್ಯುಲೇಷನ್ ದೃಶ್ಯಗಳು ಅಂತ ಕರಿತೀವಿ ಅವರಿಂದ ಮಾಡಿದಾಗ ಏನಾಗಿರುತ್ತೆ ಓ ಯಾವ್ದನ್ನ ಸಮ ಆಗಿದೆ ಯಾವ್ದು ಅಸಮ ಆಗಿದೆ ಯಾವಾಗ ಸಮ ಆಗ್ಬೋದು ಅಂತಕ್ಕಂಥದ್ನ ಈ ದೃಶ್ಯಗಳ ಮೂಲಕ ಹಲವಾರು ವಸ್ತುಗಳ ಮೂಲಕ ನಾವು ಅದನ್ನ ಮಕ್ಕಳಿಂದ ಮಾಡಿಸಿ ಆ ಸಮ ತೋಲನ ಆಗಿರ್ತಕ್ಕಂಥ ಸ್ಥಿತಿಯನ್ನು ನಾವು ತೋರಿಸ್ಬೋದು ಈಗ ಇದೇ ರೀತಿ ಜ್ಯಾಮಿತಿಯ ಆಕೃತಿಗಳನ್ನ ನಾವು ತೆಗೆದುಕೊಂಡ್ರೆ ಇಲ್ಲಿ ನೋಡಿ ಒನ್ ಬಾಲ್ ಇಸ್ ಈಕ್ವಲ್ ಟು ಫೋರ್ ಅದರ ಮೌಲ್ಯ ಫೋರ್ ಅಂತ ಕೊಟ್ಟಿದೆ ಒನ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಟೂ ಅಂತ ಕೊಟ್ಟಿದೆ ಒನ್ ಟ್ರಾಂಗಲ್ ಇಸ್ ಈಕ್ವಲ್ ಟು ಒನ್ ಅಂತ ಕೊಟ್ಟಿದೆ ಸೊ ಈಗ ನಾವು ಸಿಮ್ಯುಲೇಷನ್ ಅಲ್ಲಿ ಈ ಒಂದು ಬ್ಯಾಲೆನ್ಸ್ ಅಲ್ಲಿ ನಾವು ಒಂದು ಚೆಂಡನ್ನ ಎಲ್ ಎಚ್ ಎಸ್ ಅಲ್ಲಿ ಹಾಕೋಣ ಸೊ ಹಾಕಿದ್ರೆ ಅದರ ಮೌಲ್ಯ ಎಷ್ಟಾಗುತ್ತೆ 4 ಬಾಲ್ಗಳು ಸೊ 4 ಬಾಲ್ಗೆ ಏನಾಗಿದೆ 1 ಬಾಲ್ ಅನ್ನ ಹಾಕಿದಾಗ ಏನಾಗಿದೆ ಸಮ ಆಯ್ತು 1 ಬಾಲ್ ಇಸ್ ಈಕ್ವಲ್ ಟು 1 ಬಾಲ್ ಅಂದ್ರೆ 4 is equal to 4 ಅಂತ ಬಂತು ಅದರರ್ಥ 1 ಬಾಲ್ ಇಸ್ ಈಕ್ವಲ್ ಟು 1 ಬಾಲ್ ಸೊ ಈಗ ಅದನ್ನ ಎಷ್ಟು ಚೌಕದಿಂದ ಸಮ ಮಾಡಬಹುದು ಅಂತಕ್ಕಂಥದ್ದ ನಾವು ನೋಡಬಹುದು ನೋಡಿ 1 ಬಾಲ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 1 ಬಾಲ್ ಹಾಕಿದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 1 ಸ್ಕ್ವೇರ್ ಅನ್ನ ಹಾಕಿದೆ ಅದು ಸಮ ಆಯ್ತಾ ಇಲ್ಲ ಯಾಕೆ ಆಗ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಆ ಟೂಲ್ ಬಾರ್ ಅಲ್ಲಿ ನೋಡಬಹುದು ಯಾಕಂದ್ರೆ 4 is not equal to 2 ಆಗಿದೆ ಅಲ್ವಾ ಸೊ 4 ಸಮ ಆಗೋದಕ್ಕೆ ಆರ್ ಎಚ್ ಎಸ್ ಅಲ್ಲಿ ಎಷ್ಟು ಸ್ಕ್ವೇರ್ ಗಳನ್ನ ಹಾಕ್ಬೇಕು ನೋಡಿ ಇನ್ನೊಂದು ಸ್ಕ್ವೇರ್ ಅನ್ನ ಹಾಕಿದ್ವಿ ಹಾಕಿದಾಗ ಏನಾಯ್ತು ಅದು ಸೂಜಿ ಏನಾಯ್ತು ಹಸಿರು ಬಣ್ಣದಿಂದ ಸಮಸ್ಥಿತಿಯನ್ನ ಸೂಚಿಸ್ತಾ ಇದೆ ಹೌದಾ ಸೊ 1 ಬಾಲ್ is equal to 2 ಸ್ಕ್ವೇರ್ಸ್ ಅನ್ನೋದನ್ನ ಸಮಸ್ಥಿತಿಯಲ್ಲಿ ನಾವು ಕಾಣಬಹುದು ಇದನ್ನ ಎಚ್ಚರಿಕೆಯಿಂದ ಗಮನಿಸಿದಾಗ ಇದ್ರ ಮೇಲೆ ನಮಗೆ ಸಮೀಕ್ಷಾ ಪ್ರಶ್ನೆ ಇದೆ ಇದನ್ನ ತಾರ್ಕಿಕವಾಗಿ ನಾವು ಇದನ್ನ ಆಲೋಚಿಸಿ ಇದರ ಬಗ್ಗೆ ನಾವು ಯಾವುದನ್ನ ಸಮಗೊಳಿಸಬಹುದು ಅಂತಕ್ಕಂಥದ್ನ ಮಾಡಬಹುದು ಸೊ ಅದೇ ರೀತಿ ಈಗ ಟ್ರಾಂಗಲ್ ಅನ್ನ ನಾವು ತೆಗೆದುಕೊಳ್ಳೋಣ ಈಗ ಟ್ರಾಂಗಲ್ ನೋಡಿ 1 ಬಾಲ್ ಇಸ್ ನೋಡಿ ಎಲ್ ಎಚ್ ಎಸ್ ಅಲ್ಲಿ 1 ಬಾಲ್ ಹಾಕಿದೆ ಈಗ ಆರ್ ಎಚ್ ಎಸ್ ಅಲ್ಲಿ 1 ಟ್ರಾಂಗಲ್ ಹಾಕಿದೆ ಸಮ ಆಯ್ತಾ ಆಗಿಲ್ಲ ಯಾಕೆ ಆಗ್ಲಿಲ್ಲ ಅಂದ್ರೆ ನೋಡಿ 2 ಟ್ರಾಂಗಲ್ ಅನ್ನ ಹಾಕಿದ್ರೆ ಅದ್ರ ಬೆಲೆ 2 ಆಯ್ತು ಬಾಲ್ ನ ಬೆಲೆ ಏನಾಯ್ತು 4 ಆಯ್ತು ಸೊ 4 is not equal to 2 ಟ್ರಾಂಗಲ್ಸ್ ಆಯ್ತು ಅಲ್ವಾ ಇದನ್ನ ಸಮಗೊಳಿಸೋದಿಕ್ಕೆ ಮತ್ತೆ ಇನ್ನೊಂದು ಹಾಕಿದ್ವಿ ಅವಾಗ್ಲೂ ಕೂಡ ಇದು ಅಸಮ ಸ್ಥಿತಿಯನ್ನ ತೋರಿಸ್ತಾ ಇದೆ ಹೌದಾ ಹಾಗೆ 4 ಟ್ರಾಂಗಲ್ ಅನ್ನ ಆರ್ ಎಚ್ ಎಸ್ ಅಲ್ಲಿ ಹಾಕಿದಾಗ ನಮಗೆ ಸೂಜಿಯ ಬಣ್ಣ ಹಸಿರು ಆಗಿ ಸಮಸ್ಥಿತಿಯನ್ನ ಸೂಚಿಸ್ತಾ ಇದೆ ಸೊ ಈಗ 1 ಬಾಲ್ ಇಸ್ ಈಕ್ವಲ್ ಟು 4 ಟ್ರಾಂಗಲ್ ಅನ್ನ ಆಗಿದೆ ಸೊ ಅದರ ಮೌಲ್ಯವನ್ನ ನಾವು ಟೂಲ್ ಬಾರ್ ಅಲ್ಲಿ ನಾವು ಆಲ್ರೆಡಿ ಕೊಟ್ಟಿದೆ ಈ ರೀತಿ ಸಿಮ್ಯುಲೇಷನ್ ಗಳನ್ನ ನಾವು ಒಂದು ವೆಬ್ಸೈಟ್ ಗಳಲ್ಲಿ ಫೆಟ್ ಸಿಮ್ಯುಲೇಷನ್ ಅಂತ ಕರಿತೀವಿ ಅದ್ರಲ್ಲಿ ಹೋದ್ರೆ ನಿಮಗೆ ಸಾಕಷ್ಟು ಸಿಮ್ಯುಲೇಷನ್ ದೃಶ್ಯಗಳು ಸಿಗುತ್ತೆ ಇದನ್ನ ಮಕ್ಕಳಿಂದ ಕೂಡ ಮಾಡಿಸ್ಬೋದಾಗಿದೆ ಹೌದಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿಮ್ಯುಲೇಷನ್ ದೃಶ್ಯಗಳನ್ನ ಸಂಬಂಧಿಸಿದಂತೆ ಒಂದು ಸಮೀಕ್ಷಾ ಪ್ರಶ್ನೆಯನ್ನ
ಕೇಳಲಾಗಿದೆ. ಇದಕ್ಕೆ ಕಾಲಾವಕಾಶ 30 seconds ಇದೆ. ಇದನ್ನ ಪ್ರಶ್ನೆ ಹೀಗಿದೆ, ಕೆಳಗಿನ ತಕ್ಕಡಿಯನ್ನ ಸಮತೋಲನಗೊಳಿಸಲು ತಕ್ಕಡಿಯ ಬಲಭಾಗದಲ್ಲಿ ಎಷ್ಟು ಕೆಂಪು ಚೌಕಗಳನ್ನ ಇರಿಸಬೇಕು ಅಂದ್ರೆ ಇಲ್ಲಿ ಮೊದಲನೇ ಚಿತ್ರವನ್ನ ನೀವು ಗಮನಿಸಬೇಕು. ಸೊ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎರಡನೇ ಚಿತ್ರದಲ್ಲಿ ಕ್ವಶನ್ ಮಾರ್ಕ್ ಇರತಕ್ಕಂತ ಜಾಗದಲ್ಲಿ ಯಾವ ಉತ್ತರ ಬರುತ್ತೆ ಅಂತಕ್ಕಂಥದ್ನ ಇಲ್ಲಿ ಎ ಆಪ್ಷನ್ಸ್ 3 ಕೆಂಪು ಚೌಕಗಳು, ಬಿ 4 ಕೆಂಪು ಚೌಕಗಳು, ಸಿ 5 ಕೆಂಪು ಚೌಕಗಳು, 6 ಕೆಂಪು ಚೌಕಗಳು. ಸೊ ಈ ರೀತಿ ನೀವು ಇದರ ಮೇಲೆ ಯಾವುದು ಸರಿ ಉತ್ತರ ಅವುಗಳನ್ನ ನೀವು ಸಬ್ಮಿಟ್ ಬಟನ್ ಅನ್ನ ಮಾಡಿ ನಮಗೆ ಕಳಿಸ್ಬೋದಾಗಿದೆ. ಈಗ ಎ ಉತ್ತರಗಳನ್ನ 25% ಅಷ್ಟು ಕಳಿಸಿದ್ದಾರೆ, ಬಿ ಉತ್ತರವನ್ನ 35% ಕಳಿಸಿದ್ದಾರೆ, ಸಿ ಉತ್ತರವನ್ನ 33% ಅಷ್ಟು ಕಳಿಸಿದ್ದಾರೆ, ಡಿ ಉತ್ತರವನ್ನ 7% ಅನ್ನ ಕಳಿಸಿದ್ದಾರೆ. ಸರಿಯಾದ ಉತ್ತರ ಸಿ ಆಪ್ಷನ್ಸ್, 5 ಕೆಂಪು ಚೌಕಗಳು. ಅಂದ್ರೆ ಇಲ್ಲಿ ಸರಿ ತಪ್ಪು ಉತ್ತರನ್ನೇ 1% ಜಾಸ್ತಿ ಕಳಿಸಿದ್ದಾರೆ ಅಂತ ಅನ್ಸ್ತಾ ಇದೆ. ಯಾಕೋ ಬಿ ಮತ್ತು ಸಿ ನಲ್ಲೇ ಅವರು ದ್ವಂದ್ವವನ್ನ ನಿರ್ಮಾಣ ಮಾಡಿದೆ ಅಂತ ಅನ್ಸ್ತಾ ಇದೆ. ಹಾಗಾದ್ರೆ ಒಮ್ಮೆ ವಿಶ್ಲೇಷಣೆ ಮಾಡೋದು ಸೂಕ್ತ ಅಂತ ನಾನಾದ್ರೂ ಭಾವಿಸಿ ಆ ಒಂದು ಪ್ರಶ್ನೆಯನ್ನ ವಿಶ್ಲೇಷಣೆ ಮಾಡೋಣ. ಸರಿಯಾದ ಉತ್ತರ 5 ಕೆಂಪು ಚೌಕಗಳು. ಹೇಗೆ ಇದು 5 ಕೆಂಪು ಚೌಕಗಳು ಒಮ್ಮೆ ನೋಡೋಣ. ಹೌದಾ? ಸೊ ಈಗ ಈ ಮೊದಲನೇ ದೃಶ್ಯದಲ್ಲಿ ಏನಾಗಿದೆ, ಎಲ್ ಎಚ್ ಎಸ್ ಅಲ್ಲಿ 3 ಕೆಂಪು ಚೌಕಗಳು ಒಂದು ಟ್ರಯಾಂಗಲ್ ಇದೆ ಎಡಭಾಗದಲ್ಲಿ. ಬಲಭಾಗದಲ್ಲಿ ಏನಾಗಿದೆ, ಒಂದು ಟ್ರಯಾಂಗಲ್ ಒಂದು ಚೆಂಡ್ ಇದೆ. ಹೌದಾ? ಎರಡು ಕಡೆ ಸಮ ಇರ್ತಕ್ಕಂತಹ ಟ್ರಯಾಂಗಲ್ಗಳನ್ನ ನಾವು ತೆಗೆದು ಬಿಟ್ರೆ ಹಾಗಾದ್ರೆ 3 ಕೆಂಪು ಚೌಕ ಯಾವ್ದಕ್ಕೆ ಸಮ ಆಗುತ್ತೆ, ಒಂದು ಬಾಲ್ಗೆ ಸಮ ಆಗಿರ್ತದೆ. ಒಂದ್ ಬಾಲ್ ಇಸ್ ಈಕ್ವಲ್ ಟು 3 ರೆಡ್ ಸ್ಕ್ವಯರ್ಸ್ ಆಗಿರ್ತದೆ. ಹೌದಾ? ಹಾಗಾದ್ರೆ ಎರಡನೇ ಚೌಕಕ್ಕೆ ಬನ್ನಿ. ಎರಡು ಎಲ್ ಎಚ್ ಎಸ್ ಅಲ್ಲಿ ಏನಾಗಿದೆ, ಒಂದು ಬಾಲು ಮತ್ತೆ ಎರಡು ಕೆಂಪು ಚೌಕಗಳಿದೆ. ಒಂದು ಬಾಲನ್ನ ಸಮಗೊಳಿಸೋದಿಕ್ಕೆ ಎಷ್ಟು ಚೌಕಗಳು ಬೇಕು ಅಂತ ಮೊದಲನೇ ದೃಶ್ಯದಲ್ಲಿ ನಾವು ಕಂಡ್ಕೊಂಡಿದೀವಿ. ಹೌದಾ? 3 ಕೆಂಪು ಚೌಕಗಳು. ಹಾಗಾಗಿ 3 ಕೆಂಪು ಚೌಕಗಳನ್ನ ನಾವು ಬಲಭಾಗದಲ್ಲಿ ಹಾಕಿದ್ರೆ ಅದರ ಜೊತೆಗೆ 2 ಕೆಂಪು ಚೌಕಗಳನ್ನ ಸಮತ್ವಗೊಳಿಸೋದಿಕ್ಕೆ ಅದನ್ನ ಹಾಕ್ಬೇಕು. 3² + 2² ಎಷ್ಟಾಯ್ತು? ಒಟ್ಟು 5 ಕೆಂಪು ಚೌಕಗಳನ್ನ ಬಲಭಾಗದಲ್ಲಿ ಹಾಕಿದ್ರೆ ಸರಿಯಾದ ಉತ್ತರ ಆಗಿರ್ತದೆ ಮತ್ತು ಅದು ಸಮಗೊಳಿಸತಕ್ಕಂತಹ ಒಂದು ಉತ್ತರ ಆಗಿರ್ತದೆ. ಇದಕ್ಕೆ ಪರಿಹಾರ 5 ಕೆಂಪು ಚೌಕಗಳು. ಈ ರೀತಿ ಸಾಕಷ್ಟು ಸಿಇಟಿ ಪ್ರಶ್ನೆಗಳು ಉದ್ಭವಿಸಿರ್ತದೆ. ಇದೇ ರೀತಿ ತರ್ಕಬದ್ಧವಾಗಿರ್ತಕ್ಕಂತಹ ಆಲೋಚನೆಯನ್ನು ಮಾಡಿ ಉತ್ತರವನ್ನು ನೋಡಿ. ನಾವು ಶಿಕ್ಷಕರಾದ್ರೂ ಕೂಡ ದ್ವಂದ್ವವನ್ನು ನಾವು ಸೃಷ್ಟಿಸ್ತಾ ಇದೆ ಪ್ರಶ್ನೆಗಳು ಅಲ್ವಾ. ಮಕ್ಕಳಿಗೆ ಯಾವ ಒಂದು ಹಂತದಲ್ಲಿ ಅದು ಸೃಷ್ಟಿಸಬಹುದು ಅಂತಕ್ಕಂಥದ್ ನಾವು ಇದು ಅತ್ಯಂತ ಆಸಕ್ತಿಯುತ ಅಂತ ಒಂದು ತರ್ಕಬದ್ಧವಾದಂತ ಒಂದು ಪರೀಕ್ಷೆಯನ್ನ ನಾವು ಮಾಡಬಹುದು. ಸೊ ಹಾಗಾಗಿ ಸ್ವಲ್ಪ ಈಗ ಏನು ನಾವು ಕಲಿತಿದ್ದೇವೆ ಅದರ ಬಗ್ಗೆ ಆಲೋಚನೆಯನ್ನ ಮಾಡೋಣ. ಮೊದಲನೇದು, ಪ್ರತಿ ಏಕಪದೋಕ್ತಿಯು ಬಹುಪದೋಕ್ತಿಯೇ? ಸೊ ಹಾಗಾಗಿ ನಾವು ಏಕಪದೋಕ್ತಿ, ಬಹುಪದೋಕ್ತಿ, ದ್ವಿಪದೋಕ್ತಿ ಇವೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿದೀವಿ, ಮೂಲ ಪರಿಕಲ್ಪನೆಗಳನ್ನ ನೋಡಿದೀವಿ. ಹಾಗಾದ್ರೆ ಪ್ರತಿ ಏಕಪದೋಕ್ತಿಯು ಬಹುಪದೋಕ್ತಿಯೇ? ಸ್ವಲ್ಪ ಆಲೋಚನೆಯನ್ನು ಮಾಡಿ. ಸೊ ಇದರ ಬಗ್ಗೆ ನಮಗೆ ಪ್ರಶ್ನೋತ್ತರಗಳು ವೆಬಿನಾರ್ ಪೋಸ್ಟ್ ವೆಬಿನಾರ್ ಅಲ್ಲಿ ಕೂಡ ಇದರ ಒಂದು ಸಾಹಿತ್ಯ ನಮಗೆ ಸಿಗುತ್ತೆ. ನಿಮಗೆ ಉತ್ತರವನ್ನ ಗೊತ್ತಿದ್ರೆ ತಕ್ಷಣ ನೀವು ಚಾಟ್ ಬಾಕ್ಸ್ ಅಲ್ಲಿ ಬರೆದು ನಮ್ಗೆ ಕಳಿಸ್ಬಹುದು. ಹಾಗಾಗಿ ಎರಡನೇದು, ಸೊನ್ನೆಯನ್ನ ಬಹುಪದೋಕ್ತಿಗೆ ಉದಾಹರಣೆಯಾಗಿ ನೀಡಬಹುದೇ? ನೋಡಿ, ನಮ್ಗೆಲ್ಲ ಎಷ್ಟೆಲ್ಲ ನಮ್ಗೆ ಆ ಒಂದು ಸ್ಥಿರಾಂಕ ಚರಾಕ್ಷರ ಗೊತ್ತಿದ್ರು ಸಹಿತ ಇದು ಒಂದು ಆಲೋಚಿಸತಕ್ಕಂತ ಒಂದು ಪ್ರಶ್ನೆ, ವಿಶೇಷ ಸೂಚನೆ ಅಂತಕ್ಕಂಥದ್ದು ನಾವು ಕೊಡ್ಬೋದು. ಹಾಗಾಗಿ ಮೂರನೇದು, ಪ್ರತಿ ಬೀಜೋಕ್ತಿಯನ್ನು ಬಹುಪದೋಕ್ತಿಗೆ ಉದಾಹರಣೆಯಾಗಿ ನೀಡಬಹುದೇ? ನೋಡ್ರಿ, ಆಲ್ರೆಡಿ ಒಂದು ಮೇಡಮ್ ಒಂದು ಸಮೀಕ್ಷಾ ಪ್ರಶ್ನೆಯನ್ನ ನಿಮಗೆ ಕೇಳಿದ್ರು ಅಂತ ಅನಿಸ್ತಾ ಇದೆ. ಆ ಒಂದು ದೃಶ್ಯದ ಆ ಒಂದು ಪ್ರಶ್ನೆಯನ್ನ ಗಮನಿಸಿದಾಗ ಬೀಜೋಕ್ತಿ, ಎಲ್ಲಾ ಬೀಜೋಕ್ತಿ ಬಹುಪದೋಕ್ತಿಯೇ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದನ್ನ ಯೋಚನೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಆಗಿರ್ತದೆ. ನೆಕ್ಸ್ಟ್, ಬೀಜೋಕ್ತಿ ಮತ್ತು ಸಮೀಕರಣದ ನಡುವಿನ ಮೂಲಭೂತ ವ್ಯತ್ಯಾಸವೇನು? ಹಾಗಾಗಿ ಎರಡು ಒಂದೇ ರೀತಿ ಅಂತ ಅನಿಸ್ತಾ ಇದೆ, ಆದ್ರೂ ಕೂಡ ಅದರಲ್ಲಿ ಮೂಲಭೂತವಾಗಿ ಒಂದು ವ್ಯತ್ಯಾಸ ಇದೆ. ಬೀಜೋಕ್ತಿ ಮತ್ತು ಸಮೀಕರಣ ನಡುವೆ ಒಂದು ವ್ಯತ್ಯಾಸ ಏನು ಅಂತಕ್ಕಂಥದ್ದು ನಾವು ಆಲೋಚಿಸ್ಬೇಕು. 1/x ಬಹುಪದೋಕ್ತಿಗೆ ಉದಾಹರಣೆಯೇ? ಸೊ ಇದು ಕೂಡ ನಾವು ಆಲೋಚಿಸ್ತಕ್ಕಂಥ ಒಂದು ಪ್ರಶ್ನೆ, ವಿಶೇಷ ಸೂಚನೆ. ಬಹುಪದೋಕ್ತಿಯ ಒಂದು ಲಕ್ಷಣ ಇದು. ಅದು ಎಲ್ಲಾ ಸಮೀಕರಣಗಳನ್ನ ಬೀಜೋಕ್ತಿಗಳೆಂದು ಪರಿಗಣಿಸಬಹುದೇ? ನೋಡಿ, ಸಮೀಕರಣಗಳನ್ನ ಸಮತ್ವವನ್ನ ನಾವು ಒಂದು ತಕ್ಕಡಿಗೆ ಬ್ಯಾಲೆನ್ಸ್ಗೆ ನಾವು ಸಹ ಸಂಬಂಧೀಕರಿಸಿದೀವಿ, ಅದನ್ನ ನಾವು ಉದಾಹರಣೆಯಾಗಿ ನೀಡಿದೀವಿ. ಹಾಗಾಗಿ ಎಲ್ಲಾ ಸಮೀಕರಣಗಳನ್ನ ಬೀಜೋಕ್ತಿಗಳೆಂದು ಪರಿಗಣಿಸಬಹುದೇ? ಪರಿಗಣಿಸಿದ್ದಾದ್ರೆ ಬೀಜೋಕ್ತಿ ಮತ್ತು ಸಮೀಕರಣ ಎರಡು ಕೂಡ ಒಂದೇ ಆಗಿರ್ತದೆ.
ಆದ್ರೆ ನೀವು ಯೋಚನೆಯನ್ನು ಮಾಡಿ ನಮಗೆ ಕಳಿಸಿ ಅದಕ್ಕೆ ಪರಿಹಾರವನ್ನ. ಸೊ ಇವೆಲ್ಲವನ್ನು ನಾವು ತಿಳಿದಿದ್ದೆ, ಆದ್ರೆ ಇದರ ಬಗ್ಗೆ ಬೀಜಗಣಿತ ಹೇಗ್ ಬಂತು, ಇದರ ಒಂದು ಇತಿಹಾಸವನ್ನ ತಿಳಿಬೇಕು ಅಂತಕ್ಕಂತ ಕುತೂಹಲ ನಮ್ಗೆಲ್ಲರಿಗೂ ಕೂಡ ಇದ್ದೇ ಇದೆ. ಹೌದಲ್ಲ, ಬೀಜಗಣಿತ ಒಂದು ಗಣಿತದ ವ್ಯವಸ್ಥೆ ಆಗಿದ್ದು ಇದು ನಮ್ಮ ದೈನಂದಿನ ಜೀವನದಲ್ಲಿ ಆಸುವಕ್ಕಾಗಿದೆ. ಸೊ ವಿಥೌಟ್ ಆಲ್ಜಿಬ್ರಾ ಮ್ಯಾಥ್ಸ್, ಅದರಲ್ಲೂ ಕೂಡ ಆಲ್ಜಿಬ್ರಾ ಇಲ್ದಲೆ ಹೋದ್ರೆ ನಮ್ಮ ದೈನಂದಿನ ಜೀವನ ನಮಗೆ ಕಷ್ಟಕರವಾಗಿರ್ತದೆ. ನಮಗೆ ಗೊತ್ತಿಲ್ದಲೆ ಕೂಡ ಈ ಒಂದು ಬೀಜಗಣಿತದ ಪರಿಕಲ್ಪನೆಗಳನ್ನ ನಾವು ಬಳಸ್ತಾ ಇದ್ದೀವಿ. ಹಾಗಾಗಿ ಇದು ಅಂಕಗಣಿತದ ಸಾಮಾನ್ಯೀಕರಣವಾಗಿರ್ತಕ್ಕಂಥದ್ದು. ಇದರಲ್ಲಿ ಸಂಖ್ಯೆಗಳನ್ನ ಪ್ರತಿನಿಧಿಸಲು ಅಕ್ಷರಗಳು ಮತ್ತು ಚಿಹ್ನೆಗಳನ್ನ ನಾವು ಬಳಸ್ತಾ ಇದ್ವಿ. ಹಾಗಾಗಿ ಇದು ಒಂದು ಆಲ್ಜಿಬ್ರಾ. ಆಲ್ಜಿಬ್ರಾ ಅಂತಕ್ಕಂಥದ್ದು ಇದು ಅರೇಬಿಕ್ ಭಾಷೆಯ ಪದದಿಂದ ಬಂದಿರತಕ್ಕಂಥದ್ದು. ಈಗ ನಾವು ದೃಶ್ಯದಲ್ಲಿ ಭಾವಚಿತ್ರವನ್ನು ನೋಡ್ತಾ ಇದ್ದೀವಿ. ಇಸ್ಲಾಮಿಕ್ ವಿದ್ವಾಂಸರಾದ ಆಲ್ ಕ್ವಾರಿಸ್ಮಿ ಅವರು ಗಣಿತದಲ್ಲಿ ಅದರಲ್ಲೂ ವಿಶೇಷವಾಗಿ ಬೀಜಗಣಿತಕ್ಕೆ ಅತ್ಯಮೂಲ್ಯವಾದಂತಹ ಕೊಡುಗೆಯನ್ನ ನೀಡಿರ್ತಾರೆ. ಆಲ್ ಕ್ವಾರಿಸ್ಮಿ 9ನೇ ಶತಮಾನದಲ್ಲಿ ಇವರು ನಮಗೆ ಲಭಿಸಿದ್ದಾರೆ. ಇದಕ್ಕೂ ಇವರ ಒಂದು ಗ್ರಂಥಗಳು ಆಲ್ಜಿಬ್ರಾ ಮತ್ತು ಕಿತಾಬ್ ಆಲ್ ಮಕಬಲ ಅಂತಕ್ಕಂಥದ್ದು ಎರಡು ಕೃತಿಗಳು ಇವರು ಪ್ರಮುಖವಾದಂತಹ ಕೃತಿಗಳಾಗಿರ್ತದೆ. ಇದು ಆಲ್ಜಿಬ್ರಾ ಮತ್ತು ಬೀಜಗಣಿತದ ಆಲ್ ಕ್ವಾರಿಸ್ಮರ ಗ್ರಂಥದ ಶೀರ್ಷಿಕೆಯ ಒಂದು ಭಾಗವಾಗಿರ್ತದೆ. ಇದರ ಅರ್ಥ ಪುನಃಸ್ಥಾಪನೆ, ಅಂದ್ರೆ ಸಮೀಕರಣದ ಎರಡೂ ಬದಿಗಳಿಗೆ ಒಂದು ಪದವನ್ನ ಕೂಡುವ ಪ್ರಕ್ರಿಯೆ ಆಗಿರ್ತದೆ. ಇವೆರಡೂ ಕೂಡ ನಮ್ಮ ಗಣಿತದಲ್ಲಿ ಕಲನಶಾಸ್ತ್ರ ಅಂತ ಕರಿತೀವಿ, ಅದರಲ್ಲಿ ಕ್ಯಾಲ್ಕುಲಸ್ ಅಂತ ಕರಿತೀವಿ. ಆ ಒಂದು ವರ್ಗ ಸಮೀಕರಣಗಳ ಪರಿಹಾರವನ್ನ ಎರಡು ಗ್ರಂಥಗಳು ನಮಗೆ ತಿಳಿಸಿಕೊಡ್ತದೆ. ಸೊ ಇವರು ತಮ್ಮ ಗ್ರಂಥದಲ್ಲಿ ಬೀಜಗಣಿತದ ಸಂಕೇತಗಳನ್ನು ಬಳಸಲಿಲ್ಲ, ಬದಲಾಗಿ ವಾಕ್ಚಾತುರ್ಯದ ಗಣಿತವನ್ನ ಬಳಸಿದ್ರು. ಹಾಗೇನೆ ಇನ್ನೊಬ್ಬರ ಗಣಿತಜ್ಞರಾದಂತಹ ಅಲೆಕ್ಸಾಂಡರ್ ಇದ ಗ್ರೀಕ್ ಗಣಿತ ಡಿಯೋಫಾಂಟಸ್ ಅಂತಕ್ಕಂಥವ್ರು, ಡಿಯೋಫಾಂಟಸ್ ಆ ಡಿಯೋಫಾಂಟಸ್ ಅಂತಕ್ಕಂಥವ್ರು ಗ್ರೀಕ್ ಗಣಿತಜ್ಞ. ನಮಗೆ ಬಲಭಾಗದಲ್ಲಿ ಏನ್ ಕಂಡು ನೋಡ್ತಾ ಇದ್ವಿ, ಅವರು ಕ್ರಿಸ್ತಶಕ 3ನೇ ಶತಮಾನವನ್ನು ಹೊರತುಪಡಿಸಿ ಬೇರೆಲ್ಲ ಪ್ರಾಚೀನ ಗ್ರೀಕರಿಗೆ ಇದು ಬೀಜಗಣಿತ ಅಪರಿಚಿತ ವಿಜ್ಞಾನವಾಗಿತ್ತು. ಸೊ ಇವರ ಕೃತಿ ಅರ್ಥಮೆಟಿಕಾ ಅಂತಕ್ಕಂಥದ್ದು, ನಾವೇನ್ ಅರ್ಥಮ್ಯಾಟಿಕ್ಸ್ ಅಂತ ಕರಿತೀವಿ ಆ ಅಂಕಗಣಿತ ಅಂತ ಕರಿತೀವಿ, ಅದನ್ನು ಅವರು ಕೃತಿ ಆಗಿರ್ತಕ್ಕಂಥದ್ದು. ಇದು ಬೀಜಗಣಿತದ ಸಂಕೇತಗಳನ್ನ ಒಳಗೊಂಡ ಮೊಟ್ಟ ಮೊದಲ ಸಲಹೆಗಳನ್ನ ಒಳಗೊಂಡಂತಹ ಒಂದು ಗ್ರಂಥವಾಗಿದೆ. ಬಹುಶಃ ಇದು ಆರಂಭಿಕ ಗ್ರಂಥವೂ ಕೂಡ ಆಗಿರ್ತದೆ. ಇದು ಡಿಯೋಫಾಂಟಸ್ ಅಂತಕ್ಕಂಥವರ ಕೊಡುಗೆ. ಅವರು ಇದರಲ್ಲಿ ಯಾವ ಒಂದು ಜ್ಞಾನವನ್ನ ತಮ್ಮ ಗ್ರಂಥಗಳಲ್ಲಿ ಕೊಟ್ಟಿದ್ರು ಅಂತಕ್ಕಂಥದ್ನ, ಅವರು ಸಮಸ್ಯೆಗಳು ಮತ್ತು ಪರಿಹಾರಗಳನ್ನ ಪ್ರಸ್ತುತಪಡಿಸಲು ಸಮೀಕರಣಗಳು ಮತ್ತು ಸಂಕೇತಗಳನ್ನ ಬಳಸಿದ್ರು. ಸೊ ಇವರು ಇದು ಕೊಟ್ಟಂತಹ ಒಂದು ನಮ್ಮ ಬೀಜಗಣಿತಕ್ಕೆ ಕೊಡುಗೆಯಾಗಿತ್ತು. ಸೊ ಇವರಲ್ದಲೇ ಕೂಡ ನಮ್ಮ ಭಾರತೀಯರು ಏನು ಬೀಜಗಣಿತಕ್ಕೆ ಕೊಡುಗೆ ನೀಡಿಲ್ವೆ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸುತ್ತೆ. ಖಂಡಿತ ನಮ್ಮ ಭಾರತೀಯರು ಕೂಡ ಬೀಜಗಣಿತಕ್ಕೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ. ಸೊ ಅದರಲ್ಲಿ ನಮ್ಮ ಭಾರತೀಯರು ಬೀಜಗಣಿತದಲ್ಲಿ ಅವ್ಯಕ್ತ ಪದಗಳನ್ನ ಸೂಚಿಸೋದಕ್ಕೆ ವರ್ಣ ಅಥವಾ ಬೀಜ ಅಂತಕ್ಕಂಥದ್ದು ಕರೆದಿದ್ರು. ಸೊ ಅದರಿಂದ ನಮಗೆ ಬೀಜಗಣಿತ ಅಂತ ಹೆಸರು ಬಂದಿದೆ ಅಂತಕ್ಕಂಥದ್ದು ಉಲ್ಲೇಖ ಗ್ರಂಥಗಳಿಂದ ನಾವು ತಿಳಿದು ಬಂದಿರ್ತಕ್ಕಂಥದ್ದು. ಸೊ ಇದರಲ್ಲಿ ಪ್ರಮುಖವಾಗಿ ಆರ್ಯಭಟ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಇವರ ಒಂದು ಕೃತಿಗಳಲ್ಲಿ ಅಂಕಗಣಿತದ ಸರಣಿಯನ್ನ ಒಟ್ಟುಗೂಡಿಸುವಲ್ಲಿ, ವರ್ಗ ಸಮೀಕರಣಗಳನ್ನ ಪರಿಹಾರ ಮಾಡುವಲ್ಲಿ ಮತ್ತು ರೇಖೀಯ ಸಮೀಕರಣಗಳನ್ನ ಅನಿರ್ದಿಷ್ಟವಾಗಿ ತೋರಿಸುವಲ್ಲಿ ಇವರು ತಮ್ಮ ಕೃತಿಗಳಲ್ಲಿ ಕೊಡುಗೆಯಾಗಿ ನಮಗೆ ನೀಡಿದ್ದಾರೆ. ಸೊ ಅದೇ ರೀತಿ ಬ್ರಹ್ಮಗುಪ್ತ ಇವರು 7ನೇ ಶತಮಾನದಲ್ಲಿ ಬೀಜಗಣಿತವನ್ನ ಮೊಟ್ಟ ಮೊದಲ ಬಾರಿಗೆ ಖಗೋಳ ಶಾಸ್ತ್ರ ಆಸ್ಟ್ರಾನಮಿ ಅಂತ ಕರಿತೀವಿ, ಈ ಖಗೋಳ ಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೀಜಗಣಿತವನ್ನ ಅನ್ವಯಿಸಿದವರಾಗಿ ಮೊದಲಿಗರಾಗಿದ್ದಾರೆ. ಇವರ ಕೃತಿಗಳಲ್ಲಿ ಋಣ ಪೂರ್ಣಾಂಕಗಳನ್ನ ಬಳಸುವ ಮತ್ತು ವರ್ಗ ಸಮೀಕರಣಗಳನ್ನ ಬಗೆಹರಿಸುವ ನಿಯಮಗಳನ್ನ ನೀಡ್ತವೆ. ಇಷ್ಟು ಈ ಒಂದು ಬೀಜಗಣಿತದ ಒಂದು ಸಂಕ್ಷಿಪ್ತ ಇತಿಹಾಸ. ಇವರ ಇತಿಹಾಸವನ್ನ ನಾವು ಟಿಚೋಪಿಯಾ ಅಥವಾ ಒಂದು ಗ್ರಂಥಗಳಲ್ಲಿ ನಾವು ವೆಬ್ಸೈಟ್ಗಳಲ್ಲಿ ನೋಡಿದ್ರೆ ಇನ್ನು ಸಾಕಷ್ಟು ವಿಷಯಗಳನ್ನ ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ಈ ಬೀಜಗಣಿತ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇದ್ರ ಉಪಯೋಗ ಎಲ್ಲಿ ಅಂತಕ್ಕಂಥ ಪ್ರಶ್ನೆ ನಮಗೆ ಉದ್ಭವಿಸಿದೆ. ಹೌದಾ, ಈ ಬೀಜಗಣಿತದ ಕೆಲವು ಕುತೂಹಲಕಾರಿ ಸಂಗತಿಗಳು, ಅದರ ಬಳಕೆಗಳು ಎಲ್ಲೆಲ್ಲಿ ಅಂತಕ್ಕಂಥದ್ದನ್ನ ಒಮ್ಮೆ ನಾವು ನೋಡೋಣ. ಔಷಧಿ ಮತ್ತು ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಬಳಸಲಾಗ್ತದೆ. ಏನಪ್ಪಾ ಇದು ಕೆಮಿಸ್ಟ್ರಿ ಮತ್ತೆ ಇದು ಎಕನಾಮಿಕ್ಸ್ ಅಲ್ಲಿ ಇದು ಬೀಜಗಣಿತವನ್ನು ಬಳಸ್ತಾರ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಖಂಡಿತ ಹೌದು, ಈ ಒಂದು ಬೀಜಗಣಿತ ಇಲ್ದಲೆ ಹೋದ್ರೆ ಈ ಕೆಮಿಸ್ಟ್ರಿ ಏನಿದೆ ಅಥವಾ ಫಿಸಿಕ್ಸ್ ಏನಿದೆ ಅದನ್ನ ನಾವು ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಸಾಕಷ್ಟು ಕೆಮಿಸ್ಟ್ರಿನಲ್ಲಿ ಏನಾಗುತ್ತೆ, ರಸಾಯನ ಶಾಸ್ತ್ರದಲ್ಲಿ ಸಮೀಕರಣಗಳು ಬರ್ತದೆ, ಸಮೀಕರಣಗಳಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಇದೆ ನೋಡಿ, ಅಲ್ಲೂ ಕೂಡ ಬ್ಯಾಲೆನ್ಸ್ ಅಂತ ಬಂತು. ಅದೇ ರೀತಿ ಅರ್ಥಶಾಸ್ತ್ರದಲ್ಲಿ ಏನಾಗಿದೆ,
ಆ ಲಾಭ ನಷ್ಟಗಳು ಬಂದು ಅದರಲ್ಲೂ ಕೂಡ ನಾವು ಪೂರ್ವವಾಗಿ ಅಂದ್ರೆ ಗೆಸ್ ಮೂಲಕ ನಾವು ಅದನ್ನ ಬಳಸಬಹುದಾಗಿದೆ. ದತ್ತಾಂಶ ನಿರ್ವಹಣೆಯಲ್ಲಿ ಮುನ್ಸೂಚನೆ ಮಾದರಿಗಾಗಿ ನೋಡಿ, ಮಾಹಿತಿಯನ್ನ ಯಾವುದೇ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಸರ್ವೆ ಮಾಡ್ತೀವಿ. ಸರ್ವೆ ಮಾಡೋದಕ್ಕೆ ಕಚ್ಚಾ ದತ್ತಾಂಶಗಳು ರಾ ಸ್ಕೋರ್ಸ್ ಅಂತ ನಾವು ನೋಡ್ತೀವಲ್ಲ, ಆ ಸ್ಕೋರ್ಸ್ ಗಳನ್ನ ಕಂಡುಹಿಡಿದು ಒಂದು ಫಲಿತಾಂಶ ವಿಶ್ಲೇಷಣೆ ಮಾಡೋದಕ್ಕೆ ದತ್ತಾಂಶ ನಿರ್ವಹಣೆಯಲ್ಲಿ ಮುನ್ಸೂಚನೆ ಮಾದರಿಗಾಗಿ ಬಳಸ್ತೀವಿ. ನೆಕ್ಸ್ಟ್ ರೂಬಿಕ್ಸ್ ಘನದಲ್ಲಿ, ರೂಬಿಕ್ಸ್ ಘನ ಅಂದ್ರೆ ನೋಡಿ ಪಕ್ಕದಲ್ಲಿ ಆ ಬಣ್ಣ ಬಣ್ಣದಲ್ಲಿ ನಮಗೆ ಆ ದೃಶ್ಯದಲ್ಲಿ ಕಾಣ್ತಾ ಇದೆ. ಈ ಆಟಿಕೆಗಳಲ್ಲಿ ನಮಗೆ ಎಷ್ಟು ಸ್ಕ್ವೈರ್ ಗಳಿದೆಯೋ, ಒಂದೊಂದು ಬಣ್ಣದಲ್ಲಿ ಇರ್ತಕ್ಕಂಥ ಸ್ಕ್ವೈರ್ ಗಳ ಒಂದು ಮುಖದಲ್ಲಿ ನಾವು ಜೋಡಿಸ್ತಕ್ಕಂಥದ್ದು, ಇದನ್ನ ಕ್ರಮಯೋಜನೆಗಳ ಗುಂಪನ್ನ ನಾವು ಮಾಡ್ಬೇಕಾದ್ರೆ ಈ ಒಂದು ಆ ಬೀಜಗಣಿತದ ಪರಿಕಲ್ಪನೆಯನ್ನ ಇಲ್ಲಿ ನಾವು ಅಳವಡಿಸ್ತೀವಿ. ಎಷ್ಟು ವೇಗವಾಗಿ ಇದನ್ನ ನಾವು ನಾವು ಒಂದು ಗುಂಪನ್ನ ರಚಿಸಬಹುದು ಅಂತಕ್ಕಂಥದ್ದನ್ನ ನಾವು ಈ ರೂಬಿಕ್ಸ್ ಘನದಲ್ಲಿ ಕೂಡ ನಾವು ಬಳಸ್ತೀವಿ. ಅದೇ ರೀತಿ ಉಪಗ್ರಹ ಉಡಾವಣೆ ಸಮಯದಲ್ಲಿ ನೋಡಿ, ಬ್ರಹ್ಮಗುಪ್ತ ತಮ್ಮ ಬೀಜಗಣಿತವನ್ನ ಖಗೋಳಶಾಸ್ತ್ರಕ್ಕೆ ಅನ್ವಯಿಸಿದ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ಕೆಪ್ಲರ್ ಅಂತಕ್ಕಂಥವ್ರು, ಕೋಪರ್ನಿಕಸ್ ಅಂತಕ್ಕಂಥವ್ರು ಉಪಗ್ರಹ ಉಡಾವಣೆಯಲ್ಲಿ ನಿರ್ದಿಷ್ಟ ಸಮಯದಲ್ಲಿ ತಮ್ಮ ಕಕ್ಷೆಯಲ್ಲಿ ಚಲಿಸಬೇಕಾದ್ರೆ ಒಂದು ವೇಗದಲ್ಲಿ ಅದು ಚಲಿಸಬೇಕಾಗುತ್ತೆ. ಆ ವೇಗ ಯಾವುದರಿಂದ ಕಂಡುಹಿಡಿಬಹುದು? ವೆಲಾಸಿಟಿ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಕೋನ ಆಗಿರ್ಬೋದು, ಇವುಗಳನ್ನೆಲ್ಲವೂ ಕೂಡ ಬೀಜಗಣಿತದಲ್ಲಿ ಸಮೀಕರಣದ ಮೂಲಕ ಸಹಸಂಬಂಧಿಕರದಿದೆ ಅಲ್ಲಿ ಬಳಕೆಯನ್ನ ಮಾಡ್ತೀವಿ ನಾವು. ಯಾವ ವಿಜ್ಞಾನಿಗಳು, ನಮ್ಮ ವಿಜ್ಞಾನಿಗಳು ಫಿಸಿಸ್ಟ್ ಇರ್ತಾರೆ ನೋಡಿ, ಫಿಸಿಸ್ಟ್ ಮತ್ತೆ ಆಸ್ಟ್ರೋನಮಿ ಎರಡು ಕೂಡ ಒಂದಕ್ಕೊಂದು ಸಹಸಂಬಂಧ ಹೊಂದಿರತಕ್ಕಂಥದ್ದು. ಸೊ ಹೀಗೆ ಉಪಗ್ರಹ ಉಡಾವಣೆಯಲ್ಲಿ ಟೈಮ್ ಕಂಡುಹಿಡಿಯಬಹುದಾಗಿದೆಯೋ, ಎಲ್ಲವೂ ಕೂಡ ಒಂದು ಸಮೀಕರಣ ಬೀಜಗಣಿತ ಅತ್ಯಂತ ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಇಷ್ಟು ಇದು ಈ ಸಂಗತಿಗಳೆಲ್ಲವೂ ಕೂಡ ಅದರ ಅನ್ವಯಗಳಾಗಿರ್ತವೆ. ಇನ್ನೂ ಸಾಕಷ್ಟು ಅನ್ವಯಗಳಿದೆ ಇವುಗಳಲ್ಲಿ. ನಾವು ಯಾವುದೇ ನೋಡಿ, ಒಂದು ಸರ್ಕಲ್ ಆಗಿರ್ಬೋದು, ಒಂದು ಸರ್ಕಲ್ ಒಂದು ವೃತ್ತ, ಅದಕ್ಕೂ ಕೂಡ ಒಂದು ಸಮೀಕರಣ ಇದೆ. ಒಂದು ರೈಟ್ ಮಾರ್ಕ್ ಅನ್ನು ಹಾಕಿದ್ರು ಕೂಡ, ಒಂದು ರೇಖೆಯನ್ನು ಎಳೆದ್ರು ಕೂಡ ಅದಕ್ಕೂ ಒಂದು ಸಮೀಕರಣ ಇದೆ. ಆ ಸಮೀಕರಣವನ್ನು ನಾವು ಮುಂದೆ ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಒಂದು ಕಲ್ಲನ್ನು ಮೇಲೆ ಕೆಸರೆ ಅದು ಯಾವ ರೇಖೆನಲ್ಲಿ ಬರ್ತದೆ, ಆ ರೇಖೆಯಲ್ಲಿ ಕೂಡ ಒಂದು ಸಮೀಕರಣವನ್ನ ಬಳಸ್ತಿದೀವಿ, ಹೌದಲ್ಲ? ಸೊ ಇಷ್ಟವರೆಗೂ ನಾವು ಬೀಜಗಣಿತದ ಬಗ್ಗೆ, ಕುತೂಹಲಕಾರಿ ಮತ್ತೆ ಈ ಬೀಜೋಕ್ತಿಗಳ ಬಗ್ಗೆ ತುಂಬಾನೇ ಕಲ್ತ್ಕೊಂಡ್ವಿ. ಬಟ್ ಇದನ್ನ ಕ್ಲಾಸ್ ರೂಮ್ಗೆ ನಾವು ಹೇಗೆ ತಗೊಂಡೋಗೋದು ಅನ್ನೋದನ್ನ ಈಗ ನೋಡೋಣ. ಥ್ಯಾಂಕ್ ಯು ಮೇಡಮ್. ಸೊ ಸ್ನೇಹಿತರೆ, ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಮ್ಯಾಥ್ಸ್ ಅಥವಾ ಈ ಒಂದು ಆಲ್ಜಿಬ್ರ ಅಥವಾ ಬೀಜಗಣಿತ ಏನಿದೆ, ಇದು ಸ್ವಲ್ಪ ಒಂದು ಕಾಂಪ್ಲಿಕೇಟೆಡ್ ಆದಂತ ಟಾಪಿಕ್. ಯಾಕೆ ಅಂದ್ರೆ ಇದನ್ನ ಅಷ್ಟು ಸುಲಭವಾಗಿ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ, ಅಂದ್ರೆ ಫಸ್ಟ್ ಟ್ರೈನ್ ಅಲ್ಲೇ ಇದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಇವಾಗ ಮಕ್ಕಳಿಗೆ ನಾವು ಇದನ್ನ ತುಂಬಾ ಸುಲಭವಾಗಿ ಮತ್ತೆ ಈಸಿಯಾಗಿ ಅವರು ಇಷ್ಟಪಡೋ ತರ ನಾವು ಅವರಿಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ, ನಾವು ಅವರಿಗೆ ಇದನ್ನ ಒಂದು ವಿಜುವಲ್ ರೂಪದಲ್ಲಿ ಅವ್ರನ್ನ ನಾವು ತಂದ್ಕೊಡ್ಬೇಕು. ಅಂದ್ರೆ ಪಿಕ್ಚರ್ಸ್ ಅಥವಾ ಚಟುವಟಿಕೆ ಇದರಲ್ಲಿ ಅವ್ರ ಮುಂದೆ ಈ ಆಕ್ಟಿವಿಟೀಸ್ ಅಥವಾ ಈ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನ ಇಟ್ಟರೆ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಆಕ್ಟಿವಿಟಿ ಹೆಸರು ಬಂದ್ಬಿಟ್ಟು ಟಾಸ್ಕ್ ಕಾರ್ಡ್ ಅಂತ. ಸೊ ಇದು ತುಂಬಾ ಸಿಂಪಲ್ ಆಕ್ಟಿವಿಟಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ 10 ಕಾರ್ಡ್ಗಳು ತಗೋತೀವಿ, ಫಾರ್ ಎಕ್ಸಾಂಪಲ್. ಸೊ 10 ಕಾರ್ಡ್ ಅನ್ನ ನಾವು ಎರಡು ಭಾಗಗಳಾಗಿ ಮಾಡ್ತೀವಿ, ಐದೈದು ಕಾರ್ಡ್ ಆಗಿ. ಒಂದು ಕಾರ್ಡ್ ಅಲ್ಲಿ ನಾವು ಈ ಒಂದು ಆಲ್ಜಿಬ್ರೈಕ್ ಸ್ಟೇಟ್ಮೆಂಟ್ಸ್ ಏನಿದೆ, ಸೊ ಬೀಜೋಕ್ತಿಗಳೇನಿದೆ, ಇದರ ಒಂದು ವರ್ಡ್ ಪ್ರಾಬ್ಲಮ್ಸ್ ಅಥವಾ ಒಂದು ಸ್ಟೇಟ್ಮೆಂಟ್ ರೂಪ ಏನಿದೆ ಅದನ್ನ ನಾವು ಬರ್ಕೊಬೇಕು. ಮತ್ತೆ ಇನ್ನೊಂದು ಗುಂಪು ಏನಿದೆ, ಸೊ ಇನ್ನೊಂದು ಐದು ಕಾರ್ಡ್ ಏನಿದೆ ಅದರಲ್ಲಿ ನಾವು ಈ ಒಂದು ಸ್ಟೇಟ್ಮೆಂಟ್ಗಳ ಗಣಿತೀಯ ರೂಪ ಅಥವಾ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಏನ್ ಕರಿತೀವಿ ಅದನ್ನ ನಾವು, ಅಥವಾ ಈಕ್ವೇಶನ್ ಏನ್ ಕರಿತೀವಿ ಅದನ್ನ ನಾವು ಬರ್ಕೋಬೇಕು. ಸೊ ಈ ತರ ಒಂದು ಸೆಟ್ ಆಫ್ ಟಾಸ್ಕ್ ಕಾರ್ಡ್ಸ್ ನ ನಾವು ರೆಡಿ ಮಾಡ್ಕೊಂಡಿದ ತಕ್ಷಣ ನಾವೇನ್ ಮಾಡ್ಬೋದು ಅಂದ್ರೆ, ಇವಾಗ ನಾವು ಕ್ಲಾಸ್ ನ ನಾವು ಎರಡು ಗುಂಪುಗಳಾಗಿ ನಾವು ವಿಭಾಗಿಸಿ, ಒಂದು ಗುಂಪಿಗೆ ನಾವು ಈ ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇರುವಂತಹ ಒಂದು ಕಾರ್ಡ್ಸ್ ನ ನಾವು ಹಂಚಬಹುದು, ಇನ್ನೊಂದು ಗ್ರೂಪಿಗೆ ಅದರ ಗಣಿತೀಯ ರೂಪ ಯಾವ್ದಿದೆಯೋ ಅದನ್ನ ಅವ್ರಿಗೆ ನಾವು ಹಂಚಬಹುದು. ಇವಾಗ ಏನಾಗತ್ತೆ ಅಂದ್ರೆ, ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇರುವಂತಹ ಗ್ರೂಪಿನಿಂದ ಒಬ್ಬ ಮಗು ಏನ್ ಮಾಡಬಹುದು ಅಂದ್ರೆ, ಅವರ ಕಾರ್ಡ್ ನಲ್ಲಿ ಇರುವಂತಹ ಒಂದು ಸ್ಟೇಟ್ಮೆಂಟ್ ಅವರು ಜೋರಾಗಿ ಓದ್ಬೋದು. ಅವ್ರು ಅದನ್ನ ಜೋರಾಗಿ ಓದಿದ ತಕ್ಷಣ ಅದಕ್ಕೆ ಅನುಗುಣವಾಗಿ ಅದಕ್ಕೆ ಮ್ಯಾಚ್ ಆಗೋ ತರ ಯಾವ್ದು ಒಂದು ಗಣಿತೀಯ ರೂಪ ಇದೆ ಅಥವಾ ಈಕ್ವೇಶನ್ ಇದೆಯೋ, ನೆಕ್ಸ್ಟ್ ಗ್ರೂಪ್ ಅಲ್ಲಿ ಯಾವ ಮಗು ಹತ್ರ ಆ ಕಾರ್ಡ್ ಇದೆಯೋ ಅವರು ಅವ್ರು ಅದನ್ನ ರೆಕಗ್ನೈಸ್ ಮಾಡಿ ಅವರು ಕೈ ಎತ್ತಿ ಅವರಿಬ್ರು ಒಂದು ಜೋಡಿಯಾಗಿ ಬರ್ಬೋದು. ಸೊ ಇದೇ ತರ ನೀವೇನ್ ಮಾಡ್ಬೋದು, ಒಂದು ಮ್ಯಾಚ್ ದ ಫಾಲೋಯಿಂಗ್ ಗೇಮ್ ತರ ಆಡಿಸ್ಬೋದು. ಇವಾಗ ಸೆಕೆಂಡ್ ಆಕ್ಟಿವಿಟಿ ಏನಪ್ಪಾ ಅಂದ್ರೆ, ಸೊ ನಾವೆಲ್ಲರೂ ನೋಡಿರೋ ಹಾಗೆ ಇವಾಗ ನಲಿಕಲ್ಲಿನಲ್ಲಿ ನಾವು ಸಾರ್ಟಿಂಗ್ ಆಕ್ಟಿವಿಟಿ ಅಂತ ನಾವು ನೋಡಿರ್ತೀವಿ. ಸಾರ್ಟಿಂಗ್ ಆಕ್ಟಿವಿಟಿನಲ್ಲಿ ನಾವೇನ್ ಮಾಡಿಸ್ತೀವಿ ಅವರಿಗೆ, ಸೊ ಬೇರೆ ಬೇರೆ ವಸ್ತುಗಳನ್ನು ಕೊಟ್ಬಿಟ್ಟು ಅದನ್ನ ನೀವು
ಸೊ ಬೇರೆ ಬೇರೆ ಕಲರ್ಸ್ ಅಥವಾ ಬೇರೆ ಬೇರೆ ಬಣ್ಣಗಳಿಂದ ನೀವು ಅದನ್ನ ವರ್ಗೀಕರಿಸಿ ಅಂತ ಹೇಳ್ತೀವಿ. ಸೊ ಇಲ್ಲೂ ನಾವೇನ್ ಮಾಡ್ಬೋದು ಅಂದ್ರೆ, ಸೊ ಸಜಾತೀಯ ಮತ್ತೆ ವಿಜಾತೀಯ ಪದಗಳು ಇದನ್ನ ನಾವು ಹೇಳ್ಕೊಡ್ಬೇಕು ಅಂದ್ರೆ ಈ ಒಂದು ಆಕ್ಟಿವಿಟಿನ ಇನ್ನೊಂಚೂರು ವಿಭಿನ್ನ ರೂಪದಲ್ಲಿ ನಾವು ತರಬಹುದು. ಏನಂದ್ರೆ ಇಲ್ಲಿ ನೀವು ಥರ್ಮಾಕೋಲ್ ಬಾಲ್ ಅಥವಾ ಚೆಂಡುಗಳೇನಿದೆ ಇದನ್ನ ನೀವು ನೋಡಿದ್ದೀರಾ. ಸೊ ಇದನ್ನ ನಾವು ಪೇಂಟ್ ಮಾಡಿ ಇಟ್ಕೊಂಡಿರ್ಬೇಕು ಬೇರೆ ಬೇರೆ ಬಣ್ಣಗಳೊಂದಿಗೆ. ಸೊ ಪೇಂಟ್ ಮಾಡಿ ನಾವು ಇಟ್ಕೊಂಡಿರುವಂತ ಈ ಒಂದು ಬಣ್ಣಗಳ ರಾಶಿಯನ್ನ ನಾವೇನ್ ಮಾಡ್ಬೇಕು ಅಥವಾ ಈ ಒಂದು ಚೆಂಡುಗಳ ರಾಶಿಯನ್ನ ನಾವೇನ್ ಮಾಡ್ಬೇಕು ಮಕ್ಕಳಿಗೆ ನಾವು ಕೊಡ್ಬೇಕು. ಅವರು ಫಸ್ಟ್ ಇವಾಗ ಏನ್ ಮಾಡ್ಬೇಕು, ಸಾರ್ಟಿಂಗ್ ಆಕ್ಟಿವಿಟಿ ಆಗಿರೋದ್ರಿಂದ ಫಸ್ಟ್ ಎಲ್ಲಾ ಚೆಂಡುಗಳನ್ನು ಬೇರೆ ಬೇರೆ ಬಣ್ಣಗಳಾಗಿ ಅವರು ವರ್ಗೀಕರಿಸಬೇಕು. ಅವರು ಅದನ್ನ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಾದ್ಮೇಲೆ ಇವಾಗ ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ, ಈ ತರ ಒಂದು ಕಲರ್ಸ್ ನ ಯೂಸ್ ಮಾಡಿ ಅಥವಾ ಈ ಒಂದು ಬಣ್ಣಗಳ ಒಂದು ಚೆಂಡುಗಳನ್ನ ಯೂಸ್ ಮಾಡಿ ನೀವು ಆಕಾರವನ್ನ ರಚಿಸಿ, ಅವರ ಒಂದು ಇಮ್ಯಾಜಿನೇಷನ್ ಅಥವಾ ಅವ್ರಿಗೆ ಇಷ್ಟ ಆಗಿರುವಂತಹ ಒಂದು ಆಕಾರವನ್ನ ಅವ್ರು ರಚಿಸಬಹುದು. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ನಿಮ್ಗೆ ಎರಡು ಹೂವಿನ ಆಕಾರಗಳನ್ನ ಅವರು ರಚಿಸಿದ್ದಾರೆ. ಇವಾಗ ಮೂರನೇ ಆಕ್ಟಿವಿಟಿಗೆ ಹೋಗ್ಬೇಕಂದ್ರೆ, ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಸಜಾತೀಯ ಮತ್ತೆ ವಿಜಾತೀಯ ಪದಗಳನ್ನ ಇನ್ನೂ ದೃಢವಾಗಿ ಅವರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಒಂದು ಗ್ರಿಡ್ ಮೂಲಕ ನಾವು ಅವರಿಗೆ ಹೇಳ್ಕೊಡ್ಬೋದು. ಹೆಂಗಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಬಿಂಗೋ ಆಡಿದೀವಲ್ವಾ, ಸೊ ಅದೇ ರೀತಿ ನಾವೇನ್ ಮಾಡ್ಬೋದು ಅಂದ್ರೆ, ಸೊ ಬೀಜ ಪದಗಳನ್ನ ಫಾರ್ ಎಕ್ಸಾಂಪಲ್ 3x, 8a, -4x, 3xy ಈ ತರ ನಾವು ಹಲವಾರು ಬೀಜ ಪದಗಳನ್ನ ನಾವೇನ್ ಮಾಡ್ಬೋದು, ಗ್ರಿಡ್ ಅಲ್ಲಿ ಒಂದೊಂದಾಗಿ ತುಂಬಿಸ್ಕೊಂಡು ಹೋಗ್ಬೋದು. ಇದಕ್ ನಾವು ಅವ್ರಿಗೆ ಏನ್ ಮಾಡ್ಬೋದು ಅಂದ್ರೆ, ಇದ್ರ ಜೊತೆಗೆ ನಾವು ಅವರಿಗೆ ಕೆಲವೊಂದು ಕ್ರಯಾನ್ಸ್ ಅಥವಾ ಕಲರ್ಸ್ ನ ಕೊಟ್ಬಿಟ್ಟು, ಇವಾಗ ಫಾರ್ ಎಕ್ಸಾಂಪಲ್ 3x² ಅಂತ ಇದ್ರೆ, 3x² ಗೆ ಸೇರಿರುವಂತಹ ಅಥವಾ ಆ ಜಾತಿಗೆ ಸೇರಿರುವಂತಹ ಬೇರೆ ನೀವು ಬೀಜ ಪದಗಳನ್ನ ನೀವು ಹುಡುಕಿ, ಫಾರ್ ಎಕ್ಸಾಂಪಲ್ 8x², 14x² -x² ಈ ತರ ಇರ್ಬೋದು. ಸೊ ಈ ತರದನ್ನ ಫಸ್ಟ್ ಅವ್ರು ಗುರುತಿಸಿ, ನೆಕ್ಸ್ಟ್ ಅವರು ಅದಕ್ಕೆ ಅವರು ಬಣ್ಣವನ್ನ ಹಚ್ಚಬೇಕು. ಸೊ ಇವಾಗ x² ಅನ್ನೋ ಯಾವ್ಯಾವ ಬೀಜ ಪದಗಳಿದೆಯೋ ಅಥವಾ ಅದನ್ನ ಹೊಂದಿರುವಂತಹ ಬೀಜ ಪದಗಳಿದೆಯೋ ಅದಕ್ಕೆ ಅವ್ರು ಒಂದ್ ಕಲರ್ನ ಹಾಕ್ಬೇಕು. ಸೊ ಈ ತರ ಅವರಿಗೆ ಸಜಾತೀಯ ಮತ್ತೆ ವಿಜಾತೀಯ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ನಮ್ಮ ತರಗತಿಯಲ್ಲಿ ಇನ್ ಕೇಸ್ ಓಕೆ, ಸೊ ನೆಕ್ಸ್ಟ್ ಇವಾಗ ಆಕ್ಟಿವಿಟಿ ಏನಂದ್ರೆ, ಉರುಳಿಸಿ ಮತ್ತೆ ಪರಿಹರಿಸಿ ಅಂದ್ರೆ. ಸೊ ಇವಾಗ ನಮ್ಮ ಮಕ್ಕಳಿಗೆ ಏನು ಅಂದ್ರೆ, ಒಂದು ಗೇಮ್ ಅಥವಾ ಒಂದು ಪಜಲ್ ಅಥವಾ ಅವ್ರಿಗೆ ಒಂದು ಚಾಲೆಂಜಿಂಗ್ ರೂಪದಲ್ಲಿ ಏನಾದ್ರೂ ಕೊಟ್ರೆ ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಇದ್ರಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ, ನಾವು ತರಗತಿಯನ್ನ ಗುಂಪುಗಳಾಗಿ ನಾವು ವಿಭಾಗಿಸ್ಬೋದು. ಗುಂಪುಗಳಾಗಿ ಮಾಡಿಬಿಟ್ಟು ನಾವೇನ್ ಮಾಡ್ಬೋದು ಅಂದ್ರೆ, ಒಂದೊಂದು ಗುಂಪುಗೂ ಒಂದೊಂದು ಈಕ್ವೇಶನ್ ಅಥವಾ ಬೀಜೋಕ್ತಿಯನ್ನ ನಾವು ಕೊಡ್ಬೋದು ಅವರಿಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು, x+1, 5x-4 ಅಂತ ಒಂದ್ ಗುಂಪಿಗೆ ಕೊಟ್ರೆ, ಇನ್ನೊಂದು ಗುಂಪಿಗೆ 2x+4 ಮತ್ತೆ 3x+9 ಅಂತ ನಾವು ಕೊಡ್ಬೋದು. ಇದ್ರ ಜೊತೆಗೆ ಇವರಿಗೆ ಒಂದು ದಾಳವನ್ನ ನಾವು ಕೊಡ್ಬೇಕಾಗತ್ತೆ. ಸೊ ದಾಳ ಏನಕ್ಕೆ ಕೊಡ್ಬೇಕು ಅಂದ್ರೆ, ಇಲ್ಲಿ ಈ ಒಂದು ವೇರಿಯಬಲ್ ಏನಿದೆಯೋ ಅದನ್ನ ಆ ದಾಳ ಬಂದ್ಬಿಟ್ಟು ಪ್ರತಿನಿಧಿಸುತ್ತೆ. ಸೊ ಇವಾಗ ತಂಡಗಳು ಏನ್ ಮಾಡ್ಬೇಕು ಅಂದ್ರೆ, ಅವರಿಗೆ ದಾಳ ಇದೆ ಮತ್ತೆ ಅವರಿಗೆ ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅಥವಾ ಒಂದು ಈಕ್ವೇಶನ್ ಅವ್ರಿಗೆ ಬಂದಿದೆ. ಅವ್ರೇನ್ ಮಾಡ್ಬೇಕು, ಇವಾಗ ದಾಳವನ್ನು ಉರುಳಿಸ್ಬೇಕು. ದಾಳ ಉರುಳಿಸ್ಬಿಟ್ಟು ಅದ್ ಏನ್ ನಂಬರ್ ಬರುತ್ತೋ ಆ ನಂಬರ್ನ ಅವ್ರು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅಂದ್ರೆ ಎಕ್ಸ್ ಅಂತ ಚರಾಕ್ಷರ ಏನಿದೆಯೋ ಅದ್ರ ಬದಲಿಗೆ ದಾಳದಲ್ಲಿ ಏನ್ ನಂಬರ್ ಬಂದಿರತ್ತೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆ ಒಂದು ಈಕ್ವೇಶನ್ ಅವರು ಪರಿಹರಿಸಿ ಆನ್ಸರ್ ಅನ್ನ ಬರಿಬೇಕಾಗತ್ತೆ. ಸೊ ಈ ತರ ಒಂದು 3-4 ಪ್ರಾಬ್ಲಮ್ಸ್ ಗಳನ್ನ ಒಂದೊಂದು ಗುಂಪಿಗೂ ಕೊಟ್ಬಿಟ್ಟು, ಯಾರು ಫಸ್ಟ್ ಯಾವ ಗುಂಪು ಕರೆಕ್ಟ್ ಆಗಿ ಮತ್ತೆ ಅತಿ ವೇಗವಾಗಿ ಈ ಒಂದು ಆನ್ಸರ್ನ ಅವರು ಕಂಡಿಡ್ತಾರೆ ಅಥವಾ ಸಾಲ್ವ್ ಮಾಡ್ತಾರೆ ಅಂತ ನೀವು ಅವ್ರಿಗೆ ಕೇಳಿದ್ರೆ ಅವರು ತುಂಬಾ ಚೆನ್ನಾಗಿ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಇವಾಗ ನೀವು ನೋಡ್ತಿರ್ತೀರ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ನಾವು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಈ ತರ ತುಂಬಾ ಫಾರ್ವರ್ಡ್ಸ್ ನ ನಾವು ನೋಡ್ತಾ ಇರ್ತೀವಿ ಅಲ್ವಾ, ಸಾಲ್ವ್ ಇಫ್ ಯು ಆರ್ ಎ ಜೀನಿಯಸ್ ಅಂತ ಎಲ್ಲ ಈ ತರ ಬರ್ತಾ ಇರತ್ತೆ. ಸೊ ಇದೇ ತರ ಕ್ವಶನ್ಸ್ ನ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಅವರಿಗೆ ಇಷ್ಟ ಆಗಿರುವಂತಹ ಕೆಲವೊಂದು ಚಿತ್ರಗಳನ್ನ ನಾವು ಹಾಕಿ ಈ ಒಂದು ಈಕ್ವೇಶನ್ಸ್ ನ ಅವ್ರಿಗೆ ಸಾಲ್ವ್ ಮಾಡಕ್ ಹೇಳ್ಬೋದು. ಅವಾಗ ಅವರಿಗೆ ಇದು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ, ಈ ಒಂದು ಹೋಲಿಕೆ ಅಥವಾ ಈ ಒಂದು ಚರಾಕ್ಷರ ಮತ್ತೆ ಸ್ಥಿರಾಂಕಗಳ ನಡುವೆ ಏನ್ ಸಂಬಂಧ ಇದೆ ಮತ್ತೆ ಸಂಕಲನ ವ್ಯವಕಲನ ಹೆಂಗ್ ಮಾಡೋದು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಇವಾಗ ನೆಕ್ಸ್ಟ್, ನಮ್ಮ ಕ್ಲಾಸ್ಗಳಲ್ಲಿ ಯಾರಾದ್ರೂ ವಿಶೇಷ ಚೇತನ ಅಥವಾ ವಿಶೇಷ ಅಗತ್ಯ ಉಳ್ಳಂತಹ ಮಕ್ಕಳಿದ್ರೆ, ಸ್ಪೆಷಲ್ ನೀಡ್ ಚಿಲ್ಡ್ರನ್ ಯಾರಾದ್ರೂ ಇದ್ರೆ, ಅವ್ರಿಗೆ ಇದನ್ನ ಹೆಂಗಪ್ಪ ಹೇಳ್ಕೊಡೋದು ಅಂತ ನಿಮ್ ಕೇಳಿದ್ರೆ, ಇಲ್ಲಿ ಒಂದು ಟ್ಯಾಕ್ಟೈಲ್ಸ್ ಅಂತ ಕೆಲವೊಂದು ಟೈಲ್ಸ್ ಸಿಗತ್ತೆ. ಸೊ ಇದು ಒಂದು ಆಟ ಸಾಮಾನ್ ತರ ಇದಿರುತ್ತೆ. ಸೊ ಇಲ್ಲಿ ಇದನ್ನ ಯೂಸ್ ಮಾಡಿ ನಾವು ಹೆಂಗೆ ಇವಾಗ ಅಲ್ಜಿಬ್ರಾನ್ ಹೇಳ್ಕೊಡ್ಬೋದು ಬನ್ನಿ ನೋಡೋಣ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು 3 ಅಥವಾ 4 ತರಹದ ನಾವು ಟ್ಯಾಕ್ಟೈಲ್ಸ್ ತಗೊಂಡಿದೀವಿ. ಮೊದಲನೇದು ಬಂದ್ಬಿಟ್ಟು ಒಂದು ಕಡ್ಡಿ ಅಲ್ವಾ. ಸೊ ಒಂದು ಕಡ್ಡಿಗೆ ಬರೀ ಲೆಂತ್ ಮಾತ್ರ ಇರತ್ತೆ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ಅದನ್ನ ಬರೀ ಎಕ್ಸ್ ಅಥವಾ ಒಂದು ಚರಾಕ್ಷರ ಮಾತ್ರ ಅದು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು.
ಸೊ ಇವಾಗ ಒಂದ್ ಕಡ್ಡಿ ಎಕ್ಸ್ ಆದ್ರೆ ಮೂರ್ ಕಡ್ಡಿ ಎಷ್ಟಾಗತ್ತೆ, ಮೂರ್ ಎಕ್ಸ್ ಆಗತ್ತೆ. ಸೊ ಇದು ಒಂದಾಯ್ತು. ನೆಕ್ಸ್ಟ್ ಇವಾಗ ಸ್ಕ್ವೇರ್ ತಗೋತೀವಿ. ಸ್ಕ್ವೇರ್ ಅಂತ ಬಂದ್ರೆ ಏನಾಯ್ತು, ಇವಾಗ ಎರಡು ಭಾಗ ಬಂತಿದಕ್ಕೆ. ಸೊ ಅದಕ್ಕೆ ನಾವು ಸ್ಕ್ವೇರ್ ಅಂತ ಇಟ್ಟಿದೀವಿ. ಫಾರ್ ಎಕ್ಸಾಂಪಲ್, ಒಂದು ನೀಲಿ ಸ್ಕ್ವೇರ್ ಬಂದ್ಬಿಟ್ಟು ಎಕ್ಸ್ ಸ್ಕ್ವೇರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದೇ ತರ ಐದು ನೀಲಿ ಸ್ಕ್ವೇರ್ ಗಳಿದ್ರೆ ಎಷ್ಟಾಗತ್ತೆ, ಫೈವ್ ಎಕ್ಸ್ ಸ್ಕ್ವೇರ್ ಅಂತ ಇರುತ್ತೆ. ಮತ್ತೆ ಇವಾಗ ಎರಡು ಅಥವಾ ಹೆಚ್ಚು ವೇರಿಯಬಲ್ ನ ನೀವು ಇದ್ ಮಾಡಬೇಕು ಅಥವಾ ಚರಾಕ್ಷರಗಳನ್ನ ನೀವು ತೋರಿಸ್ಬೇಕು ಅಂದ್ರೆ ಒಂದು ಆಯತಾಕಾರ ಅಥವಾ ಒಂದು ರೆಕ್ಟಾಂಗಲ್ ನ ನೀವು ತಗೋಬಹುದು. ಇಲ್ಲಿ ನಾವು ನೋಡಿದೀವಿ ಎಕ್ಸ್ ವೈ ಮತ್ತೆ ವೈ ಎಕ್ಸ್ ಅಂತ ಇದೆ. ಸೊ ಯೂಶಲಿ ನಾವೇನ್ ಮಾಡ್ತೀವಿ, ಆಯತದಲ್ಲಿ ಯಾವ್ದು ಉದ್ದ ಇರುತ್ತೋ, ಫಾರ್ ಎಕ್ಸಾಂಪಲ್ ಲೆಂತ್ ಉದ್ದ ಇದೆ ಅದನ್ನ ಫಸ್ಟ್ ಹೇಳ್ತೀವಿ, ಅಥವಾ ಬ್ರೆಡ್ತ್ ಉದ್ದ ಇದ್ರೆ ಅದನ್ನ ಫಸ್ಟ್ ಹೇಳ್ತೀವಿ. ಇಲ್ಲಿ ನಾವೇನ್ ಮಾಡ್ಬೋದು, ಎಕ್ಸ್ ವೈ ಅನ್ನೋದನ್ನ ನಾವೇನ್ ಮಾಡ್ಬೋದು, ಒಂದು ಆಯತಾಕಾರದಲ್ಲಿ ನಾವು ಇದನ್ನ ತೋರಿಸ್ಬೋದು. ಸೊ ಇದೇ ಎರಡು ಟ್ರಯಾಂಗಲ್ ಇತ್ತು ಅಂದ್ರೆ ಟೂ ಎಕ್ಸ್ ವೈ ಆಗತ್ತೆ ಹಂಗೆ. ಇವಾಗ ಇವ್ರು ಏನ್ ಮಾಡ್ಬೋದು ಅಂದ್ರೆ ಇದನ್ನೆಲ್ಲ ನಾವು ಇಟ್ಕೊಂಡು ನಾವು ಕೆಲವೊಂದು ಪ್ರಾಬ್ಲಮ್ಸ್ ಅಥವಾ ನಾವು ಈಕ್ವೇಶನ್ಸ್ ನ ನಾವು ರಚಿಸ್ಬೋದು. ಫಾರ್ ಎಕ್ಸಾಂಪಲ್ ಟೂ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮತ್ತೆ ಎಕ್ಸ್ ಕ್ಯೂಬ್ ಅಂತ ಹೇಳ್ಬೋದು. ಇಲ್ಲಿ ಕ್ಯೂಬ್ಗೆ ನಾವು ಒಂದು ತ್ರೀ ಡೈಮೆನ್ಷನಲ್ ಫಿಗರ್, ಫಾರ್ ಎಕ್ಸಾಂಪಲ್ ಒಂದು ಕ್ಯೂಬ್ ಅನ್ನೇ ನಾವು ಅವ್ರಿಗೆ ಕೊಟ್ಟುಬಿಟ್ಟು ಈ ತರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ, ಅಥವಾ ಅವರಿಗೆ ಪ್ರಾಬ್ಲಮ್ ಏನಾದ್ರೂ ಅದನ್ನ ಅವರಿಗೆ ಸುಲಭವಾಗಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ನಾವು ಈ ಒಂದು ಮೆಥಡ್ ನ ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇವಾಗ ನಮ್ಗೆ ಹೈಯರ್ ಕ್ಲಾಸಿಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಗೆ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಬರುತ್ತೆ. ಅಂದ್ರೆ ಒಂದು ಎಕ್ಸ್ ವೈ ಪ್ಲೇನ್ ಅಲ್ಲಿ ನಾವು ಗ್ರಾಫ್ ನ ಪ್ಲಾಟ್ ಮಾಡ್ಬೇಕಾಗತ್ತೆ ಆಲ್ಜಿಬ್ರಾ ಈಕ್ವೇಶನ್ ನ ಯೂಸ್ ಮಾಡಿ. ಸೊ ಇಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಟ್ಯಾಕ್ಟೈಲ್ಸ್ ಅಥವಾ ಈ ತರ ಒಂದು ಬೋರ್ಡ್ ಏನಿದೆ ಅಥವಾ ಗ್ರಾಫ್ ನ ಒಂದು ತ್ರೀ ಡಿ ಬೋರ್ಡ್ ಬರುತ್ತೆ. ಸೊ ಇಲ್ಲೇನಾಗತ್ತೆ, ಸೊ ಮಕ್ಕಳು ಬಂದ್ಬಿಟ್ಟು ಒಂದು ಸ್ಪರ್ಶದ ಮೂಲಕ, ಯಾರ್ಯಾರು ಬ್ಲೈಂಡ್ ಚಿಲ್ಡ್ರನ್ ಇರ್ತಾರೋ ಸ್ಪರ್ಶದ ಮೂಲಕ ಅವರಿಗೆ ಇಲ್ಲಿ ಗೊತ್ತಾಗತ್ತೆ. ಸೊ ಒಂದೊಂದು ಪಾಯಿಂಟ್ ಒಂದು ಸೆಂಟಿಮೀಟರ್, ಟೂ ಸೆಂಟಿಮೀಟರ್, ತ್ರೀ ಸೆಂಟಿಮೀಟರ್, ಈ ತರ ಒಂದೊಂದು ಪಾಯಿಂಟ್ ಅವರು ಸ್ಪರ್ಶಿಸಿ ಅವ್ರು ಅದನ್ನ ತಿಳ್ಕೊಂಡು ಅದ್ರ ಬಗ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಾವು ಅವರಿಗೆ ಸಾಲ್ವ್ ಮಾಡಿಸ್ಬೋದು. ಸೊ ಇವಾಗ ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ, ಇವಾಗ ಯೋಜನೆಗಳು, ಇವಾಗ ಪ್ರಾಜೆಕ್ಟ್ ಐಡಿಯಾಸ್ ಅಂತ ಏನಪ್ಪ ಕೊಡೋದು, ಮನೇಲಿ ಸುಮ್ಮನೆ ಇದಾರಲ್ವಾ, ಅಥವಾ ವೀಕೆಂಡ್ ಏನಾದ್ರು ಬಂತು, ರಜೆ ಏನಾದ್ರು ಬಂತು ಅಂದ್ರೆ ಏನ್ ಕೊಡ್ಬೋದು ಅಂದ್ರೆ, ಎಲ್ಲರೂ ನಾವು ನ್ಯೂಸ್ ಪೇಪರ್ ನಲ್ಲಿ ಸುಡಕುವನ್ನ ನಾವು ನೋಡ್ತೀವಿ. ಸೊ ಸುಡಕು ತರಾನೇ ನಾವು ಇವಾಗ ಏನ್ ಮಾಡ್ಬೋದು, ಸುಡುಕುನಲ್ಲಿ ಕ್ಲೂಸ್ ಏನೇನಿದೆಯೋ ಅದನ್ನ ನಾವು ಈ ತರ ಒಂದು ಈಕ್ವೇಶನ್ ಆಗಿ ಕೊಡ್ಬೋದು. ಈ ತರ ಒಂದು ಎಂಪ್ಟಿ ಒಂದು ಸ್ಕ್ವೇರ್ ಏನಿದೆ ಈ ತರ ಕೊಟ್ಬಿಟ್ಟು ಒಂದೊಂದು ಸ್ಕ್ವೇರ್ಗೂ ಒಂದೊಂದು ಈಕ್ವೇಶನ್ ನಾವು ರೆಪ್ರೆಸೆಂಟ್ ಮಾಡಿ ಅವರಿಗೆ ಇದನ್ನ ಸಾಲ್ವ್ ಮಾಡಿ ಅಲ್ಲಿ ಹಾಕಕ್ ಹೇಳಿ, ಹಂಗೆ ಅವ್ರಿಗೆ ಏನಾದ್ರೂ ಹೆಚ್ಚು ಆಸಕ್ತಿ ಇದ್ರೆ ಅವ್ರ ಜೊತೆ ಅಲ್ಲಿ ಸುಡೋಕು ನಾವು ಆಟ ಆಡಿಸ್ಬೋದು. ನೆಕ್ಸ್ಟ್ ಇವಾಗ ನಾವಿಲ್ಲಿ ಏನ್ ಮಾಡ್ಬೋದು ಅಂದ್ರೆ ಪೋಸ್ಟರ್ಸ್ ಅಥವಾ ಭಿತ್ತಿ ಪತ್ರ ಏನಿದೆ ಇದನ್ನ ನಾವು ಕ್ರಿಯೇಟ್ ಮಾಡಿಸ್ಬೋದು. ಸೊ ಎಲ್ಲರಿಗೂ ಮೂವೀಸ್ ಅಂದ್ರೆ ತುಂಬಾ ಇಷ್ಟ ಇರತ್ತೆ, ಮತ್ತೆ ಮೂವಿದು ಪೋಸ್ಟರ್ ನೋಡಿರ್ತಾರೆ ಎಲ್ಲರೂ. ಸೊ ಇವಾಗ ಒಂದು ಮೂವಿ ಪೋಸ್ಟರ್ ನಮ್ಗೆ ಆ ಮೂವಿನಲ್ಲಿ ಏನ್ ನಡೆಯತ್ತೆ ಅಂತ ಒಂದು ಸಂಕ್ಷಿಪ್ತವಾಗಿ ನಮಗೆ ಹೇಳತ್ತೆ ಅಲ್ವಾ. ಸೊ ಒಂದು ಆಸಕ್ತಿಯನ್ನ ಮೂಡಿಸುತ್ತೆ ಮೂವಿ ಬಗ್ಗೆ. ಅದೇ ತರ ಇವಾಗ ಮಕ್ಳು ಏನೇನ್ ಕಲ್ತಿರ್ತಾರೋ ಅವ್ರು ಅದನ್ನ ಆಸಕ್ತಿದಾಯಕವಾಗಿ ಒಂದು ಭಿತ್ತಿ ಪತ್ರವನ್ನು ಅವ್ರು ಮಾಡಿದ್ರೆ ಫಸ್ಟ್ ಅವರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅವರು ವ್ಯಕ್ತಪಡಿಸ್ಬೇಕಾಗತ್ತೆ. ಅಂದ್ರೆ ಅವ್ರದ್ದು ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೆ ಇಲ್ಲಿ ಏಕಪದೋಕ್ತಿ ಅಂದ್ರೆ ಏನು, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಈ ತರ ಏನೇನು ಟರ್ಮ್ಸ್ ಅವ್ರು ಕಲ್ತಿರ್ತಾರೋ ತುಂಬಾ ಒಂದು ಆರ್ಟ್ ಇಂಟಿಗ್ರೇಷನ್ ಯೂಸ್ ಮಾಡಿ ತುಂಬಾ ಆರ್ಟ್ಫುಲ್ ಆಗಿ ಅವ್ರು ಈ ತರ ಒಂದು ಪೋಸ್ಟರ್ ನ ರಚಿಸಿ ಬೇರೆಯವ್ರ ಜೊತೆ ಹಂಚಬಹುದು. ಇದನ್ನ ನೀವು ನಿಮ್ ಕ್ಲಾಸ್ ರೂಮ್ ಅಲ್ಲಿ ಕೂಡ ನೀವು ಇಡಬಹುದು. ಸೊ ಈ ತರ ಆಕ್ಟಿವಿಟೀಸ್ ಅಥವಾ ಈ ತರ ನಿಯೋಜನೆಗಳನ್ನ ನೀವು ಮಾಡಬಹುದು. ನೆಕ್ಸ್ಟ್ ಇವಾಗ ಮೌಲ್ಯಮಾಪನ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನ್ ಸಲಹೆಗಳು ಅಂದ್ರೆ ಇದೇ ತರ. ಸೊ ನೀವು ಒಂದು ದಾಳವನ್ನ ಇಟ್ಕೊಂಡು ನೀವು ಅವರಿಗೆ ಗೇಮ್ ಆಡಿಸ್ಬೋದು. ಈ ತರ ಲೂಡೋ ಅಥವಾ ಬೇರೆ ಏನಾದ್ರೂ ಈ ತರ ಒಂದು ಗ್ರಿಡ್ ನ ನೀವು ರಚಿಸ್ಬಿಟ್ಟು ಅಲ್ಲಿ ನೀವು ಒಂದೊಂದಕ್ಕೂ ಒಂದೊಂದು ಬೀಜ ಪದ ಅಥವಾ ಬೀಜೋಕ್ತಿನ ನೀವು ಅಲ್ಲಿ ಕೊಟ್ಬಿಟ್ಟು ಇದನ್ನ ಸಾಲ್ವ್ ಮಾಡು ಅಂತ ಹೇಳ್ಬೋದು. ನೆಕ್ಸ್ಟ್ ನಾವೇನ್ ಮಾಡ್ಬೋದು ಅಂದ್ರೆ ಇದೇ ತರ ಒಗ್ಗಟ್ಟುಗಳನ್ನ ನಾವು ಅವ್ರಿಗೆ ಕೊಡ್ಬೋದು. ಅಂದ್ರೆ ಸೊ ನಿಜವಾಗಿರುವಂತಹ ಒಂದು ತಕ್ಕಡಿ ಅಥವಾ ಏನಾದ್ರೂ ತಗೊಂಬಂದ್ಬಿಟ್ಟು ಅದ್ರಲ್ಲಿ ನಿಜ ಜೀವನದಲ್ಲಿ ನಾವು ಉಪಯೋಗಿಸುವಂತಹ ಏನಾದ್ರೂ ವಸ್ತುಗಳಿದ್ರೆ ಅದನ್ನ ನಾವು ಅಲ್ಲಿ ತೋರಿಸ್ಬಿಟ್ಟು ಅವರಿಗೆ ನಾವ್ ಹೆಂಗೆ ನಿಮ್ಗೆ ಸಮೀಕ್ಷಾ ಪ್ರಶ್ನೆ ಕೇಳಿದ್ವೋ ಅದೇ ರೀತಿಯಲ್ಲಿ ನಾವೇನ್ ಮಾಡ್ಬೋದು, ಮಕ್ಕಳಿಗೆ ಇದರ ಒಗ್ಗಟ್ಟುಗಳ ಮೂಲಕ ಅವರು ಈ ಒಂದು ಕಾನ್ಸೆಪ್ಟ್ ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾವು ನೋಡ್ಬೋದು. ಮತ್ತೆ ಪ್ರಾಜೆಕ್ಟ್ಸ್ಗೂ ಕೂಡ ಈ ಆಕ್ಟಿವಿಟೀಸ್ ನ ನಮ್ ಕ್ಲಾಸ್ ರೂಮ್ಸ್ಗೂ ಖಂಡಿತ ತಗೊಂಡ್ ಹೋಗ್ತೀವಿ ರಾಹುಲ್. ಥ್ಯಾಂಕ್ ಯು. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಇಲ್ಲಿಯವರೆಗೆ ಏನೇನು ನೋಡಿದ್ವಿ ಅಂತ ನೋಡೋಣ. ಮೊದಲನೇದಾಗಿ ಸ್ಥಿರಾಂಕ ಮತ್ತು ಚರಾಕ್ಷರ ಬದಲಾಗುವ ಮತ್ತು ಬದಲಾಗದೇ ಇರುವ ಒಂದು ಅಂಶನ ನಾವು ನೋಡಿದ್ವಿ. ಅದಾದ ನಂತರ ಬೀಜೋಕ್ತಿಯನ್ನ ಮಾಡ್ಬೇಕಿದ್ರೆ ಏನೇನ್ ಇನ್ಕ್ಲೂಡ್ ಆಗತ್ತೆ, ಬೀಜ ಪದಗಳು ಅಪವರ್ತನಗಳು ಇನ್ಕ್ಲೂಡ್ ಆಗುತ್ತೆ ಅಂತ ನೋಡಿದ್ವಿ.
ಇದೆಲ್ಲದು ನಾವು ಒಂದು ರಾಜುವಿನ ಕತೆ ಮೂಲಕ ನೋಡಿದ್ವಿ. ಸೊ ರಾಜುಗೆ ನೆಕ್ಸ್ಟ್ ಕ್ವಶನ್ಸ್ ಕೂಡ ಬರ್ತಾಯ್ತು. ಅದೇ ರೀತಿ ಬ್ಯಾಟ್ಸ್ಮನ್ ಸ್ಕೋರ್ ಕೂಡ ನಾವು ಹೇಗೆ ಮಾಡೋದು ಅನ್ನೋದನ್ನ ಈ ಬೀಜೋಕ್ತಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ನೆಕ್ಸ್ಟ್ ಆಗಿ ಅಂದ್ರೆ ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿ ಈ ತರ ಒಂದು ಅಂಶಗಳಿಗೆ ರಾಜುವಿನ ಸ್ಕೋರ್ ಬ್ಯಾಟ್ಸ್ಮನ್ ಸ್ಕೋರ್ ಮೂಲಕ ನಾವು ಕಲ್ತ್ಕೊಂಡ್ವಿ. ಹಾಗೆಯೇ ಸಜಾತಿ ಮತ್ತು ವಿಜಾತಿಯ ಪದಗಳನ್ನ ಹೇಗೆ ಗುಂಪು ಮಾಡೋದು ಅನ್ನೋದನ್ನ ನಾವು ಕೆಲವು ಪಿಕ್ಚರ್ಸ್ ಇಂದನು ನೋಡಿದ್ವಿ. ಅದಾದ ನಂತರ ಸಮೀಕರಣಗಳ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳು ಅದೇ ರೀತಿ ಸಿಮ್ಯುಲೇಷನ್ ನ ಮೂಲಕ ನಾವು ನೋಡಿದ್ವಿ. ಈ ಸಜಾತಿ ಮತ್ತು ವಿಜಾತಿ ಪದಗಳಿಂದ ಹೇಗೆ ಸಂಕಲನ ಮತ್ತು ವ್ಯವಕಲನ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಡ್ವಿ. ಸೊ ಇಲ್ಲಿವರೆಗಿನ ನಮ್ಮ ಪಯಣ ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದಾದ ನಂತರ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮ್ಯಾಜಿಕ್ ಕ್ವೆಶನ್ ಕೇಳಿದ್ದೆ. ಸೊ ಒಂದು ನಂಬರ್ ಗೇಮ್ ಅಂತ. ಸೊ ಅದು ಹೇಗೆ ಮಾಡೋದು? ಸೊ ಇದು ತುಂಬಾ ಈಸಿ. ಇದನ್ನ ನಾವೇ ಓನ್ ಆಗಿ ಕೂಡ ನಮಗ್ ಬೇಕಾಗಿರುವಂತಹ ನಂಬರ್ಸ್ ನ ಕೂಡ ಚೂಸ್ ಮಾಡ್ಕೊಂಡು ಮಾಡ್ಕೋಬಹುದು ಈಗ. ಸೊ ಬನ್ನಿ ನೋಡೋಣ. ಒಂದು ಎಕ್ಸಾಂಪಲ್ ನ ತಗೊಂಡು ನಾನು ಅದನ್ನ ಹೇಳ್ತಾ ಹೋಗ್ತೀನಿ ಒಂದೊಂದು ಸ್ಟೆಪ್ ನ. ಸೊ ಮೊದಲು ನಾನು ಒಂದ್ ನಂಬರ್ ನ ಇಟ್ಕೊಳ್ಳಿ ಅಂತ ಹೇಳಿದೆ. ನಾನು ಎಕ್ಸಾಂಪಲ್ ಗೆ 3 ಅಂತ ಇಟ್ಕೊಳ್ತೀನಿ. ಅದೇ ಬೀಜ ಗಣಿತದಲ್ಲಿ ಎಕ್ಸ್ ಅಂತ ಸೂಚಿಸೋಣ. ಅದನ್ನ ಡಬಲ್ ಮಾಡಿ ಅಂತ ಹೇಳಿದೆ. ಸೊ ಎಕ್ಸ್ ಬಿಕಮ್ಸ್ 2x. ಅದಾದ ನಂತರ ಅದಕ್ಕೆ 10 ಆಡ್ ಮಾಡಿ ಅಂತ ಹೇಳಿದೆ. ನೀವು ಲೆಫ್ಟ್ ಸೈಡ್ ನು ಅಬ್ಸರ್ವ್ ಮಾಡಬಹುದು, ಅದೇ ರೀತಿ ರೈಟ್ ಸೈಡ್ ನು ಕೂಡ ನೋಡ್ಕೊಳ್ಬಹುದು. ಸೊ 2x + 10 ಅಂತ ಆಗುತ್ತೆ. ಅದನ್ನ 2 ಭಾಗಿಸಿ ಅನ್ನೋದು 4th ಸ್ಟೆಪ್ ಆಗಿತ್ತು. ಸೊ 2x + 10 / 2, 16 2 ಭಾಗಿಸಿದಾಗ ನಮ್ಗೆ 8 ಬರುತ್ತೆ. ಕೊನೆಯದಾಗಿ ನಾನು 3 ಅದರಿಂದ ಕಳೀರಿ ಅಂತ ಹೇಳಿದೆ. ಸೊ 2x + 10 / 2 ಆ ಹೋಲ್ ಈಕ್ವೇಶನ್ ಇಂದ 3 ಕಳೆದಾಗ ಇಲ್ಲಿ 2 ಔಟ್ ಸೈಡ್ ತೆಗ್ದಿ ಕಾಮನ್ ತೆಗ್ದಿ ಆ ಈಕ್ವೇಶನ್ ನ ಸಾಲ್ವ್ ಮಾಡಿದಾಗ ನಮ್ಗೆ x + 5 ಸಿಗುತ್ತೆ. ಸೊ x + 5 ಅನ್ನೋದು ಕೊನೆ ಆನ್ಸರ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಆನ್ಸರ್ 5 ಅಂತ ಬಂದಾಗ ಈಕ್ವೇಶನ್ ನ ಸಾಲ್ವ್ ಮಾಡಿದಾಗ ನಮ್ಗೆ ಫೈನಲ್ ಬೀಜೋಕ್ತಿ x + 2 ಅಂತಂದ್ರೆ ಈ ಎಡಗಡೆ ಇರೋದನ್ನು ಬಲಗಡೆ ಇರೋದನ್ನು ಈಕ್ವೇಟ್ ಮಾಡಿದಾಗ ನಮ್ಗೆ x + 2 = 5 ಅಂತ ಆಗತ್ತೆ. ಅಂದ್ರೆ x ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾವು 5 - 2 ಕಳೆದಾಗ ನಮಗೆ ಬರುವಂತ ಆನ್ಸರ್ 3 ಆಗಿರುತ್ತೆ. ಸೊ ನನ್ ಯಾವ ಆನ್ಸರ್ ಬಂದಿರುತ್ತೋ ಆಪೋಸಿಟ್ ಟೀಮ್ ಅಲ್ಲಿ, ಅಂದ್ರೆ ನಾವ್ ಯಾರನ್ನ ಪ್ರಶ್ನೆ ಮಾಡ್ತೀವೋ ಅವ್ರು ಏನೇ ಆನ್ಸರ್ ಕೊಡ್ಲಿ, ನಮಗ್ ಬೇಕಾಗಿರುವಂತದ್ದು ಕೊಟ್ಟಿರೋ ಆನ್ಸರ್ ಇಂದ 2 ಮೈನಸ್ ಮಾಡಿದ್ರೆ ಅವ್ರ ಮನ್ಸಲ್ಲಿ ಏನ್ ಇಟ್ಕೊಂಡಿದಾರೋ ಆ ನಂಬರ್ ನ ನಾವು ಈಸಿಯಾಗಿ ಹೇಳ್ಬೋದು. ಸೊ ಇದೊಂದೇ ಮೆಥಡ್ ಅಲ್ಲ, ಈ ತರ ಸ್ಟೆಪ್ಸ್ ನ ನಾವು ಮಾಡ್ಕೊಂಡು ಫೈನಲ್ ಈಕ್ವೇಶನ್ ಫೈನಲ್ ಬೀಜೋಕ್ತಿನ ಮಾತ್ರ ನಾವು ಕಂಡಿಡ್ಕೊಂಡ್ರೆ ಈ ತರ ಹಲವಾರು ಮ್ಯಾಜಿಕ್ ನ ನಾವು ಮಾಡ್ಬೋದಾಗಿದೆ. ಸೊ ಈ ಮ್ಯಾಜಿಕ್ ಎಲ್ರಿಗೂ ಇಷ್ಟ ಆಗಿದೆ ಮತ್ತೆ ಎಲ್ರು ಕ್ಯಾರಿ ಓವರ್ ಮಾಡ್ತೀರಾ ಅಂತ ಅನ್ಕೊಂಡು, ಸೊ ಮೈಂಡ್ ಮ್ಯಾಪ್ ನ ನೋಡೋಣ ಅಥವಾ ಪರಿಕಲ್ಪನಾ ನಕ್ಷೆನ. ನಾವು ಇವತ್ತಿನ ಒಂದು ಸೆಷನ್ ಅಲ್ಲಿ ಬೀಜಗಣಿತದ ಬಗ್ಗೆ ಸ್ಥಿರಾಂಕ ಮತ್ತು ಚರಾಕ್ಷರವನ್ನ ನೋಡಿದ್ವಿ. ಅದೇ ರೀತಿ ಬೀಜಗಣಿತದಲ್ಲಿ ಬೀಜೋಕ್ತಿಗಳ ಬಗ್ಗೆ ನೋಡಿದ್ವಿ, ಅದರ ಮೂಲ ಕ್ರಿಯೆಗಳು, ಸಂಕಲನ ಮತ್ತು ವ್ಯವಕಲನ. ಹಾಗೆ ಬೀಜೋಕ್ತಿಯಲ್ಲಿನ ಬೀಜ ಪದಗಳು, ಸಜಾತಿ ಮತ್ತು ವಿಜಾತಿ ಪದಗಳು, ವಿಧಗಳಲ್ಲಿ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಮತ್ತು ಬಹುಪದೋಕ್ತಿಗಳ ಬಗ್ಗೆ ನೋಡಿದ್ವಿ. ಸರಳ ಸಮೀಕರಣಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಈ ಒಂದು ಅಂದ್ರೆ ಬೀಜಗಣಿತಕ್ಕೆ ಸಂಬಂಧಪಟ್ಟಂತಹ ಲೆಸನ್ ಪ್ಲಾನ್ಸ್ ಮತ್ತೆ ವರ್ಕ್ ಶೀಟ್ಸ್ ನಮ್ಮ ಟೀಚೋಪಿಯಾ CWC ನ ಟೀಚೋಪಿಯಾ ಆಪ್ ನಲ್ಲಿ ಲಭ್ಯವಿರುತ್ತೆ. ಅದು 6 ತರಗತಿಯಲ್ಲಿ ಬೀಜಗಣಿತದ 3 ಭಾಗಗಳಿದಾವೆ, ಅಂದ್ರೆ ಲೆಸನ್ ಪ್ಲಾನ್ಸ್ ಇದೆ. ಅದೇ ರೀತಿ 7 ತರಗತಿಯಲ್ಲಿ 12 ಅಧ್ಯಾಯದ ಬೀಜೋಕ್ತಿಗಳ ಭಾಗದಲ್ಲಿ 5 ಲೆಸನ್ ಪ್ಲಾನ್ಸ್ ಇದೆ. ಈ ಸಮೀಕರಣಗಳ ಬಗ್ಗೆ 7 ತರಗತಿ ಅಧ್ಯಾಯ 4 ಸಂಬಂಧಪಟ್ಟಂತೆ 3 ಲೆಸನ್ ಪ್ಲಾನ್ಸ್, ಹಾಗೆ ಅದೇ ರೀತಿ ವರ್ಕ್ ಶೀಟ್ಸ್ ಕೂಡ ಇದೆ. ಸೊ ಇದು ನವೆಂಬರ್ ಇಂದ ಆಕ್ಸೆಸಿಬಲ್ ಇರುತ್ತೆ ಎಲ್ರಿಗೂ, ಆಪ್ ಆಗಿ ಬರುತ್ತೆ ನವೆಂಬರ್ ಲಾಸ್ಟ್ ಅಲ್ಲಿ. ಸೊ ಈಗ ಏನಾದ್ರೂ ಕ್ವೆಶನ್ಸ್ ಇದ್ರೆ ಅಟೆಂಡ್ ಮಾಡ್ತೀವಿ. ಸೊ ಐ ರಿಕ್ವೆಸ್ಟ್ ಶೋಭಾ ಮ್ಯಾಮ್ ಟು ಟೇಕ್ ದಿ ಕ್ವೆಶನ್. ಸೊ ನಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಒಂದಷ್ಟು ಪ್ರಶ್ನೆಗಳು ಬಂದಿದೆ. ಸೊ ಈಗ ಅದ್ರ ಬಗ್ಗೆ ನೋಡೋಣ. ಇಲ್ಲಿ ನಮ್ಮ ಶಿಕ್ಷಕ ಮಿತ್ರರೊಬ್ರು ಒಂದು ಕ್ವೆಶನ್ ಕಳ್ಸಿದ್ದಾರೆ, ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಮತ್ತು ಬಹುಪದೋಕ್ತಿಗಳ ಬಗ್ಗೆ ತಿಳಿಸಿ ಅಂತ ಹೇಳ್ಬಿಟ್ಟು. ಈಗ ಒಂದೊಂದೇ ನೋಡ್ತಾ ಹೋಗೋಣ ಸ್ನೇಹಿತರೆ. ಏಕಪದೋಕ್ತಿ, ಏಕಪದ ಅಂದ್ರೆ ಒಂದು ಪದ ಇದ್ರೆ ನಾವ್ ಅದನ್ನ ಏಕಪದ ಅಂತ ಕರಿತೀವಿ. ನಾವಿಲ್ಲಿ ಬೀಜಗಣಿತಕ್ಕೆ ಬಂದಾಗ ಏಕಪದೋಕ್ತಿ, ಏಕಪದೋಕ್ತಿ ಅಂದ್ರೆ ಒಂದು ಬೀಜ ಪದ ಇದ್ರೆ, ಒಂದ್ ಫಾರ್ ಎಕ್ಸಾಂಪಲ್ x⁻⁦ = ಅದ್ರ ಬೆಲೆನೂ ಸಹ ಒಂದಾಗಿರುತ್ತೆ, ಅಲ್ಲೂ ಒಂದ್ ಚರಾಕ್ಷರ ಇದೆ. ಈ ರೀತಿ ಒಂದು ಬೀಜಾಕ್ಷರ ಅಥವಾ ಒಂದು ಬೀಜ ಪದ ಇದ್ರೆ ಅದನ್ನ ನಾವು ಏಕಪದೋಕ್ತಿ ಅಂತ ಹೇಳ್ಬೋದು ಬೀಜಗಣಿತದಲ್ಲಿ.
ಅದೇ ರೀತಿ ದ್ವಿಪದೋಕ್ತಿ ಅಂದ್ರೆ ದ್ವಿಪದ ಅಂದ್ರೆ ಎರಡು ಬೀಜ ಪದ ಎರಡು ಬೀಜೋಕ್ತಿ ಎರಡು ಬೀಜ ಪದಗಳು ಇದ್ರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ಟೂ ಅಥವಾ ಎಂ ಮೈನಸ್ ಒನ್ ಈ ರೀತಿ ಎರಡು ಬೀಜ ಪದಗಳಿದ್ರೆ ಅದನ್ನ ನಾವು ದ್ವಿಪದೋಕ್ತಿ ಅಂತ ಕರಿತೀವಿ ಹಾಗೆ ತ್ರಿಪದೋಕ್ತಿಗೆ ಬಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈ ರೀತಿ ಮೂರು ಪದಗಳು ಮೂರು ಬೀಜ ಪದಗಳಿದ್ದಾಗ ನಾವು ಅದನ್ನ ತ್ರಿಪದೋಕ್ತಿ ಅಂತ ಕರಿತೀವಿ ಆದ್ರೆ ಸ್ನೇಹಿತರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಈ ಮೂರು ಬೀಜ ಪದಗಳ ಮಧ್ಯ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಕಡ್ಡಾಯವಾಗಿ ಇದ್ದಾಗ ಮಾತ್ರ ಅದನ್ನ ನಾವು ಬೇರೆ ಬೇರೆ ಬೀಜ ಪದ ಅಂತ ಹೇಳ್ಬಿಟ್ಟು ಕರಿತೀವಿ ಆದ್ರೆ ಡಿವೈಡೆಡ್ ಬೈ ಮತ್ತೆ ಇಂಟು ಇದ್ರೆ ಅದನ್ನ ಪೂರ್ತಿ ನಾವು ಒಂದೇ ಪದ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ ಸೊ ಹಾಗೆ ಬಹುಪದೋಕ್ತಿ ಅಂದ್ರೆ ಜಾಸ್ತಿ ಬೀಜ ಪದಗಳಿದ್ದಾಗ ಮೂರಕ್ಕಿಂತ ಜಾಸ್ತಿ ಬೀಜ ಪದಗಳಿದ್ದಾಗ ಸಾಮಾನ್ಯವಾಗಿ ಬಹುಪದೋಕ್ತಿ ಅಂತ ಕರಿತೀವಿ ಆದ್ರೆ ಹೊಸದಾಗಿ ಹೇಳ್ತಕ್ಕಂಥದ್ದು ಈಗ ಹೊಸದಾಗಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂತ ಅಂದ್ರೆ ಎಲ್ಲಾ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ಇವೆಲ್ಲವನ್ನು ಸಹ ನಾವು ಬಹುಪದೋಕ್ತಿಗಳು ಅಂತಾನೆ ನಾವು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ ಆದ್ರೆ ಒಂದು ನೆನ್ಪಿಡ್ಬೇಕು ಬೀಜ ಪದಗಳ ಮಧ್ಯ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಕಡ್ಡಾಯವಾಗಿರ್ಬೇಕು ಹಾಗೆ ಅವುಗಳು ಬೀಜಾಕ್ಷರಗಳಲ್ಲಿ ಬರ್ತಕ್ಕಂಥ ಚರಾಕ್ಷರಗಳ ಒಂದು ಘಾತ ಯಾವಾಗ್ಲೂ ಅದು ಸ್ವಾಭಾವಿಕ ಸಂಖ್ಯೆನೆ ಆಗಿರಬೇಕು ಅಂತ ಅಂದ್ರೆ ಧನ ಪೂರ್ಣಾಂಕನೇ ಆಗಿರಬೇಕು ಯಾವತ್ತೂ ಅದು ಋಣ ಪೂರ್ಣಾಂಕ ಆದ್ರೆ ನಾವು ಅದನ್ನ ಬಹುಪದೋಕ್ತಿ ಅಥವಾ ಏಕಪದೋಕ್ತಿ ದ್ವಿಪದೋಕ್ತಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕರೆಯೋದಕ್ ಸಾಧ್ಯ ಇಲ್ಲ ಸುಮ್ನೆ ಅದನ್ನ ಬೀಜೋಕ್ತಿ ಅಂತ ಹೇಳ್ಬೋದಷ್ಟೇನೆ ಆದ್ರೆ ಬಹುಪದೋಕ್ತಿ ಅಂತ ಹೇಳ್ಬೇಕಾದ್ರೆ ಯಾವುದೇ ಚರಾಕ್ಷರಗಳ ಘಾತ ಋಣ ಪೂರ್ಣಾಂಕ ಆಗಿರಬಾರದು ಎಕ್ಸ್ ಟು ದ ಪವರ್ ಆಫ್ ಮೈನಸ್ ಟು ಅಥವಾ ವೈನ ಘಾತ ಮೈನಸ್ ತ್ರೀ ಅಥವಾ ಒಂದು ಬೈ ಎಕ್ಸ್ ಈ ರೀತಿ ಇದ್ರೆ ನಾವು ಅದನ್ನ ಯಾವುದೇ ಬಹುಪದೋಕ್ತಿಗೂ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ